ಕೃತಜ್ಞತಾರ್ಪಣೆಗೆ ಮುಂಚೆ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಖ್ಯಾತ ಕ್ಲಾರಿನೆಟ್ ವಾದಕ ನರಸಿಂಹಲು ವಡಿವಾಟಿ ಅವರ ಕಚೇರಿ ಇರುತ್ತೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ. ನಾಳೆ ಸಂಜೆ ಬನ್ನಂಜೆ ಗೋವಿಂದಾಚಾರ್ಯ ಅವರ ಪ್ರವಚನಮಾಲೆ ಪ್ರಾರಂಭವಾಗುತ್ತೆ. 9 ದಿವಸ ಭಗವದ್ ಅವತಾರಗಳು ಅನ್ನುವ ವಿಷಯದ ಬಗ್ಗೆ ಪ್ರವಚನಮಾಲೆ ನಾಳೆ ಸಂಜೆ ಎಂದಿನಂತೆ 6:30. ಇವತ್ತು ಮುಕ್ತಾಯಗೊಳ್ತಾ ಇರುವ ಈ ಕಾರ್ಯಕ್ರಮ 7 ದಿವಸಗಳ ಕಾರ್ಯಕ್ರಮವನ್ನು ಪ್ರಾಯೋಜನ ಮಾಡಿರುವವರು ನಮ್ಮ ಹಿತೈಷಿಗಳು ಅಭಿಮಾನಿಗಳು ಆದ ಶ್ರೀಮತಿ ಮಯ್ಯ ಶ್ರೀ ಜಗದೀಶ್ ಮಯ್ಯ ದಂಪತಿಗಳು. ಅವರಿಗೆ ಎಲ್ಲ ಶ್ರೇಯಸ್ಸು ನೆರೆದು ಬರಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೀನಿ. ಒಂದು ವಾರ ಬಹಳ ಬೇಗ ಕಳೆದೋಯ್ತೇನೋ ಅಂತ ಅನಿಸುತ್ತೆ. ಈ ಕಮ್ ಸೆಪ್ಟೆಂಬರ್ ಚಿತ್ರದಲ್ಲಿ ಗುಡ್ ಮಾರ್ನಿಂಗ್ ಅಂದರೆ ವಾಟ್ ಹ್ಯಾಪನ್ ಟು ದಿ ನೈಟ್ ಅಂತ ಕೇಳ್ತಾನೆ ಅವನು. ಹಾಗೆ ಅವ್ರು ಹೇಳ್ತಾ ಹೋದರು, ನಾವು ಕೇಳ್ತಾ ಹೋದರು, ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಮತ್ತು ಎಲ್ಲರೂ ಹೀಗೆ ಒಟ್ಟಿಗೆ ಸೇರಿ ಕಾವ್ಯಾನುಸಂಧಾನ ಮಾಡೋದರಲ್ಲಿ ವಿಶೇಷ ಆನಂದ ಇದೆ ಅನ್ನೋದು ಕೂಡ ಎಲ್ಲರ ಅನುಭವದ ವಿಷಯ. ನಾವು ಒಬ್ಬರೇ ಕೂತು ಓದುವಾಗ ಈ ವ್ಯಾಖ್ಯಾನ ಅಂತೂ ಸಿಗೋದಿಲ್ವಲ್ಲ. ಅದು ಒಂದಲ್ಲ, ನಮಗೆ 3 ವ್ಯಾಖ್ಯಾನಗಳು ಒಟ್ಟಿಗೆ ಸಿಕ್ಕಿವೆ. ವಿದ್ವಾನ್ ಚಂದ್ರಶೇಖರ್ ಕಿದ್ರಾಯ ಅವರಿಂದ ಗಾಯನ ವ್ಯಾಖ್ಯಾನ, ವಿದ್ವಾನ್ HS ವೇಣುಗೋಪಾಲ್ ಅವರಿಂದ ವಾದನ ವ್ಯಾಖ್ಯಾನ, ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಂದ ಶಾಬ್ದಿಕ ವ್ಯಾಖ್ಯಾನ, ಹೀಗೆ ವ್ಯಾಖ್ಯಾನ ತ್ರಯ ನಮಗೆ ಸಿಕ್ಕಿದೆ. ಒಂದಕ್ಕಿಂತ ಒಂದು ಮನೋಜ್ಞವಾಗಿದೆ. ಮತ್ತು ಭಾರತೀಯ ಕಾವ್ಯ ಪರಂಪರೆಗೆ ವಿಶಿಷ್ಟವಾದ ಏನೋ ಒಂದು ಚಲನಶೀಲ ಕಲ್ಪಕತೆ, ಡೈನಾಮಿಕ್ ಇಮೇಜರಿ ಹೇಗೆ ಶ್ರೀ ರಾಮಾಯಣ ದರ್ಶನಂ ಕಾವ್ಯದಲ್ಲಿ ಕೆಲಸ ಮಾಡಿದೆ ಅನ್ನೋದನ್ನು, ಕನ್ನಡ ಕಾವ್ಯ ಭಾಷೆಗೆ ಕುವೆಂಪು ಕೊಟ್ಟಿರುವ ಹೊಸ ಆಯಾಮಗಳನ್ನು, ಇಲ್ಲಿಯ ಉಪಮಾ ವೈಭವವನ್ನು, ಕವಿಯ ಮಾನಸಿಕತೆಯನ್ನು ರೂಪಿಸಿರುವ ಸರ್ವೋದಯ ಪ್ರಜ್ಞೆಯನ್ನು, ಪೂರ್ಣ ದೃಷ್ಟಿಯ ಹಿನ್ನೆಲೆಯನ್ನು, ಸಮಕಾಲೀನ ಪ್ರಜ್ಞೆಯನ್ನು ಗಣೇಶ್ ಅವರು ಉದ್ದಕ್ಕೂ ಎತ್ತಿ ತೋರಿಸಿದ್ದಾರೆ. ಶಿವಧನುರ್ಭಂಗ, ರಾಮವನಗಮನ ಮೊದಲಾದ ಪ್ರಸಂಗಗಳು ಪದೇ ಪದೇ ಮೆಲುಕು ಹಾಕಬೇಕು ಅನಿಸುವ ಹಾಗೆ ಇವೆ. ಕೆದಳಾಯರ ಗಾಯನ, ವೇಣುಗೋಪಾಲ್ ಅವರ ವಾದನ, ಇವಂತೂ ಕಾವ್ಯದಲ್ಲಿಯೇ ಇರುವ ಗೇಯತ್ವವನ್ನು ಇನ್ನಷ್ಟು ಪ್ರಸ್ಫುಟ ಮಾಡಿವೆ. ಭೈರಪ್ಪನವರು ಪದೇ ಪದೇ ಹೇಳ್ತಾ ಇರ್ತಾರೆ, ಭಾವ ಪ್ರಕಟೀಕರಣಕ್ಕೆ ಅತ್ಯಂತ ಉದಾತ್ತವಾದ ಮಾಧ್ಯಮ ಅಂದರೆ ಸಂಗೀತ ಅಂತ. ಅದು ನಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿದೆ. ಒಂದೊಂದು ಸನ್ನಿವೇಶಕ್ಕೂ ಇವರು ಆಯ್ಕೆ ಮಾಡಿಕೊಂಡ ರಾಗಗಳು, ಅವುಗಳ ಅಳವಡಿಕೆ, ಇದು ಅವಿಸ್ಮರಣೀಯವಾಗಿದೆ. ತಾಟಕ ಸಂಹಾರ ಅಠಾಣದಲ್ಲೇ ಆಗಬೇಕು, ಕೈಕೇಯಿಗೆ ಮಂಥಳಿ ಉಪದೇಶ ದರ್ಬಾರಿಯಲ್ಲೇ ಆಗಬೇಕು, ರಾಮನ ವನಗಮನ ಬೃಂದಾವನಿ ಶಿವರಂಜನೆಗಳಲ್ಲೇ ಆಗಬೇಕು, ಊರ್ಮಿಳೆಯ ಪ್ರಸಂಗಕ್ಕೆ ಶಹಾನೇ ಆಗಬೇಕು, ಹೀಗೆ ಅದರ ಔಚಿತ್ಯ ಪ್ರಜ್ಞೆ ವಿನಿಕೆ ಎಲ್ಲ ಅವಿಸ್ಮರಣೀಯವಾಗಿದೆ. ಈ ವಿವಿಧ ಋತು ವೈಭವ ಭಾಗವನ್ನು ಕೆದಳಾಯರು ವೇಣುಗೋಪಾಲರು ಷಣ್ಮುಖಪ್ರಿಯದಲ್ಲಿ ಮೆರೆಸಿದಾಗ ಗಣೇಶ್ ಅವರು ಉದ್ಗಾರ ಮಾಡಿದ್ರು, ಈ ಸಂಗೀತನ ಕುವೆಂಪು ಅವರು ಕೇಳಬೇಕಾಗಿತ್ತು ಅಂತ. ಅದಕ್ಕಿಂತ ಹೆಚ್ಚೇನು ಹೇಳೋ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಕಾವ್ಯದ ಮುಂದಿನ ಸಂಪುಟಗಳ, ಇನ್ನೂ 3 ಸಂಪುಟ ಉಳಿದಿದೆ, ಅವುಗಳ ಅವಲೋಕನಕ್ಕೂ ಮುಂದೆ ಅವಕಾಶ ಆದೀತು ಅಂತ ಹೇಳ್ತಾ, ಈ ಅಲೌಕಿಕ ರಸದ ಔತಣಕ್ಕೋಸ್ಕರ 3 ವಿದ್ವಾಂಸರಿಗೂ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪ್ರಾಯೋಜಕರಾದ ಶ್ರೀ ಜಗದೀಶ್ ಮಯ್ಯ ಅವರು ಅವರಿಗೆ ಗೌರವ ಅರ್ಪಣೆ ಮಾಡಬೇಕು ಅಂತ ಕೇಳ್ತೀನಿ. ಎಲ್ಲರಿಗೆ ನಮಸ್ಕಾರ. ಶ್ರೀರಾಮಸ್ವಾಮಿಯವರು ಈ ಕಾವ್ಯ ವಾಚನ ವಾದನ ವ್ಯಾಖ್ಯಾನದ ದಿನಗಳು ಅದು ಹೇಗೆ ಕಾಣ್ತಾ ಕಾಣ್ತಲೇ ಕರಗಿ ಹೋದವು ಅಂತಂದರೂ ನಮ್ಮೆಲ್ಲರ ಅನುಭವ ಕೂಡ ಅದೇ ರೀತಿಯಾದದ್ದು. ಇದನ್ನು ಕಾವ್ಯದಿಂದ ನಮಗೆ ಅವಕಾಶ ಮಾಡಿಕೊಟ್ಟ ಕುವೆಂಪು ಅವರಿಗೆ, ಆಯೋಜನೆಯಿಂದ ಅವಕಾಶ ಮಾಡಿಕೊಟ್ಟ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ, ಮತ್ತು ಗೆಳೆಯ ಜಗದೀಶ್ ಮಯ್ಯರಿಗೆ ವಿಶೇಷವಾದ ಕೃತಜ್ಞತೆಗಳು ಸಲ್ಲುತ್ತವೆ.
ಹಲವು ಬಾರಿ ನಾನು ಹೇಳಿದ್ದುಂಟು, ಸತ್ಕಾವ್ಯವನ್ನು ಹೇಳಿಕೊಳ್ಳೋದಕ್ಕೆ ಕೆಲವರಾದರೂ ರಸಿಕರು ಇರಬೇಕು ಅಂತ, ಇಲ್ಲದೇ ಇದ್ದರೆ ಬಹಳ ಕಷ್ಟ. ಮತ್ತು ಅದನ್ನು ಗಾನ ರೂಪದಲ್ಲಿ ಹೊಮ್ಮಿಸುವಂಥ ಅವಕಾಶ ದೊರೆತರಂತೂ ಪರಮಾವಧಿ ಪ್ರಯೋಜನವಾಗುವಂಥದ್ದು. ಇದೆಲ್ಲ ಸೇರುವಂಥ ವಿರಳವಾದ ಲಾಭ ಆಗಿದೆ, ಪ್ರತಿ ಬಾರಿಯೂ ನನಗೆ ಹೆಚ್ಚಿನ ಲಾಭ ಅಂತ ಅನಿಸುತ್ತೆ. ಸತ್ಕಾವ್ಯವನ್ನು ಕೇಳುವ ಮತ್ತು ಅದನ್ನು ಹೇಳುವ ಹಾಗೂ ಅದನ್ನು ಕೇಳಿ ಸಂತೋಷ ಪಡುವ ಜನರ ಸ್ಪಂದನವನ್ನು ಕಂಡು ಆನಂದ ಪಡುವಂಥ ಅವಕಾಶ, ಅದಕ್ಕಾಗಿ ಎಲ್ಲರಿಗೆ ನಮಸ್ಕಾರ. ಪಾದುಕಾ ಕಿರೀಟಿ ಎನ್ನುವ ರಾಮಾಯಣ ದರ್ಶನದ ಭಾಗದಲ್ಲಿದ್ವಿ. ಭರತ ಶ್ರೀರಾಮನಿಂದ ಪಾದುಕೆಗಳನ್ನಾದರೂ ಪಡ್ಕೊಂಡು ಹೋಗುವಂಥ ಸ್ಥಿತಿ. ರಾಮ ಏನೋ ಬರುವುದಿಲ್ಲ ಅಂತಂದುಬಿಟ್ಟ. ತಂದೆ ಸತ್ತರೂ ತಂದೆ ಮಾತು ಸಾಯಲಿಲ್ಲ, ಧರ್ಮ ಎಲ್ಲಕ್ಕಿಂತ ದೊಡ್ಡದು ಅಂತ. ಈಗ ಭರತ ಏನು ಮಾಡಬೇಕು? ಅದು ರಾಮ ಹೇಳಿದ್ದು ಪೂಣ್ಕೆದಲ್ ಸುಸ್ಥಿರಂ ಮೇರು ಓಲ್ ಅಂತ, ಹಿಮವಾನಿವ ಧೈರ್ಯೇಣ ಅನ್ನುವಂಥ ಮಾತು ಎಲ್ಲ ಬರುತ್ತೆ. ಹಾಗಾಗಿದೆ ಅದು ಯಾವ ರೀತಿ ಎಲ್ಲರ ಮನಸ್ಸಿನಲ್ಲಿ ಗಾಢವಾದ ಪರಿಣಾಮ ಬೀರಿತಂದರೆ ಪ್ರತ್ಯುತ್ತರ ಕೊಡಕ್ಕೆ ಆಗಲಿಲ್ಲ. ಅದನ್ನು ಕವಿ ತುಂಬ ಅದ್ಭುತವಾದ ಅಲಂಕಾರದಿಂದ ಆರಂಭ ಮಾಡ್ತಾರೆ ನೋಡಿ. ಕೋಶಿಸಲ್ ಗೋಪುರ ಅಗ್ರದ ಗುಡಿಯ ಹೆಗ್ಗಂಟ ಆಲೌಗ ಭೀಮನಾದಂ ವಾಯುಮಂಡಲಕ್ಕೆ ಕಂಪನವನಿತ್ತು ಕುರುವಿ ಕೊರ್ವು ತ್ವಯ್ಯನೆಯಂತು ನಿಶ್ಶಬ್ದತಾಲೀನಬಹುದು ಆಮಾಳ್ಕೆಯಿಂ ನಿಂದುದ ಮಂದ್ರ ಗಂಭೀರ ಮೇಘಧ್ವನಿಯ ಧೀರ ಸೀತಾನಾಥ ಭಾಷಣೋ ಕಂದರದ ದೂರದಿಂದಿದೇರಿ ಬಂದತ್ತು ಮಂದಾಕಿನಿಯ ಮೊರೆ ಭಂಗಿಸಿತು ಭರತನಳುವ ಸ್ವೀಯುಸಿರೊಂದೇ ಆವನ್ಯ ನೀರವತೆಯಂ ಭಂಗಿಸಿತು ಭರತನಳುವ ಸ್ವೀಯುಸಿರೊಂದೇ ಆವನ್ಯ ನೀರತೆಯಂ ಮತ್ತೆ ಮೌನಮಂ ಜನಸಂಘದ ನೋಡಿ ಆ ಇಡೀ ವಾತಾವರಣಕ್ಕೆ ಉಂಟಾದ ಪರಿಣಾಮ ಇಂಥದ್ದು ಅಂತ. ದೊಡ್ಡ ಒಬ್ಬ ವ್ಯಕ್ತಿಗಳು ಒಂದು ಭಾಷಣವನ್ನು ಕಥನವನ್ನು ಮಾಡಿದರೆ ಇನ್ನು ಯಾವ ಧ್ವನಿಯೂ ಅಲ್ಲಿ ಮತ್ತೆ ಹುಟ್ಟೋದಕ್ಕೆ ಸಾಧ್ಯವಿಲ್ಲ. ಟಿ ಎಸ್ ಎಲಿಯಟ್ ಹೇಳ್ತಾನೆ, ಒಬ್ಬ ಮಹಾಕವಿ ಹುಟ್ಟಿ ಒಂದು ಮಹಾಕೃತಿಯನ್ನು ಬರೆದ ಮೇಲೆ ನೂರಿನ್ನೂರು ವರ್ಷ ಮುನ್ನೂರು ವರ್ಷ ಆ ಭಾಷೆಯಲ್ಲಿ ಮುಂದೆ ಏನೂ ಬೆಳೆಯೋದಿಲ್ಲ ಅಂತ. ಅದು ಆ ರೀತಿ ಎಲ್ಲ ಸಾರವನ್ನು ಹೀರಿ ನುಂಗಿ ನೊಣೆದು ಬಿಡುತ್ತೆ. ಹಾಗೆ ಒಬ್ಬರು ಘನವಾದದ್ದನ್ನು ಮಾಡಿದ ಮೇಲೆ ಮುಂದೆ ಯಾರಿಗೂ ಹಾಡುವುದಕ್ಕೆ ಅವಕಾಶ ಆಗುವುದು ತುಂಬ ಕಷ್ಟ. ಒಂದು ಸಂದರ್ಭದಲ್ಲಿ ಎಚ್ ಕೆ ರಂಗನಾಥ್ ಅವರು ಹೇಳ್ತಾರೆ, ಒಬ್ಬರು ದೊಡ್ಡ ಸಂಗೀತಗಾರರು ಭುವಾ ವಜೆ ಅಂತ ಅವರು ಆಕಾಶವಾಣಿಯಲ್ಲಿ ಧಾರವಾಡದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಆದರೆ ಅವರಿಗೆ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದು ಹೆಚ್ಚಿನ ಜನಕ್ಕೆ ಗೊತ್ತಿರಲಿಲ್ಲ. ಮಹಾಮಹನೀಯರೆಲ್ಲರೂ ಕೂಡ ರಾತ್ರಿ ಇಡೀ ಹಾಡಿದ್ದಾರೆ, ಅದರೊಳಗೂ ಮಾಲ್ಕುಂಸ ರಾಗವನ್ನು ದೊಡ್ಡ ದೊಡ್ಡ ಗವಾಯಿಗಳು ಹಾಡಿದ್ದಾರೆ, ಇನ್ನೇನೂ ಅದರಲ್ಲಿ ಹಾಡುವುದಕ್ಕಿಲ್ಲ ಅನ್ನುವಾಗ ಇವರು ನನಗೂ ಒಂಚೂರು ಅವಕಾಶ ಕೊಡಿ ಅಂತಂದರೆ ಏನು ಹಾಡ್ತಾರೆ ಎಲ್ಲ ಆ್ಯಂಟಿ ಕ್ಲೈಮ್ಯಾಕ್ಸ್ ಆಗುತ್ತೆ ಅಂದರೆ ಅವರು ಆಗ ಅತ್ಯದ್ಭುತವಾದಂಥ ಗಾನವನ್ನು ಮಾಡಿ ಮಿಕ್ಕವರೆಲ್ಲರ ಪರಿಣಾಮವನ್ನು ಅಳಿಸಿದರಂತೆ. ಅದು ಬಹಳ ವಿರಳವಾಗಿ ಆಗತಕ್ಕಂಥದ್ದು. ಮಿಕ್ಕಂತೆ ಒಂದು ಧೀರ ಗಂಭೀರವಾಗಿ ಮೊಳಗಿದ ಮೇಲೆ ಇನ್ನೇನೂ ಇಲ್ಲ ಅಂತ. ಇಲ್ಲಿ ಹಾಗೆ ಘೋಷಿಸಲ್ ರಾಮ ಹೀಗೆ ಗೋಪುರಾಗ್ರದ ಗುಡಿಯ ಹೆಗ್ಗಂಟೆ ಆ ಲೌಹ ಭೀಮನಾದಂ ವಾಯುಮಂಡಲಕ್ಕೆ ಕಂಪ್ರನವನಿತ್ತು
ಉರ್ವಿ ಕೊರ್ವುತ ಒಯ್ಯ ನೊಯ್ಯ ನಿಂದು ನಿಶಬ್ದತಾ ಲೀನಬಹುದು. ಎತ್ತರದ ಬೆಟ್ಟದ ಮೇಲೆ ಒಂದು ದೊಡ್ಡ ದೇವಾಲಯದ ಹೆಗ್ಗಂಟೆ, ಆ ಗಂಟೆ ಕಂಚಿನ ಎರಕ, ಅದನ್ನು ಮಂದ್ರ ಗಂಭೀರವಾದ ಸ್ವಭಾವದಿಂದ ನಿನಾದ ಮಾಡಿಸಿದರೆ ಅದು ಇಡೀ ವಾತಾವರಣವನ್ನು ಹೇಗೆ ತುಂಬಿಕೊಂಡು ತಾನೇ ತಾನಾಗಿ ಅಳೆಯುತ್ತದೆಯೋ, ತಾನಾಗಿ ಇಟ್ ಹ್ಯಾಸ್ ಟು ಡೈ ಬೈ ಇಟ್ ಸೆಲ್ಫ್. ಆಗ ಉಂಟಾಗತಕ್ಕಂಥ ಆ ಶಬ್ದದ ಮೂಲಕದ ನಿಶಬ್ದ ಇದೆಯಲ್ಲ, ಅದು ಏನು ಪರಿಣಾಮ ಮಾಡುತ್ತದೆಯೋ ಅಂತಹ ಪರಿಣಾಮ ರಾಮನ ಮಾತಿನಿಂದ ಆಯಿತು. ಅನುರಣನ ಆಗ್ತಾನೇ ಇದೆ, ಇನ್ನೇನು ಮಾತಾಡೆವು, ಇನ್ನೇನು ಮಾಡಿಯೇವು ಅಂತ. ಮೌನ ಒಂದೇ ಶರಣ್ಯ. ಆ ಒಂದು ಮಾಂಡುಕ್ಯ ಕಾರಿಕೆಯ ಕಡೆಯಲ್ಲಿ ಗೌಡಪಾದರು ಹೇಳ್ತಾರೆ, ದುರ್ದರ್ಶಂ ಅತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಮನಾನಾತ್ವಂ ನಮಸ್ಕುರ್ಮೋ ಯಥಾಬಲಂ ಅಂತ. ಆ ಪರಮತತ್ವವನ್ನು ಅರ್ಥ ಮಾಡಿಕೊಂಡ ಮೇಲೆ ಕೈಲಾದಷ್ಟು ಶಕ್ತಿ ಇದ್ದಷ್ಟು ನಮಸ್ಕಾರ ಹಾಕಬಹುದೇ ಹೊರತು ಇನ್ನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಮಾತೆ ಪೊಲೆ ಅಂತ ಕುವೆಂಪು ಒಂದು ಕಡೆ ಹೇಳ್ತಾರೆ, ಮಾತೆ ಹೊಲೆ, ಮಾತೆ ಮೈಲಿಗೆ ಸುಮ್ಮನೆ ಇರಬೇಕು ಅಂತ. ಹಾಗನಿಸ್ಬಿಟ್ಟಿದೆ. ಆಗ ಕಂದರದ ದೂರದಿಂದೇರಿ ಬಂದಿತ್ತು ಮಂದಾಕಿನಿಯ ಮೊರೆ. ಎಲ್ಲಿಯೋ ದೂರದ ಮಂದಾಕಿನಿಯ ಒಂದು ಜುಳು ಜುಳು ಶಬ್ದ ಅಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಭಂಗಿಸಿತು ಭರತನ ಅಳುವ ಸುಯ್ಯುಸಿರೊಂದೆ ಆ ವನ್ಯ ನೀರವತೆಯಂ. ಭರತ ಮಾತ್ರ ನಿಟ್ಟುಸಿರಿನ ಬಿಕ್ಕಿ ಬಿಕ್ಕಿಯ ಅಳುವಿನ ಘೋಷ, ಅದು ಮಾತ್ರ ಮೌನವನ್ನು ಭಂಜಿಸಿತು. ರಾಮ ಹೇಳಿಬಿಟ್ನಲ್ಲ, ಇನ್ನೇನು ಮಾಡೋದು, ಅಪ್ರತಿಹತವಾಗಿರ್ತಕ್ಕಂಥ ತರ್ಕ, ಅದಕ್ಕೆ ಮಿಗಿಲು ಏನು ಹೇಳೋದಕ್ಕೆ ಸಾಧ್ಯವಿಲ್ಲವಲ್ಲ ಅಂತ. ಮತ್ತೆ ಮೌನಮಂ ಜನಸಂಘದ ಆ ನೀರವತೆಯನ್ನು, ಜನಸಂಘದ ಮೌನವನ್ನು, ಅದೊಂದೇ ಬಿಕ್ಕು, ಅದೊಂದೇ ದುಃಖ ಭಂಗಿಸುತ್ತಾ ಇದೆ. ಆದರೆ ನೋಡಿ, ಈಗ ಅವರು ಭುವಾ ವಜೆಯವರು ಹಾಡಿದಂತೆ ಆ್ಯಂಟಿ ಕ್ಲೈಮ್ಯಾಕ್ಸ್ ಆಗದೆ ಮತ್ತೊಂದು ಇನ್ನೊಂದು ಕ್ಲೈಮ್ಯಾಕ್ಸನ್ನು ಕೊಡ್ತಾ ಇದ್ದಾನೆ ಭರತ. ಅದು ರಾಮನು ಊಹಿಸದೇ ಇರತಕ್ಕಂಥದ್ದು. ಅದೇನು ಅವನು ಹೇಳ್ತಾನೆ, ಕೋಸಲಾಕಾಶ ವಿಸ್ತಾರಮೀ ರಾಮನಾತ್ಮದ ವಿರಾಟ್ ಪಕ್ಷ ವಿಸ್ಫಾಲನೆಗೆ ಸಾಲದಲ್ಪಂ ಅನಂತ ಯಾತ್ರೆ ಕೇಳ್ ರಾಮನಿಚ್ಛಾ ವೈನತೇಯಂ. ಬರೀ ಕೋಸಲದ ರಾಜನಾಗಿ ನಿಲ್ಲೋದಕ್ಕೆ ಅವನು ಬಂದಿಲ್ಲ, ಜಗತ್ತಿಗೆ ನಾಯಕನಾಗತಕ್ಕಂಥವನು, ಸದಾಕಾಲ ಮರ್ಯಾದ ಪುರುಷೋತ್ತಮನಾಗಿ ನಿಲ್ಲಬಲ್ಲಂಥ ಸತ್ವಸ್ಥೈರ್ಯಗಳನ್ನು ವೈಗೂಡಿಸಿಕೊಂಡಂಥವನು. ನಿಜ ಅನಂತಮಂ ಸಾಂತದ ಅಲ್ಪ ಕೆಳವ ಸಾಹಸಂ ಸಾಲ್ಗುಂ ಅಂತಂದುಕೊಂಡ. ಗುರು ವಸಿಷ್ಠರ ಮಾತು ಇದೇ ಆಗಿತ್ತು. ಆಗ ಅವನೇನು ಮಾಡ್ದ, ರಾಮ ಪಾದ ಸ್ಪರ್ಶ ಮಹಿತಾಂ ಮಹಿಮಾನ್ವಿತಂಗಳಂ ದಿವ್ಯ ಪಾದುಕೆಗಳಂ ದೇವನಡಿ ದೇವಂಗೆ ಪಡಿಯನೆ, ದೇವನ ಅಡಿದೇವಂಗೆ ಪಡಿಮೆ. ಆ ಪರಮಾತ್ಮನ ಪಾದಕ್ಕೆ ಮತ್ತೊಂದು ಪರ್ಯಾಯ ಅನ್ನುವಂತೆ ಇರತಕ್ಕಂಥದ್ದನ್ನು ಮುಡಿಗೆ ಏರಿಸಿದ ಭರತ ಅಂತ. ಇದು ಅದುವರೆಗೆ ಏನು ಮಾಡದೇ ಇರತಕ್ಕಂಥದ್ದು. ರಾಮ ಭಾಸನ ಪ್ರತಿಮಾ ನಾಟಕದಲ್ಲಿ ಹೇಳ್ತಾನಲ್ಲ, ಸುಚಿರೇಣೇವ ಕಾಲೇನ, ಬಹಳ ಕಷ್ಟಪಟ್ಟು ಯದಾರ್ಜಿತಂ ಯಶಃ, ಯಾವ ಕೀರ್ತಿಯನ್ನು ತಾನು ಸಂಪಾದಿಸಿದ್ದನೋ ಅದು ಅಚಿರೇಣೇವ ಕಾಲೇನ, ಅತ್ಯಲ್ಪ ಕಾಲದಿಂದ ಭರತ ಬಡ್ಡಿ ಸಮೇತ ನುಂಗಿ ನೊಣದು ಬಿಟ್ಟ ಅಂತ ಹೇಳ್ತಕ್ಕಂಥದ್ದು. ಇದು ಅತಿ ಮಹತ್ತರವಾದದ್ದು. ಇದನ್ನು ಯಾವ ಕವಿಯೂ ಊಹೆ ಮಾಡಿಕೊಳ್ಳೋಕ್ಕಾಗದೇ ಇರೋದು. ವಾಲ್ಮೀಕಿ ಕೊಟ್ಟದ್ದು ಆ ಅನ್ಯಾದೃಶವಾದಂಥ ಕಲ್ಪನೆ. ಅಣ್ಣನ ಚಪ್ಪಲಿನ ತಲೆ ಮೇಲೆ ಹೊತ್ತುಕೊಂಡು 14 ವರ್ಷ ಸಿಂಹಾಸನಕ್ಕಿಡುವುದು ಅಂತಂದರೆ ಇನ್ನೆಲ್ಲಾದರೂ ಇದೆಯಾ? ಆ ರಾಜ, ಆ ರಾಜನ ಮಕ್ಕಳು, ಹೊಟ್ಟೆನಲ್ಲಿ ಇನ್ನೂ ಮಕ್ಕಳಿರೋವಾಗಲೇ ರಾಣಿಯರು ಹತ್ತಿ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು, ಹೀಗೆ ಏನೇನೋ ಇದೆ. ಅವರಿಗೆ ಪ್ರತಿನಿಧಿಯಾಗಿ ಒಂದು ಕತ್ತಿನೋ, ಒಂದು ಕಿರೀಟವೋ, ಒಂದು ಗುರಾಣಿಯೋ, ಒಂದು ವಿಗ್ರಹವೋ ಇರೋದಿದೆ. ಹೋಗಿ ಹೋಗಿ ಎಕ್ಕಡ ಅಂತ ನಮ್ಮ ಅಚ್ಚಗನ್ನಡದಲ್ಲಿ ಹೇಳ್ತಕ್ಕಂಥದ್ದು. ಅದು ಸಿಂಹಾಸನವನ್ನು ಹತ್ತಿ ಕೂತ್ಕೊಂಡು 14 ವರ್ಷ ಕಾಲ ಯಾವ ಕ್ಷಾಮ ಡಾಮರ ಇಲ್ಲದೆ, ಯಾವ ರೋಗ ರುಜಿನ ಇಲ್ಲದೆ, ಯಾವ ಕ್ಷೋಭೆ ಉಪಪ್ಲವಾದಿಗಳು ಇಲ್ಲದೆ, ಷಡೀತಿಗಳು ಅಂತ ಏನಕ್ಕೆ ಹೇಳ್ತಾರಲ್ಲ, ಅತಿವೃಷ್ಟಿ, ಅನಾವೃಷ್ಟಿ, ಮತ್ತೆ ತಿರ್ಗ ಶುಕ ಭಯ, ಮೂಷಕ ಭಯ, ಅಗ್ನಿಭಯ, ಚೋರ ಭಯ ಇತ್ಯಾದಿ ಏನೂ ಇಲ್ಲದೆ ರಾಜ್ಯವನ್ನು ತಂದೆ ಕೊಟ್ಟ ಆಸ್ತಿ 10 ಪಟ್ಟಾಗುವಂತೆ ವರ್ಧಿಸಿ ಭರತ ಕಾಪಾಡಿಕೊಂಡು ಬಂದ. ಜನ ಅದಕ್ಕೆ ನಿಯತ್ತಾಗಿ ನಡ್ಕೊಂಡ್ರು ಅಂದರೆ ಯಾವ ಮಟ್ಟದ ಆ ಕಾನ್ಸ್ಟಿಟ್ಯೂಷನಲ್ ಕಾನ್ಫಿಡೆನ್ಸ್ ಅನ್ನೋದನ್ನು ಅದು ಎಸ್ಟಾಬ್ಲಿಷ್ ಮಾಡಿತ್ತು ಅಂತ ನೋಡಿದ್ರೆ, ಈ ಹೊತ್ತಿನ ನಮ್ಮ ಪ್ರಜಾಪ್ರಭುತ್ವ ಇದೆಯಲ್ಲ, ನಿಜವಾಗಲೂ ನಾಚಿಕೆಗೇಡು ನಾಚಿಕೆಗೇಡು ಅಂತ ಅನಿಸುತ್ತೆ. ಭರತನ ಪ್ರತಿಜ್ಞಾ ವಾಕ್ಯ ನೋಡಿ ಎಂಥದ್ದು. ಆಲಿಸಿಂ ಅಮರರಿರ ಗಗನಗಿರಿ ನದಿ ವನಸ್ಥಳಗಳಿರ
ಮುನಿಗಳಿರ ಆಚಾರ್ಯರಿರ ಧರ್ಮದೇವರಿರ ಮಾತೃದೇವತೆಗಳಿರ ಪರಿಜನ ಪ್ರಜೆಗಳಿರ ಪೂಜ್ಯ ಪಾದುಕೆಗಳಂ ಪೂಜ್ಯ ಪಾದಂ ಗೆತ್ತು ಸಿಂಹಾಸನದೊಳಿಟ್ಟು ಪೂಜಿಸುವೆ ನಾಂ ಪೂಜ್ಯ ಪಾದುಕೆಗಳಂ ಪೂಜ್ಯ ಪಾದಂ ಗೆತ್ತು ಸಿಂಹಾಸನದೊಳಿಟ್ಟು ಪೂಜಿಸುವೆ ನಾಂ ಸೇವೆ ಭ್ರಾತೃದೇವಂಗೆಂದು ತಿರೆವೋದ ಪೊರೆಯ ನಾನುವೆವು ಸಂವತ್ಸರ ಚತುರ್ದಶಂಬರವು ಮರುದಿನವು ದೊರೆಕೊಳ್ಳದಿರಲೆ ನನಗೆ ಶ್ರೀರಾಮ ದರ್ಶನವು ಮರುದಿನವು ದೊರೆಕೊಳ್ಳದಿರಲೆ ನನಗೆ ಶ್ರೀರಾಮ ದರ್ಶನಂ ಬೆಂಕೆಗೊಂಡೊಡಲಂ ನಿವೇದಿಪೆನ್ ಅನ್ನದೇವನಂ ಸಂದರ್ಶಿಸಲ್ಕೆ ಆತ್ಮಲೋಕದಲ್ಲಿ ಅನ್ನದೇವನವು ಸಂದರ್ಶಿಸಲ್ಕೆ ಆತ್ಮಲೋಕದಲ್ಲಿ ಅನ್ನೆಗಂ ವ್ರತಿಯಾಂ ಜಟಾವಲ್ಕಲಾನ್ವಿತಂ ನಿಚ್ಚಮುಂ ರಾಮಾಭ್ಯುದಯ ತಪೋಮಗ್ನನಪ್ಪನಗೆ ನೀಂ ಕರುಣಿಸಿಂ ಅಮರರಿರ ಗಗನಗಿರಿ ನದಿ ವನ ಸ್ಥಳಗಳಿರ ಮುನಿಗಳಿರ ಆಚಾರ್ಯರಿರ ಧರ್ಮದೇವರಿರ ಮಾತ್ರ ದೇವತೆಗಳಿರ ಪರಿಜನ ಪ್ರಜೆಗಳಿರ ಪರಕೆಗೈ ಪರಕೆಗೈ ಭರತನ ಆತ್ಮಹಂಸಧ್ವನಿ ಇದು, ಬರೀ ಹಂಸಧ್ವನಿ ಅಲ್ಲ. ಎಂಥ ಧೀರ ಪ್ರತಿಜ್ಞೆ ಅವನು ಮಾಡಿದ್ದು, ಸಕಲ ಚರಾಚರ ವಿಶ್ವಕ್ಕೆ ಸುರ ನರ ಯಕ್ಷ ಕಿನ್ನರ ಕಿಂಪುರುಷ ವಾನರಾದಿ ಎಲ್ಲ ಜೀವರಾಶಿಗಳಿಗೆ ದೇವರಾಶಿಗಳಿಗೆ ಎಲ್ಲಕ್ಕೂ ಕೂಡ ಅವನು ಉದ್ಘೋಷ ಮಾಡಿ ಹೇಳ್ತಾ ಇದ್ದಾನೆ. ಈ ಪೂಜ್ಯನ ಪೂಜ್ಯ ಪಾದುಕೆಗಳನ್ನು ಅವನ ಸಮಾನ ಅಂತ ಭಾವಿಸಿ ನಾನು ಸಿಂಹಾಸನದಲ್ಲಿ ಇಟ್ಟು ಅವನ ಪ್ರತಿನಿಧಿಯಾಗಿ ರಾಜ್ಯವನ್ನು ಆಳ್ತೀನಿ ಅಂತ. ಈ ಹೊತ್ತು ಪ್ರಜಾಪ್ರತಿನಿಧಿಗಳಾಗಿ ರಾಜ್ಯ ಆಳುವವರ ಜೊತೆಗೆ ಸಮೀಕರಣ ಮಾಡಿಕೊಳ್ಳಬಾರದು. ಭರತನ ಪ್ರಾತಿನಿಧ್ಯ ಅಂದರೆ ಅದು ಎಂಥದ್ದು, ನಿಸ್ವಾರ್ಥತೆಯ ಪರಾಕಾಷ್ಠೆ. ಹಾಗೆ ಇದ್ದವನು ಮತ್ತೆ ಅದೇ ರೀತಿ ಜಟಾವಲ್ಕಲಧಾರಿಯಾಗಿ ಚೀರಾಂಬರಧಾರಿಯಾಗಿ ಅವನು ಹಾಗೆಯೇ ಬದುಕ್ತೀನಿ ಅಂತಂದುಕೊಂಡ. 14 ವರ್ಷ ತಾನು ಕಾಯ್ತೀನಿ, ಮರುದಿನ ಸುಪ್ರಭಾತದಲ್ಲಿ ಸೂರ್ಯೋದಯಕ್ಕೆ ಮುನ್ನ ರಾಮ ಸೂರ್ಯೋದಯವಾಗಬೇಕು ನನ್ನ ಕಣ್ಣೆದುರಿಗೆ, ಇಲ್ಲವೋ ನನಗೆ ಮತ್ತೊಂದು ಸೂರ್ಯೋದಯ ಇಲ್ಲ, ಅಗ್ನಿಗೆ ಈ ಶರೀರವನ್ನು ಕೊಡ್ತಕ್ಕಂಥದ್ದು ಅಂತ. ಎಂಥ ಪ್ರತಿಜ್ಞೆ ಅಂದರೆ ರಾಮನ ಮೇಲೆ ಅದು ಏನು ರೆಸ್ಪಾನ್ಸಿಬಿಲಿಟಿ ಇದೆ. ರಾಮ ಇಸ್ ಆನ್ಸರಬಲ್ ಟು ಸೋ ಮೆನಿ, ಅಷ್ಟು ಜನಕ್ಕೆ ಉತ್ತರವಾದಿಯಾಗಿ ಅವನು ನಿಲ್ಲಬೇಕು. ಆ ಮಟ್ಟದಲ್ಲಿ ಮಾರಲ್ ಅಫೆಕ್ಷನ್ನನ್ನು ಅವರು ಎನ್ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ಈತನ ವ್ಯಕ್ತಿತ್ವ ಏನಾಗಿರಬೇಕು. ಮತ್ತೆ ಮತ್ತೆ ಒಂದು ಮಹಾಧ್ವನಿಕಾವ್ಯದ ಪ್ರತಿ ವಾಕ್ಯ, ಪ್ರತಿ ಪದ, ಪ್ರತಿ ವರ್ಣ ಕೂಡ ಆ ಮಹಾಧ್ವನಿ ರಸಧ್ವನಿ ಯಾವುದಿದೆ, ದರ್ಶನ ಧ್ವನಿ ಅಥವಾ ಪ್ರಬಂಧ ಧ್ವನಿ ಅಂತ ಏನು ಹೇಳ್ತೀವಿ ಆ ಕಾವ್ಯದ್ದು, ಅದನ್ನು ಹೈಲೈಟ್ ಮಾಡ್ತಾ ಹೋಗಬೇಕು. ಯಾವುದೆಲ್ಲ ಕಟ್ಟ ಕಡೆಗೆ ಆ ಪ್ರಬಂಧ ಧ್ವನಿಯ ರಸಕ್ಕೆ ನೀರಾಜನವಾಗುವಂತೆ ಇರಬೇಕು. ಭರತ ದೊಡ್ಡತನದಿಂದ ನಡ್ಕೊಂಡ್ರೂ ಅದು ರಾಮನ ದೊಡ್ಡತನವನ್ನೇ ತೋರಿಸುತ್ತೆ. ಸೀತೆ ದೊಡ್ಡತನದಿಂದ ನಡ್ಕೊಂಡ್ರೂ ಅದು ರಾಮನದನ್ನೇ ತೋರಿಸುತ್ತೆ. ಕಡೆಗೆ ರಾವಣ ದೊಡ್ಡತನದಿಂದ ನಡ್ಕೊಂಡ್ರೂ ಅದು ರಾಮನಿಗೆ ತೋರಿಸುತ್ತೆ ಅಂತಂದರೆ ಈ ಕಲಾ ನಿರ್ಮಾಣ ಶಾಲೀನತೆ ಎಂಥದ್ದು ಅಂತ ನೋಡಬೇಕು. ಎಲ್ಲ ಫೋಕಸ್ಡ್ ಆಗಿ ಬರ್ತಕ್ಕಂಥದ್ದು. ಕೆಲವು ರಾಜಸ್ಥಾನದ ಆ ಕಡೆಯಲ್ಲೆಲ್ಲ ನೀರಿಗೆ ಕ್ಷಾಮ ಉಂಟಲ್ಲ, ಅಲ್ಲೆಲ್ಲ ಕೆಲವು ಮನೆಗಳಲ್ಲಿ ಸಾರ್ವಜನಿಕವಾದಂಥ ನೀರಿನ ಒಂದು ಸೆಲೆಯನ್ನು ಒಟ್ಟೋಣ ಮಾಡಿಕೊಡ್ತಕ್ಕಂಥ ಪ್ರದೇಶಗಳಲ್ಲಿ ಯಾವ ರೀತಿ ರಚನೆ ಇದೆ ಅಂತಂದರೆ ಆ ಶಿಲ್ಪ ಎಂಥದ್ದಾಗಿದೆ. ವಾಸ್ತು ಅಂತಂದರೆ, ವಾಸ್ತು ಅಂದರೆ ಈ ಆಧುನಿಕ ವಾಸ್ತು ಅಲ್ಲ, ಕನ್ಸ್ಟ್ರಕ್ಷನ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರಲ್ ಅಂತ ಆ ಅರ್ಥದಲ್ಲಿ ಒಂದು ಹನಿ ನೀರು ವ್ಯರ್ಥವಾಗದೆ ಎಲ್ಲ ಬಂದು ಕೂಡಿಕೊಳ್ತಕ್ಕಂಥದ್ದು.
ಹಾಗೆ ಯಾವುದೇ ಒಂದು ಕಿರಣವೂ ಕೂಡ ಚೆಲ್ಲಾಪಿಲಿಯಾಗದೆ ಅಷ್ಟು ಒಂದು ಕಡೆ ಕೇಂದ್ರಿತವಾಗತಕ್ಕಂಥದ್ದು, ಫೋಕಸ್ಡ್ ಆಗುವಂತೆ ಮಾಡುವುದು ತುಂಬ ದೊಡ್ಡ ಕೆಲಸ. ಅದನ್ನು ಮಾಡಿದ್ದು ವಾಲ್ಮೀಕಿಯ ಅತಿಶಯತ್ವ. ಅದನ್ನು ಯಾವ ಕವಿ ಗುರುತಿಸ್ಕೊಳ್ತಾನೋ ಆತ ವಾಲ್ಮೀಕಿಗೆ ಅನುವಾದಿ. ಅದನ್ನು ಗುರುತಿಸದೇ ಇರತಕ್ಕಂಥವನು ಪ್ರತಿವಾದಿ, ವಿಸಂವಾದಿ, ಅಪಸ್ವರಿ ಆಗ್ತಾನೆ. ಇಲ್ಲಿ ಕುವೆಂಪುರ ಸ್ವರ ಮೇಳ ಈ ರೀತಿಯಾದದ್ದನ್ನು ಮಾಡಿದೆ. ಭರತ ಹಾಗೆ ಹೇಳಿದ ಮೇಲೆ ರಾಮನು ಮೂಕನಾಗಬೇಕು, ಏನು ಹೇಳೋಕ್ಕಾಗದೆ ಬಾಯಿ ಮುಚ್ಚಿ ಒಪ್ಪಿಕೊಳ್ಳಬೇಕು. ಮತ್ತೆ ನೋಡಿ, ಮಿಂಚಿತ ರಾತ್ರಿ ಚಿತ್ರಕೂಟದೊಳ್ ಅವನಿಜಾರಮಣ ಸನ್ನಿಧಿಯ ಶಾಂತಿಯಲ್ಲಿ ಕಟ್ಟುವನು ಕೃಪೆಯ ಪಾಥೇಯಮಂ. 14 ವರ್ಷದ ನಗರ ವನವಾಸದ ದೀರ್ಘತರ ಯಾತ್ರೆಗೇನೆ ಕೈಕೇಯಿ ಪುತ್ರ ಹೊರಟ. ಅವನು ಪಾಥೆಯ ಬುತ್ತಿ ಕಟ್ಟಬೇಕಲ್ಲ, ಅದು 14 ವರ್ಷಗಳ ಬುತ್ತಿ ಕಟ್ಟುವಂತೆ ರಾಮನ ಕೃಪೆಯನ್ನೇ ಕಟ್ಟಿಕೊಂಡು ಬಿಟ್ಟ ಅಂತ ಕವಿ ಹೇಳ್ತಾರೆ. ರಾಮ ಸಂಗದ ಸೊದೆಯ ಸೋನೆಯೊಳ್ ತೊಯ್ಯುತ್ತಿರೆ ಪ್ರಾಣಮಯ ಪೃಥ್ವಿಯ ನವಜೀವನ ವ್ರತಕ್ಕೆ ಜೀವನ ನವೀನ ಚೇತನ ತೀರ್ಥಮೆನಲ್ಕೆ. ಈ ಜಗತ್ತಿಗೆ ಹೊಸ ದಿವ್ಯ ತೀರ್ಥವನ್ನು ಕೊಡ್ತೀನಿ ಅಂತ ಕುಂಕುಮ ಕನಕ ನವ್ಯ ರತ್ನ ಕಾಂತಿಯಲ್ಲಿ ತೀವಿ ಮಿನುಗುವ ಕನತ್ಕಲಶಮಂ ಕೈಲಾಂತೂ ಮೂಡುವೆಟ್ಟಿನ ಕೋಡ ನೊಯ್ಯನೆ ಏರಿದಳೋ ಚಿರ ನೂತನ ಸೃಷ್ಟಿ ಲಕ್ಷ್ಮಿಯನೇ ರತ್ನ ರವಿ ರುಚಿಸಿದನು ಕೋಟೀರ ಕೋಟಿ ಕಿರಣ ಕಿರೀಟಿ ತಾನಾಗಿ ಅಂತ. ಮರುದಿವಸದ ಸೂರ್ಯೋದಯ ಹೇಗಾಯಿತು ಅಂದರೆ, ಈ ಜಗತ್ತಿಗೆಲ್ಲ ದಿವ್ಯವಾದಂಥ ತೀರ್ಥವನ್ನು ಕೊಡೋದಕ್ಕೆ ಉಷಾದೇವಿ ತಾನು ನವರತ್ನ ಖಚಿತವಾದ ಕಲಶವನ್ನು ಹಿಡಿದು ಬಂದಳು. ಈ ಜಗತ್ತಿಗೆ ಮತ್ತೊಂದು ಸೃಷ್ಟಿ ಸೌಂದರ್ಯದ ಕಿರೀಟವನ್ನು ಇಡುವಂತೆ ಸೂರ್ಯ ಬಂದ ಅಂತ. ಈ ತೀರ್ಥ ಅಂದರೆ ಅಲ್ಲಿ ಏಲ ಲವಂಗ ಘನಸಾರಾದಿಗಳ ಜೊತೆಗೆ ಕುಂಕುಮ ಕೇಸರವನ್ನು ಹಾಕಿರ್ತಾರಲ್ಲ, ಆ ತೀರ್ಥ ಹೇಗಿರುತ್ತೆ? ಸೂರ್ಯೋದಯದ ಕಾಂತಿ ಹಾಗಿರುತ್ತೆ. ಆ ಒಂದು ಪವಿತ್ರವಾದ ತೀರ್ಥವನ್ನು ಕೊಡುವಂತೆ ಉಷೋದೇವಿ. ಅದರ ಹಿಂದೆನೆ ಭಗವಾನ್ ಆದಿತ್ಯ ಬಂದ. ಆದಿತ್ಯ ಬಂದದ್ದು ಅವನು ರತ್ನ ಕಿರೀಟ ಧರಿಸಿ ಬಂದಂತೆ ಇತ್ತು ಅಂತ. ಇವನು ಪಾದುಕ ಕಿರೀಟಿ, ಅವನಿಗೆ ಒಂದು ಕಿರೀಟವಾದರೆ ಕುಲ ಪ್ರವರ್ತಕನಿಗೆ, ಇವನಿಗೆ ಇಂಥ ಕುಲದಲ್ಲಿ ಹುಟ್ಟಿದ್ದಕ್ಕೆ ಕುಲ ಪಾವನವಾಯಿತು ಅವನಿಗೆ ಎರಡು ಕಿರೀಟ. ರಾಮನ ಪಾದದ ಪಾದಾಂಗದ ಪಾದತ್ರಾಣಗಳು ಪಾದುಕೆಗಳು. ಆಮೇಲೆ ಅವನು ರಾಜ್ಯದ ಕಡೆಗೆ ಅಭಿಮುಖನಾಗಿ ಬರುವಾಗ ನೋಡಿ, ಕಂದಿಟ್ಟಿ ಮುಟ್ಟುವನ್ನೆಗಂ ಅಟ್ಟಿ ನೋಡುತ್ತಿರೆ ಸೌಮಿತ್ರಿ ಮೇಣ್ ರಾಮ ಸೀತೆಯರೊಡನೆ. ಈಗ ಭರತ ಹೋಗುವಾಗ ಲಕ್ಷ್ಮಣ ಸೀತೆ ರಾಮ ಎಲ್ಲರೂ ಅವರ ಕಣ್ದೃಷ್ಟಿ ಹಾಯುವರೆಗೂ ಅವನನ್ನು ಹಾಗೇ ಹಿಂಬಾಲಿಸಿಕೊಂಡು ನೋಡ್ತಾ ಬಂದಂತೆ. ಮತ್ತೆ ನೋಡಿ, ಮೇಣ್ ಕಣ್ಗೆ ಮರೆಯಾಯಿತು ಸೈನ್ಯ ಧೂಳಿ ಪಥಂ, ಎಲ್ಲ ಹಾಗೆ ಹಾಗೆ ಕರಗಿ ಹೋಯಿತು ಅಂತ. ಭರತ ಅಯೋಧ್ಯೆಗೆ ಬರಲಿಲ್ಲ, ನಂದಿಗ್ರಾಮದಲ್ಲೇ ನಿಂದ. ರಾಮ ಪ್ರವೇಶ ಮಾಡದ ಪುರವನ್ನು ತಾನು ಪ್ರವೇಶ ಮಾಡೋಲ್ಲ ಅಂತ. ಇದು ನಿರ್ಮಮತೆ ಅಂತಂದರೆ, ಇದು ಭ್ರಾತೃ ವಾತ್ಸಲ್ಯ ಅಂತಂದರೆ. ಅದನ್ನು ನೋಡಿ ಕವಿ ಅಯೋಧ್ಯೆಯ ದುಃಖ ಸ್ಥಿತಿಯನ್ನು ವರ್ಣಿಸ್ತಾರೆ. ಈಗ ಅರಣ್ಯಗತಿಯಾಯ್ತಲ ರಾಮನ ವನವಾಸದಿಂ ದಶರಥನ ನಿಧನದಿಂ ಮೇಣ್ ಭರತನ ಪರಿತ್ಯಾಗದಿಂ ಭಾಗ್ಯಹೀನ ದೀನ ಅಯೋಧ್ಯೆ ಶ್ರೇಷ್ಠರಿಲ್ಲದಿರೆ ಏನಿದ್ದರೇನಂತೆ ಮಸಣಂ ಆಪತ್ತನಂ ತತ್ವವಿದ್ಯಾ ಕಲಾ ಸಂಗೀತ ಸಾಹಿತ್ಯ ಸಕಲ ಸಂಸ್ಕೃತಿಗೆ ಮಸಣಮಾಪತ್ತನಂ ಬಿತ್ತರದ ಬೀದಿಗಳೆರಡು ಕೆಲದಿ
ಮುಗಿಲಂ ಮುಟ್ಟಿ ಮೆರೆದೊಡೆ ಸ್ಪರ್ಧೆಯ ಪ್ರಾಸಾದ ಪಂಕ್ತಿ ರಂಜಿಸಿದೊಡೆ ರಜನಿಯಂ ಪಗಲುಗೈದಾಗಸದ ಚುಕ್ಕಿಗಳನ್ನು ಏಳಿಸುತ್ತೆ ಕಿಕ್ಕಿರಿದು ಕಣ್ಬೆರಗುಗೊಳಿಸಿ ಗೊಂಚಲ್ಗೊಂಡು ಉರಿವ ವಿದ್ಯುದ್ದೀಪರಾಜಿ ರಂಜಿಸಲದೆ ಬಣ್ಣದ ಬುಗ್ಗೆ ಕಣ್ಗೆ ಕಾಮನ ಬಿಳ್ಗಳಂಗನೆಯ ರಾಟವೆನೆ ಸಾಲ್ಗೊಂಡು ವಿವಿಧ ಗತಿಯ ಕಲಾಕೃತಿಯಿಂದ ರಂಗು ರಂಗಿನ ತೋಂಟ ರಂಗದಿ ಮನಂಗೊಳಿಸಿ ಕುಣಿದೊಡೆ ಪ್ರಾಸಚ್ಛಂದ ಪೂರ್ಣಮಪ್ಪುದೇ ಪುರುಷಾರ್ಥ ಶಾಶ್ವತದ ರಾಸಲೀಲಾ ಬೃಂದೆ ಜನಮನೋ ಮಂದಿರದ ಸುಸ್ವಪ್ನ ಗೋಪುರದ ಕಲಶಂ ನಭಶ್ಚುಂಬಿಯಾಗದಿರೆ ಋಷಿ ಹೃದಯ ಮಂಗಳಾರತಿ ಬಾಳಿನಂಧತೆಯ ನಳಿಸದಿರೆ ಕವಿ ಕೃತಿಯ ವರ್ಣಗಾನಂ ಮಹನ್ನಿತ್ಯತಾ ಸ್ವರ್ಣ ಸುಂದರ ಇಂದ್ರಿಯಾತೀತನಂದನದಿ ನವರಸ ನವರಸಾಪ್ಸರಿಯರಂ ನರ್ತನಂ ಗೈಸದಿರೆ ಪೇಳ್ ಏನಿರ್ದುಮೇನ್ ಪೇಳ್ ಏನಿರ್ದುಮೇನ್ ಅನಾಗರಿಕತಾ ಶ್ರೀ ದಿತಂ ಮಸಣಂ ಆ ಪತ್ತನಂ ಅಯೋಧ್ಯತನಾದೊಡಂ ದಿತಂ ಮಸಣಂ ಆ ಪತ್ತನಂ ಅಯೋಧ್ಯೆ ಹಾ ಭಾಗ್ಯಹೀನ ದೀನ ಅಯೋಧ್ಯೆ ಅಯೋಧ್ಯೆಯ ಶೋಕ ಸಿಂಧು ರಾಮ ವಿಯೋಗ ತಪ್ತವಾದ ಭೈರವಿಯಾದಾಗ ಇಂಥ ಸಿಂಧು ಭೈರವಿ ಬರುತ್ತೆ ನೋಡಿ. ಅಯೋಧ್ಯೆಗೆ ಏನೆಲ್ಲ ಸೌಭಾಗ್ಯ ಇತ್ತು, ಆದರೆ ಈಗ ಅದಕ್ಕೆ ಇದ್ದೂ ಇಲ್ಲ. ಒಡವೆ ಇದ್ದು ಬಡವೆ ಅಂತ ಒಂದು ಗಾದೆ ಆ ರೀತಿ, ಒಡವೆ ಇದ್ದರೂ ಬಡವೆಯಾಗುವಂಥದ್ದು ಹೇಗೆ? ಔಚಿತ್ಯ ಇದ್ದಲ್ಲಿ ಇಲ್ಲ, ಔಚಿತ್ಯ ಇಲ್ಲದಿದ್ದಾಗ ಹೌದು. ನಿನಗುಮ್ಮ ಅರಣ್ಯ ಗತಿಯಾಯ್ತಲ್ಲ ಅಂತ ಕವಿ ಹೇಳ್ತಾರೆ, ರಾಮನ ವನವಾಸದಿಂದ ನಿನಗೇ ವನವಾಸವಾಯ್ತಲ್ಲ ಅಂತ, ಒಂದು ಊರಿಗೆ ವನವಾಸ ಆಗೋದುಂಟೆ. ಅರೆ ಇಲ್ಲಿ ಅದಕ್ಕೆ ಆಗಿದೆ, ದಶರಥನ ನಿಧನದಿಂ ಮೇಣ್ ಭರತನ ಪರಿತ್ಯಾಗದಿಂ. ರಾಮನಿಗೆ ವನವಾಸ, ಭರತ ಪರಿತ್ಯಾಗ ಮಾಡ್ದ, ದಶರಥ ದಿವಂಗತನಾದ. ಶ್ರೇಷ್ಠರಿಲ್ಲದೆ ಏನಿರ್ದರೇನಂತೆ ಮೊಸಣಮಾ ಪಟ್ಟಣಂ. ಆ ಪಟ್ಟಣ, ಒಂದು ಪತ್ತನಕ್ಕೆ ಗೌರವ ಬರೋದು ಅಲ್ಲಿರ್ತಕ್ಕಂಥ ಭವನಗಳಿಂದ ಅಲ್ಲ, ಅಲ್ಲಿರ್ತಕ್ಕಂಥ ಗಗನ ಚುಂಬಿಗಳಿಂದ ಅಲ್ಲ, ಹಿಮಾಚಲ ಚುಂಬಿಗಳಾದ ವ್ಯಕ್ತಿತ್ವ ಇರುವ ವ್ಯಕ್ತಿಗಳಿಂದ. ಬೆಂಗಳೂರಿಗೆ ಎಲ್ಲೆಲ್ಲಿಂದಲೂ ಬಂದವರು ಹಿಂದೆ ಡಿ ವಿ ಜಿ ಅವರಿದ್ದಾರೆ ಅಂತ ಬರ್ತಾ ಇದ್ರು. ಆ ಥರ ಇರಬೇಕು. ಒಮ್ಮೆ ನಾನು ಮೈಸೂರಿಗೆ ಹೋದಾಗ ಯಾರೋ ಕೇಳಿದ್ರು, ದಸರಾ ಸಂದರ್ಭ ಮೈಸೂರಿನಲ್ಲಿ ಏನೇನು ನೋಡೋದಕ್ಕೆ ಬರ್ತಾ ಇದ್ದೀರಾ ಅಂತ. ಒಂದು ಅರಮನೆ ಸಿಂಹಾಸನ ನೋಡಿರಲಿಲ್ಲ, ನೋಡಬೇಕು ಅಂತ. ಆದರೆ ಮೈಸೂರಿಗೆ ಇನ್ನೂ ಮೂರು ಮುಖ್ಯ ಕಾರಣಕ್ಕೆ ಬರ್ತಾ ಇದ್ದೀನಿ. ಒಂದು ಏನಂತಂದರೆ, ಸಂಸ್ಕೃತ ವಿದ್ವಾಂಸರಲ್ಲಿ ಅಗ್ರಗಣ್ಯರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವ್ರನ್ನ ನೋಡೋದಕ್ಕೆ, ಮತ್ತೊಂದು ಕನ್ನಡದ ವಿದ್ವಾಂಸರಲ್ಲಿ ಅಗ್ರಗಣ್ಯರಾದಂತಹ ನಮ್ಮ ವೆಂಕಟಾಚಲ ಶಾಸ್ತ್ರಿಗಳನ್ನು ನೋಡೋಕ್ಕೆ, ಮತ್ತೊಂದು ಸಂಗೀತ ಶಾಸ್ತ್ರಜ್ಞರಾದ ರಾಸತ್ಯನಾರಾಯಣ ಅವ್ರನ್ನ ನೋಡೋದಕ್ಕೆ, ಇವರು ಮೂವರನ್ನು ನೋಡೋದಕ್ಕಾಗಿ ಮೈಸೂರಿಗೆ ಬರ್ತಿದ್ದೀನಿ ಅಂತ. ಎಷ್ಟೋ ಬಾರಿ ನಾನು ಹೇಳ್ತಿರ್ತೀನಿ, ನೀವು ಮೂರ್ನಾಲ್ಕು ಜನನ್ನ ಮತ್ತೆ ಓರಿಯೆಂಟಲ್ ಲೈಬ್ರರಿನ ಕಿತ್ಕೊಂಡು ಬಂದುಬಿಟ್ರೆ ಮೈಸೂರಿಂದ, ನನಗೆ ಮೈಸೂರೇ ಬೇಕಿಲ್ಲ ಅಂತ. ಮೈಸೂರಿನವ್ರು ಯಾರು ಬೇಸರ ಪಟ್ಟುಕೊಳ್ಬೇಕಿಲ್ಲ ಇದರಿಂದ. ಅಂದರೆ ಒಂದು ಊರಿಗೆ ಆ ಊರುತನ ಬರತಕ್ಕಂಥದ್ದು ಆಳ್ತನದಿಂದಲೇ ಹೊರತು ಮತ್ಯಾವುದರಿಂದಲೂ ಅಲ್ಲ. ಅದನ್ನು ಬಿಟ್ಟದ್ದು ಆಳ್ತನ, ಮತ್ಯಾವುದೂ ಅಲ್ಲ. ಅಯೋಧ್ಯೆಗೆ ಅಂಥ ಸ್ಥಿತಿ ಬಂದಿದೆ. ಆ ಊರಿಗೆ ಜ್ಯೋತಿರ್ಮಯರಾದಂಥವರು ಇಲ್ಲದೆ ಆಗಿ ಹೋಗಿಬಿಟ್ರಲ್ಲ ಅಂತ. ಒಂದು ದೇಶವನ್ನು ಕಟ್ಟೋದು ಅದರಿಂದಲೇ. ನಮ್ಮ ಗುರುರಾಜ ಕರ್ಜಿಗೆಯವರು ಹೇಳ್ತಾ ಇರ್ತಾರೆ, ಅವರು ಬೇಕಾದಷ್ಟು ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳೆಲ್ಲ ಈ ಕಾಲದಲ್ಲಿ ಅಣಬೆಗಳಂತ ಹೇಳ್ತಾ ಇವೆ.
ಅಣಬೆಗಳಂದ್ರೆ ಎಷ್ಟು ಪ್ರಮಾದಕಾರಿಯಾಗಿ ಅಂತಂದ್ರೆ ಆಟಮ್ ಬಾಂಬ್ ಹಾಕಿದ್ರೆ ಹೇಳುತ್ತಲ್ಲ ಧೂಮ ಗೋಪುರ, ಅದು ಒಂದು ಅಣಬೆ, ಮಶ್ರೂಮಿಂಗ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆ ಮಟ್ಟದಲ್ಲಿ ಎಲ್ಲ ರಾಜಕೀಯ ಪಟುಗಳು, ಎಲ್ಲ ಗಣಿಗಾರಿಕೆಯ ಉದ್ಯಮಿಗಳು, ಅವರು ಸ್ವಾಮಿಗಳು, ಸನ್ಯಾಸಿಗಳು ಕೂಡ ಈಗ ಇಂಟರ್ನ್ಯಾಷನಲ್ ರೆಸಿಡೆನ್ಶಿಯಲ್ ಸ್ಕೂಲ್ಗಳನ್ನು ಮಾಡ್ತಾ ಇದ್ದಾರೆ. ಅದೊಂದು ದೊಡ್ಡ ದಂಧೆ. ದಿವಸಕ್ಕೆ 60 ಲೀಟರ್ ಹಾಲು ಕರೀತಕ್ಕಂಥ ಮಿಲ್ಕ್ ಮಷಿನ್ ಅಂತ ಹೇಳ್ಬೋದಾದಂಥ ಜರ್ಸಿ ಹಸುವನ್ನ ಕಟ್ಟದಂತೆ ಆ ರೀತಿಯಾದಂಥ ಸಂಸ್ಥೆಗಳನ್ನು ಕಟ್ಟೋದು ಹಾಗಾಗಿದೆ. ಅವರಾದರೆ ಹೇಳುವರು, ಇನ್ಸ್ಟಿಟ್ಯೂಷನ್ಸ್ ಆರ್ ನಾಟ್ ಬಿಲ್ಟ್ ಆಫ್ ಬ್ರಿಕ್ ಅಂಡ್ ಮಾರ್ಟರ್ ಬಟ್ ಆಫ್ ಪರ್ಸನ್ಸ್ ಅಂತ, ಮನುಷ್ಯರಿಂದ ಆಗತಕ್ಕಂಥದ್ದು. ಅಯೋಧ್ಯೆಗೆ ಏನಿರಲಿಲ್ಲ, ಸಮಾಜೋತ್ಸವ ಶಾಲಿನಿಯಾದದ್ದು, ನಿತ್ಯ ರಮಣೀಯವಾದದ್ದು, ಸ್ತ್ರೀನಾಟಕ ಮಂಡಳಿಯಿಂದ ಮೊದಲುಗೊಂಡು ಏನೆಲ್ಲ ಇತ್ತು ಅಯೋಧ್ಯೆಯಲ್ಲಿ, ಸೂರ್ಯವೀತಿ, ಚಂದ್ರವೀತಿಗಳು, ಸುವಿಭಕ್ತ ಮಹಾಪಥ ಅಂತ ಅನಿಸಿಕೊಂಡಂಥದ್ದು, ಶಾರಿ ಫಲಕ ಅಂತಂದರೆ ಪಗಡೆ ಹಾಸಿನಂತೆ ಎಲ್ಲ ದಿಕ್ಕಿನಲ್ಲಿ ಚೆನ್ನಾಗಿದ್ದು, ಅಚ್ಚುಕಟ್ಟಾದ ವ್ಯವಸ್ಥೆ, ಶ್ರೇಣಿಗಳಂದರೆ ಶ್ರೇಣಿಗಳು, ವರ್ಗಗಳಂದರೆ ವರ್ಗಗಳು, ಅವುಗಳಿಗೆ ಬೇಕಾದ ವ್ಯವಸ್ಥೆ ಇತ್ತು. ಸಪ್ತ ಪ್ರಾಕಾರಾಧಿಷ್ಠಿತವಾದದ್ದಾಗಿತ್ತು. ಅಷ್ಟಾಚಕ್ರ, ನವದ್ವಾರ, ಪೂರ ಅಯೋಧ್ಯಾ ದೇವಾನಂ ಅಂತ ವೇದದಲ್ಲಿ ಬರುವಂತೆ ಇದ್ದದ್ದು ಎಲ್ಲ ಹೌದು. ಆದರೆ ತತ್ವ, ವಿದ್ಯಾ, ಕಲಾ, ಸಂಗೀತ, ಸಾಹಿತ್ಯ, ಸಕಲ ಸಂಸ್ಕೃತಿಗೆ ಬಿತ್ತರದ ಬೀದಿಯ ಎರಡು ಕೆಲದಿ ಮುಗಿಲಂ ಮುಟ್ಟಿ ಮೆರೆದೊಡಂ ಸ್ಪರ್ಧೆಯಂ ಪ್ರಾಸಾದ ಪಂಕ್ತಿ ಹೇಳ್ತಾರಲ್ಲ, ಆ ಒಂದು ಪ್ರಾಸಾದಗಳ ಔನ್ನತ್ಯ ಎಂಥದ್ದು ಅಂತಂದರೆ, ಚಂದ್ರಬಿಂಬದಲ್ಲಿರತಕ್ಕಂಥ ಜಿಂಕೆ ಈ ಪ್ರಾಸಾದಗಳ ಮೇಲೆ ಅವರು ಅಲಂಕಾರಕ್ಕಾಗಿ ಇಟ್ಟುಕೊಂಡಿರ್ತಕ್ಕಂಥ ಹೂಕುಂಡಗಳ ಚಿಗುರುಗಳನ್ನು ತಿಂದು ಹೋಗ್ತಾ ಇತ್ತು. ಸೂರ್ಯನ ಕುದುರೆಗಳಿಗೆ ಬಳಲಿಕೆಯಾದಾಗ ಈ ಪ್ರಾಸಾದದ ಮೇಲೆ ಅಲಂಕಾರವಾಗಿಟ್ಟಂತಹ ಯಾವ ಒಂದು ಮಣಿಗಳಿವೆ, ಆ ಮಣಿಗಳಿಂದ ಒಸರಿರತಕ್ಕಂಥ ಜಲ ಇದೆ, ಅದನ್ನು ಹೀರಿಕೊಂಡು ಹೋಗ್ತಾ ಇತ್ತು ಅಂತ. ಈ ಥರ ಅಷ್ಟು ಎತ್ತರವಾಗಿರ್ತಕ್ಕಂಥ ಪ್ರಾಸಾದ ಪಂಕ್ತಿಗಳು ಯಾವಿವೆ, ಅವು ಏನಿದ್ದರೂ ಎತ್ತರದ ಮನುಷ್ಯರಿಲ್ಲದೆ ಇದ್ದರೆ ಏನು ಪ್ರಯೋಜನ. ಒಂದು ಸುಭಾಷಿತ ಇದೆಯಲ್ಲ, ವಿಪ್ರಾಸ್ಮಿನ್ ಮಗ ನಗರೇ ಮಹಾನ್ ಕಥೆಯಕ, ಅಯ್ಯ ಬ್ರಾಹ್ಮಣ ಈ ಊರಿನಲ್ಲಿ ಮಹಾಂತರು ಯಾರು, ಉನ್ನತ ವ್ಯಕ್ತಿಗಳು ಯಾರು ಅಂದರೆ ತಾಳದ್ರುಮಾಣಾಂ ಗಣ, ತಾಳೆ ಮರಗಳೇ ಇಲ್ಲಿ ಎತ್ತರದವರು, ಇನ್ಯಾರೂ ಅಲ್ಲ ಅಂತ. ಕೋದಾತ ಯಾರು ದಾನಿ, ರಜಕೋ ದದಾತಿ ವಸನಂ ಪ್ರಾತರ್ ಗೃಹೀತ್ವಾ ನಿಶಿ, ಕೊಡುವರು ಯಾರು ಅಂದರೆ ಬೆಳಗ್ಗೆ ಅಗಸ ಬಟ್ಟೆನೆಲ್ಲ ಎತ್ಕೊಂಡು ಹೋಗಿ ಸಂಜೆ ಒಗೆದು ಮಡಿ ಮಾಡಿ ಇಸ್ತ್ರಿ ಮಾಡಿ ತಂದು ಕೊಡ್ತಾನೆ, ಅವನೇ ದಾತ ಕೊಡ್ತಕ್ಕಂಥವನು. ಕಶಕ್ತ ಯಾರು ಕ್ಯಾಪಬಲ್, ಶಕ್ತರು ಅಂದರೆ ಪರದಾರ ವಿತ್ತಹರಣೆ ಸರ್ವೋಪಿ ಶಕ್ತೋ ಜನ, ಬೇರೆಯವರ ಹೆಣ್ಣು ಹೊನ್ನು ಮಣ್ಣುಗಳನ್ನು ಅಪಹರಣ ಮಾಡೋದ್ರೊಳಗೆ ಎಲ್ಲರಿಗೂ ಎಫಿಷಿಯನ್ಸಿ ಇದೆ, ಎಲ್ಲರೂ ಶಕ್ತರೇನೆ. ಕಸ್ಮಾತ್ ಜೀವಸಿ ಹೇಸಖೆ, ಅಪ್ಪ ಹೇಗಿದ್ದೀಯ ಈ ಹಾಳೂರಿನಲ್ಲಿ ಅಂದರೆ ವಿಷಕ್ರಿಮಿ ನ್ಯಾಯೇನ ಜೀವಾಮ್ಯಹಂ, ವಿಷದಲ್ಲಿಯೂ ಕೊಚ್ಚೆನಲ್ಲೂ ಹುಳುಗಳು ಬದುಕಿರುತ್ತವಲ್ಲ, ಸಾಯದೆ ಹಾಗೆ ನಾನು ಬದುಕಿದ್ದೀನಿ ಈ ಊರಲ್ಲಿ ಅಂತ. ಇಂಥ ಊರುಗಳ ಸ್ಥಿತಿ ಆಗಿಬಿಡುತ್ತಲ್ಲ, ಅದನ್ನು ಹೇಳ್ತಾ ಇದ್ದಾನೆ. ಉರಿವ ವಿದ್ಯುತ್ ದೀಪರಾಜಿ ಬಣ್ಣದ ಬುಗ್ಗೆ, ಕಣ್ಣಿಗೆ ಕಾಮನ ಬಿಲ್ಗಳ್ ಅಂಗನೆಗಳ ಆಟ, ಸಾಲ್ಗೊಂಡು ವಿವಿಧ ಕಲಾ ತತಿ, ಇವೆಲ್ಲ ಇದ್ದರೂ ಕೂಡ ರಂಗುರಂಗಿನ ತೋಟದ ಅಂಗದಿಂದ ಮನಂಗೊಳಿಸಿ ಕುಣಿದೊಡೇಂ ಪ್ರಾಸಾದ ಛಂದಃಪೂರ್ಣ ಒಪ್ಪುದೇಂ, ಏನಿದ್ರೆ ಏನು ಪ್ರಾಸಛಂದ ಪೂರ್ಣ ಒಪ್ಪುದೇಂ ಪುರುಷಾರ್ಥ ಶಾಶ್ವತ ರಾಸಲೀಲಾ ಬೃಂದೆ. ಈ ಪ್ರಾಸ ಛಂದಸ್ಸು ಇದ್ದರೆ ಕಾವ್ಯ ಆಗಿಬಿಡುತ್ತ, ಗದ್ಯವೂ ಕಾವ್ಯವಾಗಬಹುದು. ಹಾಗಿದ್ದಾಗ ಇವೆಲ್ಲ ಎಂಥದ್ದು, ದೇ ಆರ್ ಡಿಸೈರಬಲ್ ನಾಟ್ ಇಂಡಿಸ್ಪೆನ್ಸಿಬಲ್, ಕಾವ್ಯಕ್ಕೆ ಅಪೇಕ್ಷಣೀಯಗಳೇ ಹೊರತು ಅನಿವಾರ್ಯಗಳು ಅಲ್ಲ. ಹಾಗಾಗಿ ಪುರುಷಾರ್ಥ ಶಾಶ್ವತ ರಾಸಲೀಲಾ ಬೃಂದೆ, ಅದು ಇದ್ದರೆ ವೇಣುಗೋಪಾಲನಿಗೆ ಲೀಲಾ ವಿಲಾಸಕ್ಕೆ ಅವಕಾಶವಾಗುತ್ತದೆ. ಮತ್ತು ಋಷಿಹೃದಯದ ಮಂಗಳಾರತಿ ಬಾಳಿನ ಅಂಧತೆಯನ್ನು ನಿವಾರಿಸಬೇಕು. ಮಹಾಕವಿಗಳ ವರ್ಣಗಾನದ ಮಹತ್ತಿನ ನಿತ್ಯತೆಯ ಸ್ವರ್ಣ ಸುಂದರ ಇಂದ್ರಿಯಾತೀತ ನಂದನದಲ್ಲಿ ನವರಸದ ಅಪ್ಸರೆಯರು ನರ್ತನ ಮಾಡಬೇಕು. ಹಾಗಲ್ಲದೆ ಸಜ್ಜನರ ಸುಮನೋಭೀಷ್ಟತೆಯ ಗೋಪುರ ಅದರ ಕಲಶ ನಭಶ್ಚುಂಬಿಯಾಗಬೇಕು. ಇಲ್ಲಿದ್ದರೆ ಇಲ್ಲವಾದರೆ ಏನು ಪ್ರಯೋಜನವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಊರು ಊರಾಗುವುದು ಹೇಗೆ, ಕಾಡಾಗುವುದು ಹೇಗೆ ಅಂತ. ನಾಯೋಧ್ಯಾ ತಂಬಿನಾಯೋಧ್ಯಾ ಸಾಯೋಧ್ಯಾ ಎತ್ತರ ರಾಘವ ಅನ್ನುವುದು ಇದೇ ಮಾತಿಗೆ ತಾನೆ. ರಾಮನಿರತಕ್ಕಂಥ ಊರು ಅಯೋಧ್ಯೆ. ರಾಮಂ ದಶರಥಂ ವಿದ್ಧಿ ಮಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾಸುಖಂ ಅಂತ ಸುಮಿತ್ರೆ ಹೇಳಿದ್ದಾದರೂ ಈ ದೃಷ್ಟಿಯಿಂದಲೇ ತಾನೆ. ಹೀಗೆ ರಾಮನ ವನವಾಸ ನಿಜವಾಗಿ ಜೀವನ ವಾಸವಾಯಿತು. ಅಯೋಧ್ಯೆಗೆ ವನವಾಸ ಬಂತು. ನಂದಿಗ್ರಾಮದಲ್ಲಿ ಆತ ಕಾಯ್ತಾ ನಿಂತ. ಇತ್ತ ಕಡೆ ರಾಮ ಸೀತೆ ಲಕ್ಷ್ಮಣರು ಚಿತ್ರಕೂಟದಲ್ಲಿದ್ದರೆ ಮತ್ತೆ ಮತ್ತೆ ಭರತಾದಿಗಳು ಬರ್ತಿರ್ತಾರೆ, ತಾವಿರುವ ಇರುವಿಕೆ ಗೊತ್ತಾಯಿತು. ಮತ್ತೆ ಮತ್ತೆ ಬಂದು ನೋಡುವುದು ವ್ರತವನ್ನು ಸಡಿಲ ಮಾಡುತ್ತದೆ ಅಂತ. ಇಟ್ ವಿಲ್ ಬಿಕಮ್ ಎ ಡಿಸ್ಟ್ರಾಕ್ಷನ್, ಆ ಒಂದು ವಿಕ್ಷೇಪ ಆಗಬಾರದು, ಜನಗಳು ಬರ್ತಾರೆ ಬೇಡ ಅಂತ ಹೇಳಿ ಅಲ್ಲಿಂದ ದಕ್ಷಿಣಕ್ಕೆ ಬರ್ತಾರೆ. ಶರಭಂಗ, ಸುತೀಕ್ಷ್ಣ, ಅತ್ರಿ, ಅನಸೂಯ ಮತ್ತು ಅಗಸ್ತ್ಯ, ಹೀಗೆಲ್ಲರನ್ನೂ ನೋಡಿಕೊಂಡು ಪಂಚವಟಿಯಲ್ಲಿ ಪರ್ಣಶಾಲೆಯನ್ನು ಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಏನು ಸೌಂದರ್ಯ, ಎಷ್ಟು
ರಮಣೀಯತೆ ಅನ್ನುವುದನ್ನು ಕುವೆಂಪು ಅವರಿಗೆ ಹೇಳಿದ್ರೂ ತಣಿಯೋದಿಲ್ಲ. ಮೊದಲೇ ಅವರು ಕಾಡನ್ನು ಮೆಚ್ಚಿದಂಥದ್ರು. ಆ ಕಾಡಿನ ವರ್ಣನೆಗೆ ಇಲ್ಲಂತೂ ಹೇರಳವಾದ ಅವಕಾಶ. ನೋಡಿ, ನಮ್ಮ ಎರಡು ಮಹಾಕಾವ್ಯಗಳು, ರಾಮಾಯಣ ಮಹಾಭಾರತಗಳು, ಹೆಸರಿಗೆ ಅರಮನೆಯ ಕಥೆ, ಆದರೆ ಆಗುವುದೆಲ್ಲ ಎಲೆಮನೆಯಲ್ಲಿ, ಆಗುವುದೆಲ್ಲ ವನದಲ್ಲಿಯೇನೆ. ಅಂದರೆ ಆ ಕವಿಗಳ ದೃಷ್ಟಿ ಎಲ್ಲಿತ್ತು ಅಂತ ಗೊತ್ತಾಗುತ್ತೆ. ಕುವೆಂಪು ಅವರು ಅದಕ್ಕೆ ತಕ್ಕಂತೆ ಆ ವಿಪಿನ ರಾಜೇಶ್ವರಿಯ ವರ್ಣನೆ ಮಾಡುವುದನ್ನು ನೋಡೋಣ. ರಾಜೇಶ್ವರಿ ಈ ವಿಪಿನ ರಾಜೇಶ್ವರಿ ತರಂಗ ಮಂಜುಳ ಋತಿಯ ವಾಣಿಗಿಂದ ಮಗೆ ಸುಸ್ವಾಗತವನುಳಿವಳದೋ ತರಂಗ ಮಂಜುಳ ಋತಿಯ ವಾಣಿಯಿಂದ ಯಮಗೆ ಸುಸ್ವಾಗತವನುಲಿವಳದೋ ಈ ವಿಪಿನ ರಾಜೇಶ್ವರಿ ಚಂಚಲ ಅಂಚಲ ಗತಿಯ ಚಂಚಲ ಅಂಚಲ ಗತಿಯ ಗೋದಾವರಿ ಸುಸ್ವಾಗತವನುಲಿವಳದೋ. ಅದೋ ಅಲ್ಲಿ ವೈಡೂರ್ಯಗಳೆ ರಾಶಿಗೊಂಡಂತೆ ದಡಂ ಮುಚ್ಚೆ ಪಸುರ್ ಮುಡಿದು ಸಾಲ್ಗೊಂಡೆಸೆದಿಗವು ಹುಂಗೆ ಪಡಿನಳಲ್ ಕನ್ನಡಿ ಬಿಡಿದ ತೆರದಿನ್ ಎಸೆಯಲ್ಕೆ ಅಹ್ ಕಾಣ್ಬುದೋ ಗರಿ ಗರಿ ಎಲೆಯ ಬಿದಿರ ಮೆಳೆ ಚವರಿ ಅದೋ ನವಿಲ್ ಅದೋ ನವಿಲ್ ಹೊಳೆಯ ನೀರಿಗೆ ಬಾಗಿದೊಂದು ಕೊಂಬೆಯ ಮೇಲೆ ಕುಳಿತೀಟುತಿಹುದೆಂತು ಅಗಗೋ ಅಗಗೋ ನೀರ್ವಕ್ಕಿಗಳ್ ಎಂ ಕ್ರೀಡೆಯಿಂಚರಂ ಅಗಗೋ ಅಗಗೋ ನೀರ್ವಕ್ಕಿಗಳ್ ಎಂ ಕ್ರೀಡೆಯಿಂಚರಂ ಏನೆತ್ತರದ ಸಾಲಮಿದು ಕಣ್ಣೆತ್ತಿ ನೋಡಿ ಪೂರೈಸಲಾರದೆ ಕೊರಲ್ ದಣಿಯುತ್ತಿದೆ ನೋಡು ವಾಲ್ಮೀಕ ಗೋಪುರಮಿದಂ ನೋಡು ವಾಲ್ಮೀಕ ಗೋಪುರಮಿದಂ ಕೈಯ ಬಿಲ್ಲ ನೆತ್ತಿದೊಡಂ ಅದರ ಕೊಪ್ಪಿಗುಂ ನೆತ್ತಿ ನಿಲುಕದು ಕುತ್ತದ ಅತ್ತ ನೋಡಲ್ ಕಳಿತ ಪಣ್ಮಳೆಗರೆದು ಅತ್ತ ನೋಡಲ್ ಕಳಿತ ಪಣ್ಮಳೆಗರೆದು ನೆಲಂ ಕೆಸರೇಳುತ್ತಿದೆ ಕಳಿತ ಪಣ್ಮಳೆಗರೆದು ನೆಲಂ ನೆಲಂ ಕೆಸರೇಳುತ್ತಿದೆ ಸೋರ್ದ ರಸಕ್ಕೆ ಸೋರ್ದ ರಸಕ್ಕೆ ನೆಲಂ ಕೆಸರೇಳುತ್ತಿದೆ ಆ ಈ ವಿಪಿನ ರಾಜೇಶ್ವರಿ.
ಗಾನರಾಜೇಶ್ವರಿ ನುಡಿಸಿದ ರಸಕ್ಕೆ ಸರಸ್ವತಿಯ ತಾನೆ ಪಾತ್ರ ಇರಿಸಿ ಸೋರದಂತೆ ತಾನ್ ಧಾರೆ ಪೂರವೆನೆ ಸೇರಿ ತಾನೆ ಪೂರೈಸಿ ಸಾಗಿಸಿ ಹಳು ವೀಣೆ ತಂತಿಗೆ ಮೆಲ್ಲುಲಿಯ ನುಲಿಸೆ ಅಣಿಗೊಳಿಸೆ. ಸರಸ್ವತಿ ಈ ಗಾನರಸವನ್ನ ಒಂದು ಪಾತ್ರೆಯಲ್ಲಿ ಹಿಡಿದು ಅದು ಪೋಲಾಗಬಾರದು, ಅದನ್ನು ತನ್ನ ವೀಣೆಯ ತಂತಿಗೆ ಹಚ್ಚಿಕೊಂಡ್ರೆ ಅದಕ್ಕೆ ಮತ್ತಷ್ಟು ಮಧುರ ಸ್ವನ ಬರುತ್ತೆ ಅಂತ ಆಲೋಚನೆ ಮಾಡ್ತಾ ಇದ್ದಾಳ ಅಂತ ಅನಿಸುತ್ತೆ. ಇದು ಸತ್ಕಾವ್ಯದ ಪ್ರಭಾವ, ಗಾನ ಸೇರಿಕೊಂಡ್ರೆ ಆಗತಕ್ಕಂಥ ಅಪ್ರತಿಮವಾದಂತಹ ಪರಿಣಾಮ. ಪ್ರಕೃತಿ, ಅದಕ್ಕೆ ಕಾವ್ಯ ಸಂಸ್ಕೃತಿ, ಅದಕ್ಕೆ ಸಂಗೀತ ವಾದನಗಳ ಮತ್ತಷ್ಟು ಪರಿಪಾಕ ರಮಣೀಯತೆ ಬಂದರೆ ಇನ್ನು ಆಗಬೇಕಾದದ್ದು ಏನು ಅಂತ ನೋಡಿ. ಸಾಮಾನ್ಯವಾದ ನಗರವನ್ನು ವರ್ಣಿಸುವಲ್ಲಿ ಈ ಸೌಂದರ್ಯ ಇರೋಕ್ಕೆ ಸಾಧ್ಯ ಇಲ್ಲ. ಇದು ಭಗವಂತನ ಕಾವ್ಯವನ್ನು ಕವಿ ತಾನು ಕಾವ್ಯ ಮಾಡಿ ವರ್ಣಿಸಿದ್ದು, ಅದಕ್ಕೆ ನಮ್ಮ ಸಂಸ್ಕೃತಿಯ ಛವಿ ಬಂದದ್ದು ಗಾನ ಜೀವನದಿಂದ. ಇಂಥದ್ದು ಜೀವನದ ಭಾಗ್ಯ. ನಮ್ಮಲ್ಲಿ ಹೊತ್ತು ಎಷ್ಟೆಷ್ಟನ್ನೋ ಏನೇನನ್ನೋ ಮರೀಚಿಕೆಯಂತೆ ಬಿಸಿಲು ಕುದುರೆಯಂತೆ ಬೆಂಬತ್ತಿಕೊಂಡು ಹೋಗ್ತಾ ಇದ್ದಾರೆ ಅವರು ಸಂಗೀತ ಶತ್ರುಗಳು, ಶಾರದಾ ವೈರಿಗಳು. ಮಹಾಮಹೋಪಾಧ್ಯಾಯ ಪ್ರಾಕ್ತನ ವಿದ್ಯಾ ವಿಮರ್ಶನ ವಿಚಕ್ಷಣ ಆರ್ ನರಸಿಂಹಾಚಾರ್ಯರು ಹೇಳೋರಂತೆ ಡಿ ವಿ ಜಿಯವರಿಗೆ, ಅಪ್ಪ ನಿಮ್ಮ ಕಾಲದವರು ಏನಯ್ಯ ಸರಸ್ವತಿ ಶತ್ರುಗಳು ಶಾರದಾ ವೈರಿಗಳು ಅಂತ. ಯಾಕೆ ಅಂತಂದರೆ ಅವ್ರಿಗೆ ಯಾವುದೂ ಬೇಕಾಗಿಲ್ಲ ಈ ಥರದ್ದು ಅಂತ. ನ್ಯೂ ರಿಚ್ ಅಂತ ಕರೀತಾರಲ್ಲ, ನ್ಯೂಲಿ ರಿಚ್ ಅಂತ, ಡೈ ರಿಚ್ ಆಗಿರ್ತಾರಲ್ಲ, ಅವರಲ್ಲಿ ಇದೇ ಕಾಣತಕ್ಕಂಥದ್ದು. ಹೃದಯ ತುಂಬಿಕೊಂಡು ಬರೋದಕ್ಕೆ ಒಂದು ಒಳ್ಳೆಯ ಗ್ರಂಥ, ಒಂದು ಒಳ್ಳೆಯ ರಾಗ ಸಾಕಾಗುತ್ತದೆ. ಈ ಮೋಹನ ರಾಗವಂತೂ ನನ್ನನ್ನು ಜನ್ಮ ಜನ್ಮಕ್ಕೂ ಮರಳು ಮಾಡ್ತಾ ಇರತಕ್ಕಂಥದ್ದಾಗಿದೆ. ಈ ಪ್ರಕೃತಿಯ ವರ್ಣನೆಯಾದರೂ ಅಷ್ಟೇ. ಇನ್ನು ರಾಮನಿಗೆ ಆ ಪಂಚವಟಿಯನ್ನು ಕಂಡು ಏನನಿಸಿರಬಹುದು, ಕವಿ ಅವರ ಶೈಲಿ ನೋಡಿ, ಕುವೆಂಪು ಅವರು ಎಷ್ಟು ಸೊಗಸಾಗಿ ಅದನ್ನು ನಿರ್ಮಾಣ ಮಾಡ್ತಾರೆ ಅಂದರೆ ಎಲ್ಲ ಪಾತ್ರಗಳ ಮೂಲಕ ಹೇಳಿಸ್ತಾರೆ. ರಾಮ ಲಕ್ಷ್ಮಣ ಸೀತೆ ಆ ಅಲ್ಲಿ ನೋಡು, ಓ ಇಲ್ಲಿ ಕಾಣು, ಆ ಅದು ಎತ್ತಲ್ ಎತ್ತಲ್ ಅಂತ ಹೀಗೆ ಹೇಳುವಾಗ ಆ ಉದ್ಗಾರಗಳು ಕೊಡ್ತಕ್ಕಂಥ ಕಾವ್ಯತ್ವ ಅಷ್ಟು ಚೆನ್ನಾಗಿದೆ. ಮೊದಲು ನೋಡಿದ್ದು ಗೋದಾವರಿಯನ್ನು, ಆ ತರಂಗ ಮಂಜುಲ ವೃತಿಯ ವಾಣಿಯಿಂದ ನಮಗೆ ಸ್ವಾಗತವನ್ನು ಹೇಳ್ತಾ ಇದ್ದಾಳೆ ಅಂತ. ಮತ್ತೆ ಅಲ್ಲಿ ವೈಡೂರ್ಯ, ವೈಡೂರ್ಯವನ್ನು ರಾಶಿ ಹಾಕಿದಂತೆ ದಡ ಮುಚ್ಚುವಂತೆ ಹಸಿರು ಹುಲ್ಲು ಹಸಿರು ಎಲೆಗಳನ್ನು ಮುಡಿದುಕೊಂಡು ಹೊಂಗೆ ಸಾಲ್ಗೊಂಡಿದೆ ಅಂತ. ಹೊಂಗೆ ಸಂಸ್ಕೃತದಲ್ಲಿ ಚಿರಬಿಲ್ವ ಅಂತ, ಮಾಲಕ ಅಂತೆಲ್ಲ ಹೆಸರುಗಳು. ಅದು ಈ ವಸಂತ ಋತುವಿನಲ್ಲಿ ಆರಂಭದಲ್ಲಿಯೇ ಬೋಳು ಮಾಡಿಕೊಂಡು ಕೆಂಪು ಚಿಗುರು, ಅದು ಒಳ್ಳೆ ಸೊಗಸಾಗಿರ್ತಕ್ಕಂಥ ಹವಳದ ಬಣ್ಣ. ಆಮೇಲೆ ಕ್ರಮಕ್ರಮವಾಗಿ ಅದು ಕಂದು ಬಣ್ಣಕ್ಕೆ ಬಂದು, ಹಳದಿ ಬಣ್ಣಕ್ಕೆ ಬಂದು, ಗಿಳಿ ಹಸಿರಿಗೆ ಬಂದು, ಕಡು ಹಸಿರಿಗೆ ಉಂಟಾಗತಕ್ಕಂಥದ್ದು. ಆ ಮಧ್ಯದಲ್ಲಿ ಅವಾಂತರದಲ್ಲಿಯೇ ಒಂದು ಕಟುಮಾಧುರ್ಯ ಇರತಕ್ಕಂಥ ಪರಿಮಳದ ಮೊಗ್ಗು ಮೊಗ್ಗು ಹೂಗಳನ್ನು ರಾಶಿ ರಾಶಿ ಬಿಡುತ್ತದೆ. ಅದು ಒಂದು ತಿವಾಸಿ ಹಾಸಿದಂತೆ ಇರುತ್ತೆ. ಅದನ್ನು ಕಾಣಿಸ್ಕೊಡ್ತಾರೆ ಅವರು ದಡಮುಚ್ಚುವಂತೆ ಆ ಹೊಂಗೆ. ಮತ್ತೆ ನೆಳಲು ನೋಡು, ಮೊದಲು ನದಿ, ಆಮೇಲೆ ದಡ, ದಡದ ಮರ, ಮರಗಳ ನೆಳಲು ನೀರಿನಲ್ಲಿ ಬಿದ್ದದ್ದು, ಕನ್ನಡಿ ಬಿಡಿದ ತೆರೆದೆ, ಕನ್ನಡಿ ಹಿಡಿದಂತೆ ತೋರ್ತಾ ಇದೆ. ಮತ್ತೆ ಗರಿಗರಿ ಎಲೆಯ ಬಿದಿರ ಮೆಳೆಚವರಿ, ಆ ಬಿದಿರು ಮೆಳೆ, ಆ ಗರಿಗಳು ಅದು ಚಾಮರ ಬೀಸಿದಂತೆ ತೋರತಕ್ಕಂಥ ರೀತಿ. ಮತ್ತೆ ಅಲ್ಲಿ ನೋಡು ನವಿಲು ಅಂತ. ಇದು ಸ್ಥಾವರ ಪ್ರಕೃತಿ ಆದಮೇಲೆ ಜಂಗಮ ಪ್ರಕೃತಿ ಬರುತ್ತಲ್ಲ, ಅಲ್ಲಿ ನವಿಲು. ಅದು ಹೇಗೆ ನೀರು ಕುಡಿತಾ ಇದೆ, ನೀರಿಗೆ ಬಾಗಿರ್ತಕ್ಕಂಥ ಒಂದು ಮರ, ಆ ಮರದ ಕೊಂಬೆಯ ಮೇಲೆ ಅದು ನಿಂತು ನವಿಲು ಕೊರಳನ್ನು ಚಾಚಿ ನೀರಿಗೆ ನೀರನ್ನು ಕುಡಿದು ಮತ್ತೆ ಕೊರಳನ್ನು ಮೇಲಕ್ಕೆ ಏರಿಸ್ತಾ ಇರತಕ್ಕಂಥದ್ದು. ಅಗಗೋ ನೀರ್ವಕ್ಕಿಗಳು, ಈಗ ನವಿಲಿನ ಮೂಲಕ ನೀರಿನ ಕಡೆಗೆ ದೃಷ್ಟಿ, ಆ ನೀರಿನಲ್ಲಿ ತೇರ್ತಾ ಇರತಕ್ಕಂಥ ಹಂಸ, ಕಾರಂಡವ, ಚಕ್ರವಾಕ, ಸಾರಸಾದಿ ಪಕ್ಷಿಗಳು, ಅವುಗಳ ಕ್ರೀಡೆಯ ಇಂಚರ ಎಂಥದ್ದು. ಮತ್ತೆ ಅಲ್ಲಿಂದ ಮೇಲಕ್ಕೆ ಹೋಗುತ್ತೆ ಮರಗಳ ಎತ್ತರ, ಕಣ್ಣೆತ್ತರ ನೋಡಕ್ಕಾಗೋದಿಲ್ಲ, ಕೊರಳು ಸೋಲತಾ ಇದೆ ಅಂತ. ಕಣ್ಣೆತ್ತಿ ನೋಡಿ ಪೂರೈಸಲಾಗದೆ ಕೊರಲ್ ದಣಿಯುತ್ತಿದೆ. ಅದು ನೋಡಿ ಇತ್ತ ಕಡೆ ಮರದ ಪಕ್ಕದಲ್ಲೇ ಬೆಳೆದಿರ್ತಕ್ಕಂಥ ಹುತ್ತ, ಕೈಯನ್ನ ಬಿಲ್ಲಿನ ಜೊತೆಗೆ ಆನಿಸಿಕೊಂಡರೂ ಕೂಡ ಆ ಬಿಲ್ಲಿನ ಕೊಪ್ಪು ಮುಟ್ಟಲಾಗದ ಎತ್ತರಕ್ಕೆ ಹೋಗಿದೆಯಲ್ಲ ಆ ವಲ್ಮೀಕ. ಅತ್ತ ನೋಡು, ಹಣ್ಣಾಗಿ ಕಳಿತು ಆ ಮರದಿಂದ ಉದುರಿ ಯಾರೂ ತಿನ್ನದೆ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಸಾಕಾಗಿ ನೆಲಕ್ಕೆ ರಸದ ಕೆಸರಾಗಿರತಕ್ಕಂಥದ್ದು ಅಂತ ಹೇಳುವಂಥದ್ದು. ಇದು ಪಂಚವಟಿಯ ಪ್ರಕೃತಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡ್ತಾ ತುಂಬ ಸಂತೋಷ ಪಡ್ತಾರೆ. ಈ ತಾಣಂ ಎಲೆಮನೆಗೆ ನಲ್ದಾಣಮೇ ದಿಟಂ, ಇದೆ ಮಗೆ ನಿಲ್ದಾಣಂ. ಆ ತಾಣ ಒಳ್ಳೆಯ ನಲ್ದಾಣ, ಅದು ನಮಗಿರ್ತಕ್ಕಂಥ ನಿಲ್ದಾಣ ಅಂತಂದುಕೊಳ್ತಾರೆ. ಅದಕ್ಕೆ ರಾಮ ತಮಾಷೆ ಮಾಡ್ತಾನೆ, ನಿನಗೆ ಕಾಲ್ದಣಿದಡೆಯೇ ನಮಗೆ ಆಶ್ರಮ ಮಕ್ಕುಂ ಅಂತ.
ಸೀತೆಗೆ, ನಿನ್ನ ಕಾಲು ನೋವು ಬಂದ ಜಾಗದಲ್ಲೇ ನಮಗೆ ಆಶ್ರಮ ಕಟ್ಟೋದು. ಆಗ ಮನ್ನಿಸೆ ನಮ್ಮ ಜೀಯ, ಅತ್ತಿಗೆಗೆ ಸಪೋರ್ಟ್ ಬಂದ್ಬಿಡ್ತಾನೆ. ದೇವಿಯರ ಎಣಿಕೆ ನನ್ನಿ ಬಿತ್ತರಂ ಈ ನೋಟಮೇ ಪೀಠಮೆತ್ತರಂ ವನರಾಮಣೀಯಕಂ ಜಲರಾಮಣೀಯಕಂ ಫಲಪುಷ್ಪ ಮೂಲ ವಿಪುಲಂ ಮೇಣ ಕ್ಷೇಮ ಸಂವೇದಿ ನಾತಿ ದೂರಂ ನಾತಿ ನಿಕಟಮದೋ ಕಾಳ್ಮಿಗಂ ಸುಳಿಯುತ್ತಿವೆ ಮನಮೋಹಕಂ. ನಿಮಗೆ ಬಗೆಯೊಪ್ಪೆ ರಚಿಸುವೆನ್ ಉತ್ತಮ ಪರ್ಣಕುಟಿಯಂ, ನಿಮಗೆ ರುಚಿಸುತ್ತದೆ ನನಗೆ ಪಥ್ಯಂ ಅಂತ ರಾಮ ಹೇಳ್ತಾನೆ. ಆ ರೀತಿಯಲ್ಲಿ ಅದನ್ನು ತಯಾರು ಮಾಡ್ತಕ್ಕಂಥದ್ದು. ಹಾಗೆ ಮಾಡಿದಾಗ ಆಗ ಶರತ್ಕಾಲ ಬರುತ್ತದೆ. ಶರತ್ಕಾಲದ ರಮಣೀಯತೆಯನ್ನ ಕವಿ ವರ್ಣಿಸುವುದನ್ನ ನೋಡೋಣ. ಬತ್ತಿಯುರಿಯಲ್ಕೆ ಎಣ್ಣೆ ಬತ್ತು ವಂದದಿ ಬತ್ತಿ, ಬತ್ತಿಯುರಿಯಲ್ಕೆ ಎಣ್ಣೆ ಬತ್ತು ವಂದದಿ ಬತ್ತಿ, ಹತ್ತೆ ಸಾರು ತಿರ್ದುದೈ ವನವಾಸದವಧಿ, ಹೆಚ್ಚಿದುದು ಮನೆ ನೆನಕೋ ಮೇಣಯೋಧ್ಯೆಯ ಕುರಿತ ಮಾತು ಮಿಗಿಲಾದುದು, ಏನುತ್ತಮಂ ಕಂಡರದು ಮನಕ್ಕೆ ತಂದುದು ಉಪಮೇಯೋಲನ್ಯ ಚಿತ್ರಮಂ, ಏನುತ್ತಮಂ ಕಂಡರದು ಮನಕ್ಕೆ ತಂದುದು ಉಪಮೇಯೋಲ್ ಅನ್ಯ ಚಿತ್ರಮಂ. ಗೋದಾವರಿಯ ಜಲಂ ರುಚಿರ ನಿರ್ಮಲವಲ ಸರಯೂ ಸಲಿಲದಂತೆ, ಈ ತಾವರೆಯ ಹೂವು ನೋಡಲೆನಿತು ಚಲ್ವು, ನೀನಂದು ಗಂಗಾ ನದಿಗೆ ಮೀಯೆ ಹೋದಂದು ತಂದಲರಿ ನೋಲಿಗುದು ಇದರ ಸೊಂ, ಕೇಳದೋ ಕೊಂಚ ವಿಂಡುಲಿಯುತ್ತಿದೆ, ಕೇಳದೋ ಕೊಂಚ ವಿಂಡುಲಿಯುತ್ತಿದೆ, ಆಹಾ ನಮ್ಮ ಅರಮನೆಯ ತೋಟದೊಳ್ ಕುಳಿತು ನಲಿವಂದು ಈ ತೆರನದ ನಿಹನಿಯ ಸೋನೆಗಿಂತು ಟೇವಲಂ ಕಿವಿ ತಣಿದುವಲ್ತೆ, ನೋಡ ಮರದ ತಳಿತೆಸೆವ ಪೆಂಪು, ನೋಡು ಆ ಮರದ ತಳಿತು ಎಸೆವ ತಂ ಪೆಂಪು, ಅಯೋಧ್ಯಾಪುರ ದ್ವಾರದೆಡೆ ಇರ್ಪ ತರುವಂ ಈ ಶರತ್ ಸಮಯದೊಳಗಿಂತೆ ಶೋಭಿಪುದಲ, ಅಯೋಧ್ಯಾಪುರ ದ್ವಾರದೆಡೆ ಇರ್ಪ ತರುವಂ ಈ ಶರತ್ ಸಮಯದೊಳಗಿಂತೆ ಶೋಭಿಪುದಲ. ಎಷ್ಟು ಸೊಗಸಾಗಿ ಶರತ್ಕಾಲಕ್ಕೆ ಆ ನೆನಪನ್ನ ಹೊಂದಿಸಿ ಬಿಟ್ಟುಬಿಡುತ್ತಾರೆ ಕವಿ ಅನ್ನೋದನ್ನು ನೋಡಿ. ಕಾಲ ಕಳೀತಾ ಇದೆ. ಅಲ್ಲಿ ಅವರು ಪಂಚವಟಿಯಲ್ಲಿ ಹಲಗಾಲ ಇದ್ದರು, ಹತ್ತಿರತ್ತಿರ 12 ವರ್ಷವೇ ಇದ್ದರು ಅಂತನ್ನಬಹುದು. ಬತ್ತಿ ಉರಿತಾ ಉರಿತಾ ಎಣ್ಣೆ ಬತ್ತುತ್ತಾ ಬರುತ್ತದೆ, ಬತ್ತಿ ಬಿಳಿಸಿಕೊಳ್ತಾ ಬರುತ್ತದೆ, ಮತ್ತೆ ಅಂಟಿಸ್ತೀವಿ ಇನ್ನಷ್ಟು ಚಿಕ್ಕದಾಗ್ತಾ ಬರ್ತದೆ, ದಶೆ ದಶಾಂತವನ್ನು ಪಡೆಯುತ್ತದೆ. ದಶ ಅಂದರೆ ಬತ್ತಿ ಅಂತ ಸಂಸ್ಕೃತದಲ್ಲಿ, ಅದು ದಶಾಂತ ಅಂತ್ಯವನ್ನು ಪಡ್ಕೊಳ್ಳುತ್ತೆ. ಹಾಗೆ ವನವಾಸದ ಅವಧಿ ಕಿರಿದಾಗ್ತಾ ಬರ್ತಾ ಇದೆ. ಈಗ ಊರಿನ ಕಡೆ ನೆನಪು ಹಿರಿದಾಗ್ತಾ ಹೋಗ್ತಾ ಇದೆ. ಯಾವ ಮಾತಿಗೂ ಅಯೋಧ್ಯೆ ಉಪಮೆಯಂತೆ ಬಂತು, ಒಂದು ಹೊಸ ಚಿತ್ರಣ ಕೊಡುತ್ತು ಅಂತ. ನಿಜವಾಗಿ ಕಾವ್ಯ ಅಂದರೆ ಏನು? ಅದೇ ವಿಚಿತ್ರ ಭಾವ ಧರ್ಮಾಂಶ ತತ್ವಪ್ರಖ್ಯ. ಭಿನ್ನಾಭಿನ್ನವಾಗಿರ್ತಕ್ಕಂಥ ಅನೇಕ ವಿಧವಾದ ಆಯಾಮಗಳು ಜೀವನಕ್ಕೆ ಯಾವುದಿದೆ ಅದನ್ನೆಲ್ಲ ಒಟ್ಟುಗೂಡಿಸಿ ಕೊಡ್ತಕ್ಕಂಥದ್ದು.
ಇಸ್ಪೀಟಾಟದಲ್ಲಿ ಒಂದೆಲೆಗೆ ಮತ್ತೊಂದೆಲೆಗೆ ಸಂಬಂಧ ಇಲ್ಲ ಅನ್ನುವಂತೆ ಇರುತ್ತದೆ, ಎಲ್ಲ ಕಲಸಿಕೊಟ್ಟಾಗ ಆಮೇಲೆ ಅದನ್ನು ಜೋಡಿಸಿಕೊಳ್ತಾ ಸೆಟ್ ಅಂತ ಮಾಡ್ತಾರಲ್ಲ, ಹಾಗೆ ಮಾಡುವಾಗ ಸಾಜಾತ್ಯ ಅದು ಹೇಗೇಗೋ ಮಾಡ್ತೀವಿ. ಎಲ್ಲ ಬೇರೆ ಬೇರೆ ಸ್ಪೇಡ್ ಇರ್ಬೋದು, ಆರ್ಟಿನ್ ಇರ್ಬೋದು, ಕ್ಲಾವರ್ ಇರ್ಬೋದು, ಆ ಥರ ಡೈಮಂಡ್ ಇರ್ಬೋದು, ಹೀಗೆ ಯಾವ್ಯಾವುದು ಇರ್ತವಲ್ಲ, ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಕ್ರೀಡೆ, ಏನೋ ಹೇಳ್ತಾ ಇದ್ದೀನಿ ತಪ್ಪಾಗಿ ಭಾವಿಸಬಾರ್ದು. ಜೋಡಿಸ್ಕೊಳ್ತಾರೆ, ಇಲ್ಲ ಅದು ಒಂದು ಎರಡು ಮೂರು ಅಂತ ಹಾಗೆ ಬರ್ಬೋದು, ಅಥವಾ ಎಲ್ಲವೂ ಎಗಳು ಬರ್ಬೋದು, ಅಥವಾ ಎಲ್ಲವೂ ಕಿಂಗೋ ಕ್ವೀನೋ ಜಾಕೋ ಇಂಥದ್ದು ಹಾಗೆ ಬರ್ಬೋದು, ಅನೇಕ ವಿಧವಾದ ಕಾಂಬಿನೇಷನ್ ಮಾಡಬಹುದು ಅಂತಾರೆ. ರೆಮಿ ಎನ್ನುವ ಆಟ ಅಂತೂ ಅತ್ಯದ್ಭುತವಾದ ಆಯಾಮಗಳನ್ನು ಹೊಂದಿದೆ ಅಂತ ನನ್ನ ಹಲವರು ಮಿತ್ರರು, ಅದರೊಳಗೆ ದೀರ್ಘತರವಾದ ಪರಿಶ್ರಮ ಅಧ್ಯಯನ ಇರ್ತಕ್ಕಂಥವ್ರು, ಅಧ್ಯವಸಾಯ ಇರ್ತಕ್ಕಂಥವ್ರು ಹೇಳ್ತಾರೆ. ಹಾಗಾಗಿ ಹಲವು ವಿಧವಾಗಿ ಮಾಡಬಹುದು. ಈಗ ಶಬ್ದಗಳು ಇಂತಿಷ್ಟು ಅಂತ ಆದರೂ ಅದರಿಂದ ರಚನೆ ಮಾಡಬಹುದಾದ ವಾಕ್ಯ ಎಷ್ಟು, ಆ ಮಟ್ಟದಲ್ಲಿ ಅನೇಕ ಸಂದರ್ಭಗಳಿಗೆ ಅನೇಕ ಹೋಲಿಕೆಗಳನ್ನು ಬಗೆ ಬಗೆಯಾಗಿ ಕೊಡಬಹುದು. ಇವತ್ತು ಬೆಳಿಗ್ಗೆ ನನ್ನ ಯಾರ್ದೋ ಸ್ನೇಹಿತನ ಜೊತೆ ಮತ್ತಾವುದೋ ಕಾವ್ಯದ ವಿಷಯ ಏನೋ ಮಾತಾಡ್ತಾ ಹೇಳ್ತಾ ಇದ್ದೆ, ಏನು ಆ ವಿಷಯದಲ್ಲಿ ನಮಗೆ ಆಕ್ಷೇಪ ಮಾಡೋಕ್ಕಾಗಲ್ವ ಅಂತ, ಅದು ಹೇಗೆ ಹೇಳೋಕ್ಕಾಗುತ್ತೆ ಆ ಕೆಲಸ ಮಾಡಿದೆ ಅಂತ. ನಾನು ಹೇಳಿದೆ ಅದು ಹಾಗಲ್ಲ ಅಯ್ಯ, ಬೆಳ್ಳಿ ಬಂಗಾರವನ್ನು ತೂಗುವಂಥ ತಕ್ಕಡಿನೂ ಬಂಗಾರದಿಂದ ಮಾಡಿರಬೇಕು ಅಂತ ನಿಯಮ ಇದೆಯಾ, ತಕ್ಕಡಿ ತೂಗುವಂತೆ ಆದರೆ ಸಾಕು ಅಂತ. ತಕ್ಷಣವೇ ಒಂದು ಶ್ಲೋಕವೇ ಅಲ್ಲಿ ಬಂದುಬಿಡ್ತು, ಮಣಿಕಾಂಚನ ಮಾನಾರ್ಥಂ ಕಿಂತುಲ ತನ್ಮಯೀ ಭವೇತ್. ಮಣಿಕಾಂಚನ ಇವುಗಳಿಂದ ಇವುಗಳನ್ನು ಅಳೆಯೋದಕ್ಕೆ ಬೇಕಾದಂಥ ತಕ್ಕಡಿ ಅದರಿಂದಲೇ ಆಗಿರಬೇಕಾ, ಸರಿಯಾಗಿ ತೂಗಿದರೆ ಸಾಕು, ಅವರನ್ನು ಆಕ್ಷೇಪ ಮಾಡೋದಕ್ಕೆ ಅವರನ್ನು ವಿಮರ್ಶೆ ಮಾಡೋಕ್ಕೆ ನಾವು ಅವರೇ ಆಗಬೇಕೆ, ಏನೂ ಇಲ್ಲ, ಬೆಟ್ಟವನ್ನು ಅಳೆಯೋದಕ್ಕೆ ಬೆಟ್ಟವೇ ಆಗಬೇಕೆ, ಒಂದು ಲಕ್ಷ ಬಾರಿ ಬೆಟ್ಟವನ್ನು ತೂಗೋದಕ್ಕೆ ಒಂದು ಮಣದ ಕಲ್ಲಿದ್ದರೆ ಸಾಕು, ನೂರು ಯೋಜನೆ ದೂರದ ಅಳತೆಯನ್ನು ಅಳೆಯೋದಕ್ಕೆ ಅಷ್ಟೇ ಉದ್ದದ ಗಜಕಡ್ಡಿ ಬೇಕೆ, ಬೇಕಿಲ್ಲ ಒಂದು ಗಜಕಡ್ಡಿ ಸಾಕು. ಹಾಗೆ ಅಂತನ್ನುವಾಗ ಯಾವುದಕ್ಕೆ ಏನನ್ನು ಹೋಲಿಕೆಯಾಗಿ ತರಬಹುದು ಅಂತಾಗುತ್ತದೆ. ಒಂದು ಕಡೆ ಭೋಜರಾಜನ ಒಂದು ವೈದುಷ್ಯವನ್ನು ಹೇಳ್ತಕ್ಕಂಥ ಭೋಜ ಪ್ರಬಂಧದಲ್ಲಿ ಒಂದು ಕಡೆಗೆ ಬರುತ್ತೆ, ಈ ಇದನ್ನು ತಣ್ಣಗಿರ್ತಕ್ಕಂಥ ಆಹಾರವನ್ನು ತಿಂದಂಥದ್ದು ಹಿಟ್ಟು, ಇನ್ನೇನು ಅಲ್ಲ ಶಾವಿಗೆ ಹಿಟ್ಟನ್ನು ತಿಂದಂಥದ್ದು, ಆಗ ಪರಮಾತೇವ ನಿಸ್ನೇಹ ಕುಲವಧೂರಿವ ಶುದ್ಧಾಹ ಸಕ್ತವಹ ಭಕ್ಷಿತಾ ರಾಜನ್ನಂತ. ಈ ಶುದ್ಧವಾದ ಬೆಳ್ಳಗಿರ್ತಕ್ಕಂಥ ಶಾವಿಗೆ ಹಿಟ್ಟು ತಿಂದದ್ದು ಹೇಗಿತ್ತು ಅಂದರೆ ತಣ್ಣಗಿತ್ತಂತೆ. ಬೇರೆಯ ತಾಯಂದಿರು, ನಮ್ಮ ತಾಯಿಯಲ್ಲದ ಬೇರೆ ತಾಯಿಗೆ ಯಾವ ಮಾತ್ರದ ಸ್ನೇಹ ಇರುತ್ತೆ, ಹಾಗೆ ಜಿಡ್ಡಿಲ್ಲದೆ ಇರತಕ್ಕಂಥದ್ದು ತಣ್ಣಗಿರ್ತಕ್ಕಂಥದ್ದು. ಮತ್ತೆ ಶುದ್ಧ ಸ್ತ್ರೀ ಪತಿವ್ರತೆಯ ಹಾಗೆ ನಿರ್ಮಲವಾಗಿ ಬೆಳ್ಳಗೆ ಇರತಕ್ಕಂಥದ್ದು ಅಂತ. ಆ ಬಿಳುಪಿಗೆ ಪಾತಿವ್ರತ್ಯವನ್ನು ಹೋಲಿಕೆ, ನಿಸ್ನೇಹ ಎಣ್ಣೆ ಇಲ್ಲದೆ ಇರೋದಕ್ಕೆ ಬೇರೆ ತಾಯಂದರು ಸವತಿ ತಾಯಂದರ ಹೋಲಿಕೆ ಹಾಗೆ ಕೊಟ್ಟಾಗ ಎಲ್ಲಿಂದ ಎಲ್ಲಿಗೆ ಹೋಲಿಕೆ ಕೊಡಬಹುದು, ಯಾವ ರೀತಿಯಲ್ಲೂ ಮಾಡಬಹುದು, ಯಾವುದಕ್ಕೆ ಏನು ಹೋಲಿಕೆ ಆಗಬಹುದು, ಆ ರೀತಿ ಮಾಡಬಹುದು. ಹೀಗೆ ರಾಮಾಯಣ ದರ್ಶನದಲ್ಲಿ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಸುಸ್ತಾಗಿ ಸೀತೆ ಕಾಲೆ ಎಳ್ಕೊಂಡು ನಡೀತಾ ಬರ್ತಾ ಇದ್ದಾಗ ರಸಾವೇಶ ಇಳಿದಾಗ ಕವಿಯ ರಚನೆ ಇದ್ದಂತೆ ಇತ್ತು ಅವಳ ನಡಿಗೆ ಅಂತ ಬರೀತಾರಲ್ಲ, ಹೀಗೆ ವಿಚಿತ್ರ ಭಾವ ಧರ್ಮಾಂಶದ ತತ್ವಪ್ರಖ್ಯೆ ಮಾಡ್ತಕ್ಕಂಥದ್ದು ಇವರಲ್ಲಿ ಮಾಡ್ತಾ ಇದ್ದಾರೆ. ಅಯೋಧ್ಯೆಗೆ ಹೋಲಿಕೆ ಕೊಡ್ತಾರೆ, ಗೋದಾವರಿಯ ಜಲ ಎಷ್ಟು ನಿರ್ಮಲವಾಗಿದೆ ಅಂದರೆ ಹೌದು ನಮ್ಮ ಸರಯೂ ನದಿ ಇದ್ದಂತೆ ಅಂತ. ಮುಂದೆ ಬೇರೆಯ ಚಿತ್ರಣವನ್ನೇ ಕೊಡ್ತಾರೆ, ಈ ತಾವರೆ ಹೂವು ಎಷ್ಟು ಚೆನ್ನಾಗಿತ್ತು ಅಂದರೆ ಹೌದು ಗಂಗಾ ನದಿಯಿಂದ ನೀನೊಮ್ಮೆ ತಂದಿದ್ದೆಯಲ್ಲ ಹೂವು ಅದು ಹೀಗೆ ಇತ್ತು ಅಂತ. ನೋಡೋದು ಈ ಕ್ರೌಂಚ ಪಕ್ಷಿ ಎಷ್ಟು ಚೆನ್ನಾಗಿ ಮತ್ತು ಈ ಹಂಸ ಎಷ್ಟು ಸೊಗಸಾಗಿ ಉಲಿತಾ ಇದೆ ಅಂದರೆ ನಮ್ಮ ತೋಟದಲ್ಲಿ ಕೂಡ ಇದೇ ರೀತಿ ಧನಿಯ ಸೋನೆಗೆ ನಾವು ಕಿವಿಗೊಟ್ಟು ಇದ್ದವಲ್ಲ ಅಂತ. ಈ ಮರದ ಹೂಗೊಂಚಲು ಎಷ್ಟು ಚೆನ್ನಾಗಿದೆ, ಹೌದು ನಮ್ಮ ಊರಿನ ಬಾಗಿಲು ಹತ್ತಿರನೂ ಇದೇ ರೀತಿಯಾದಂಥ ಒಂದು ಮರ ಇತ್ತು ಅಂತ ಮತ್ತೆ ಮತ್ತೆ ಅಲ್ಲಿಗೆ ಹೋಲಿಕೆ ತಂದುಕೊಳ್ತಕ್ಕಂಥದ್ದು ಅದು ನಮಗೆ ನಾಸ್ಟಾಲ್ಜಿಯ ಅಂತೀವಲ್ಲ ಆ ತರಹ ಆಗಿದೆ. ಆದರೆ ದುರ್ದೈವ ಊರಿಗೆ ಹೋಗಬೇಕು ಅನ್ನೋ ದಿವಸವೇ ಉತ್ತರ ದಿಕ್ಕಿಗೆ ತಿರುಗಬೇಕಾದವರು ದಕ್ಷಿಣ ದಿಕ್ಕಿಗೆ ತಿರುಗುವಂತೆ ಆಯಿತು, ಸೀತಾಪಹರಣವಾಯಿತು ಅಂತ ಮುಂದೆ ಒಂದು ಇದೇ ಕುವೆಂಪು ಅವರದೇ ಕಲ್ಪನೆ ಬರುತ್ತದೆ. ಈಗ ಶರತ್ಕಾಲ ಬಂದಿದೆ, ಒಂದು ಮೋಡ ನೋಡ್ತಾ ಆ ಮೋಡದ ವರ್ಣನೆ ಸಾಗುತ್ತದೆ ನೋಡಿ. ಸೀತೆ ತಾಂಪತಿ ಮೈದುನರ ಕೂಡೆ ಮಾತಾಡುತ್ತಿರೆ, ಕಂಡು ತೋರಿದಳಾಗ ಸದ ನೀಲಿಗೆದುರಾಗಿ
ಭೂರುಗದರಳೆರಾಸೆ ಹಂತಿಗೊಂಡಿ ಭೂರುಗದರಳೆರಾಸೆ ಹಂತಿಗೊಂಡೊಪ್ಪಿರ್ದ ತೆರದಿ ಶರದದ ಮುಗಿಲ ಬೆಳ್ಪಿನೊಡ್ಡಂ ನಮ್ಮ ನಾಡಿನ ಹಸುರು ಹಬ್ಬಿದ ಬಯಲ ಮೇಲಿಂತೆ ರೊಪ್ಪ ಒಪ್ಪವು ಬೆಳ್ಳಿಯುಣ್ಣೆಯ ಕುರಿಯ ಹಿಂಡು ಸೌಮಿತ್ರಿಯಂದನ್ ಸೌಮಿತ್ರಿಯನೆ ರಾಮನೆಂದನ್ ಅಗ್ನಿಕ್ರಿಯಾ ಚಿಹ್ನೆ ಇದು ಶರದೃತುಗೆ ಪ್ರೇತ ಭೂಮಿಯೊಳಿಂತು ಶ್ವೇತ ಭಸ್ಮವೇ ರಾಸಿಗಬ್ಬಿದೆ ಶರನ್ಮೇಘ ವೇಷದಲ್ಲಿ ಇನ್ನೇನದಿಂದೋ ನಾಳೆಯೋ ನೆಳಕೆ ಮಂಜಾಗಿ ಬೀಳೆ ಮೊದಲಗುದು ಹೇಮಂತ ಋತು ಎಂದ ರಘುನಂದನನ ಮುಖ ಭೀಷ್ಮತೆಗೆ ಸೀತೆ ಬೆಚ್ಚುತ್ತಿರೇ ತಂದೆಯಂ ನೆನೆದಿರ್ದೆ ಅದರಿಂದೆ ಆ ಉಪಮೆ ಎಂದು ಸಂತೈಸುತ್ತಿರೆ ಭಾರ್ಯೆಯಂ ಆ ಒಂದು ಶರತ್ಕಾಲದ ಕಡೆಯ ಅವಧಿಯನ್ನ ಕವಿ ವರ್ಣಿಸುವ ಬಗೆ ನೋಡಿ, ಇದೆಲ್ಲ ಶರತ್ಕಾಲ ತುಂಬಾ ಸೊಗಸಾಗಿದೆ ಅಂತ ನೋಡ್ತಾ ನೋಡ್ತಾ ಇದ್ದಂತೆ ಸೀತೆ ರಾಮ ಲಕ್ಷ್ಮಣರ ಮಾತಿನ ನಡುವೆ ಮುಂದೆ ಶರನ್ ಮೇಘವನ್ನ ಕಂಡು ಲಕ್ಷ್ಮಣ ಹೇಳ್ತಾನೆ, ನೋಡಣ್ಣ ಬೂರುಗದ ಅರಳೆ ರಾಸಿ ಹಂತಿಗೊಂಡಂತೆ. ಬೂರುಗದ ಅರಳೆ, ಬೂರುಗದ ಹತ್ತಿ ತುಂಬಾ ಮೃದುವಾದದ್ದು, ರೇಷ್ಮೆಗಿಂತ ಮೃದುವಾದದ್ದು. ಆ ಹತ್ತಿಯಲ್ಲಿ ಹಾಸಿಗೆಯನ್ನು ಮಾಡ್ತಾರೆ, ಅದೊಂದು ರಾಜಭೋಗ, ಬೇಗ ಪುಡಿಯಾಗಿಬಿಡುತ್ತೆ. ಆದರೆ ನಮ್ಮ ನಾಡಿನ ಹಸಿರು ಹಬ್ಬಿದ ಬಯಲಿನಲ್ಲಿ ರೊಪ್ಪದ ಬೆಳ್ಳಿ ಉಣ್ಣೆಯ ಕುರಿಗಳ ಹಿಂಡಿನ ಹಾಗಿದೆ ಅಂತಂತಾನೆ. ಈ ಬಗ್ಗೆ ಕುವೆಂಪು ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಹೀಗೆ ಮೋಡಕ್ಕೆ ರೊಪ್ಪದ ಕುರಿಗಳ ಉಣ್ಣೆಯ ಒಂದು ಹೋಲಿಕೆಯನ್ನು ಕೊಡುವುದನ್ನು ಪ್ರಾಚೀನ ಅಲಂಕಾರಿಕರಾಗಿದ್ದರೆ ಗ್ರಾಮ್ಯೋಪಮೆ ಅಂತಾರೆ, ಆದರೆ ಅದರ ಕಲ್ಪನೆ ಬಂದವರಿಗೆ ಇದು ಅಗ್ರಾಮ್ಯವಾಗಿ ತೋರುತ್ತದೆ ಅಂತ. ನಿಜ, ತುಂಬ ಸುಂದರವಾದಂಥದ್ದು, ಸೊಗಸಾದ ಉಣ್ಣೆಯ ಹಾಗೆ ತೋರುತ್ತದೆ ಆ ಒಂದು ಆಕಾಶದ ನೀಲವರ್ಣ, ಆ ರೊಪ್ಪದ ಹಿನ್ನೆಲೆ ಮತ್ತು ಕುರಿಗಳು, ಇವೆಲ್ಲ ಬಹಳ ರಮಣೀಯವಾದದ್ದೇ. ಆಗ ರಾಮ ಹೇಳ್ತಾನೆ, ಶರದೃತುವಿಗೆ ಅಗ್ನಿಕ್ರಿಯೆ ಮಾಡದಂತೆ ಇದೆ, ಪ್ರೇತ ಭೂಮಿಯಲ್ಲಿ ಶ್ವೇತ ಭಸ್ಮವೇ ಹರಿದಂತೆ ಕಾಣಿಸುತ್ತೆ ಅಂತ ಒಂದು ಘೋರವಾದ ಹೋಲಿಕೆಯನ್ನು ಕೊಡ್ತಾನೆ. ಇದು ರಾಮನ ಬಾಯಿಂದ ಇಂಥದ್ದೇ ಘೋರವಾದ ಹೋಲಿಕೆ. ಕ್ಷೇಮೇಂದ್ರ ಒಂದು ಕಡೆ ಆಕ್ಷೇಪ ಮಾಡ್ತಾನೆ, ಚಿತಾಚಕ್ರಂ ಚಂದ್ರ ಅಂತ, ಚಂದ್ರ ಚಿತಾಚಕ್ರದಂತೆ ತೋರ್ತಾ ಇದ್ದಾನೆ ಅಂತ ಹೋಲಿಕೆ ಕೊಡೋದು ತಪ್ಪು ಅಂತ. ಯಾವುದಕ್ಕೆ ಏನು ಹೋಲಿಕೆ ಆಗುತ್ತದೆ, ಸಂದರ್ಭ ಶುದ್ಧಿ ಇರಬೇಕು. ಆಗ ರಾಮ ಹೇಳ್ತಾನೆ, ತಂದೆಯನ್ನು ನೆನೆದು ಈ ಹೋಲಿಕೆ ಬಂದದ್ದು. ಶರತ್ಕಾಲಕ್ಕೆ ಅಂತ್ಯಕ್ರಿಯೆ ಆಗಿ ಶರತ್ಕಾಲದ ಚಿತಾಭಸ್ಮ ಆಕಾಶದಿಂದ ಉದುರುವಂತೆ ಇನ್ನು ಹೇಮಂತದ ಮೊದಲ ಮಂಜಿನ ಮಳೆ ಆಗುತ್ತದೆ ಅಂತ. ಈಗ ನೋಡಿ ಆ ಒಂದು ಚಿತ್ರಣಕ್ಕೆ ಎಷ್ಟು ಸೌಂದರ್ಯ ಬಂದುಬಿಡುತ್ತೆ. ಆಗ ಸಾಯಂಕಾಲವಾಗುತ್ತದೆ, ಒಂದು ವಾರ ಕಳೆಯುತ್ತದೆ, ಆಗ ಮೊದಲ ಹೇಮಂತದ ಹಿಮ ರಾಶಿಯಾಗಿದೆ ಅದನ್ನು ವರ್ಣನೆ ಮಾಡ್ತಾರೆ ಕುವೆಂಪು. ಇದು ಅವರ ಸ್ವಾನುಭವ. ಒಮ್ಮೆ ಮಲೆನಾಡಿನಲ್ಲಿಯೇ ಕುಪ್ಪಳ್ಳಿಯಲ್ಲಿ ಅವರಿದ್ದಾಗ ಬಾಗಿಲು ತೆರೆದರೆ ಮುಂದಿನ ಅಡಿ ಕೂಡ ಕಾಣದಂತೆ ದಟ್ಟವಾಗಿ ಮಂಜು ಕವಿದದ್ದು. ನನಗೆ ಯಲ್ಲಾಪುರದ ಕಾಡುಗಳಲ್ಲಿ ಓಡಾಡುವಾಗ ಒಮ್ಮೆ ಈ ರೀತಿಯಾದ ಅನುಭವವೇ ಆಗಿತ್ತು. ಉತ್ತರ ಕನ್ನಡದನ್ನೆಲ್ಲ ನೋಡಿದವರಿಗೆ ಗೊತ್ತಾಗುತ್ತದೆ ಆ ದಟ್ಟವಾದ ಮಂಜು ಹೇಗೆ ಹಬ್ಬಿರುತ್ತದೆ ಅಂತ. ಅದು ಒಂದು ದಿವ್ಯವಾದ ದರ್ಶನ. ಆದರೆ ಎಷ್ಟೋ ಜನಕ್ಕೆ ಆದ ಅನುಭವಕ್ಕೆ ಒಂದು ರಮಣೀಯವಾದ ವಾಗ್ರೂಪವನ್ನು ಕೊಡುವವನು ಕವಿತಾನೆ. ಯಾವುದನ್ನು ಕಂಡು, ಯಾವುದನ್ನು ಕೇಳಿ, ಯಾವುದನ್ನು ಅನುಭವಿಸಿ ಎಲ್ಲಿ ಜಗತ್ತು ಮೂಕವಾಗುತ್ತದೆಯೋ ಅಲ್ಲಿ ಕವಿಯ ವಾಕ ಅಂದರೆ ಮಾತು ತಾನೇ ತಾನಾಗಿ ಪ್ರಸರಿಸುತ್ತೆ. ಅದು ಕುವೆಂಪು ಅವರ ವೈಶಿಷ್ಟ್ಯ. Mm-hmm.
ಕಳೆದತ್ತೊಂದು ವಾರಂ ಸಾರ್ತಂದು ದಿನ ದಿನಂ ಸಾರ್ತಂದುದು ಇನ ದಿನಂ ಇನೋದಯಕ್ಕೆ ಮುನ್ನ ಮೈಥಿಲಿ ಪನ್ನ ಗುಡಿಯ ಕಣೆಯಲೆಯ ಬಾಗಿಲಂ ತೆರೆದು ನೋಡಿದಳ್ ಆಹಾ ಬೆಚ್ಚಿದಚ್ಚರಿ ಬೆರಸಿ ಮತ್ತೆ ನೋಡಿದಳು ಕಂಡಳೆ ಜಗಚ್ಚೂನ್ಯತಾ ದೃಶ್ಯಮಂ ಕೂಗಿ ಕರೆದಳ್ ಮಲಗಿದಿನಿಯನಂ ತೋರಿದಳ್ ಬೇಗ ಬೇಗದ್ದು ಬಂದಾತಂಗೆ ಒಡವೆ ಝಣಿರನೆ ಕೈಯ ಬೀಸಿ ಪ್ರಕೃತಿ ಪ್ರಿಯಂ ನೋಡಿದನು ಸೃಷ್ಟಿಯ ಅಭಾವವನೇ ಚಿತ್ರಿಸಿದವೋ ಸೃಷ್ಟಿಯ ಅಭಾವವನೇ ಚಿತ್ರಿಸಿದವೋ ನೀಗಾರ ರಚಿತ ಮಾಹೇ ಮಂತ ಮಂಜು ಕಲಯಂ ಗಿಡವಿಲ್ಲ ಮರವಿಲ್ಲ ಮಲೆಯಿಲ್ಲ ಕಾಡಿಲ್ಲ ನೆಲವಿಲ್ಲ ಬಾನಿಲ್ಲ ಬಿಳಿಯ ಬಣ್ಣವನುಳಿದು ನೋಟಕೇನೊಂದಿಲ್ಲ ಬೆಳ್ಪೊಂದೆ ಜಗಮೆಲ್ಲಮು ಬೆಳ್ಪೊಂದೆ ಜಗವೆಲ್ಲಮು ಕಡಲ ಕಡೆಗದೊಳುದಿಸಿ ಮಂಥನದ ರಭಸಕ್ಕೆ ಸಿಡಿದು ತುಂತುರು ತುಂತುರಾಗಿ ನಾನಾ ದೆಸೆಗೆ ಪರ್ವಿದ ಕೇಂದ್ರಾತಿಗಾಮೃತಂ ಪರ್ವತದ ಮೇಣ್ಪಣಿಯ ಮೇಣ ಸುರಾಮರಾಕಾರದಿಂ ಪ್ರವಗಿಸಿತೋ ಶೀಕರ ತುಷಾರದೋಲೆಂಬಂತೆ ಬಿಳಿ ಮಂಜುತಾಂ ರೌಪ್ಯ ಧೂಳಿಯ ಸಾಂದ್ರ ಧೌತ ಧವಳವನ ರಚಿ ಮುಚ್ಚಿ ಮುಸುಕಿದುದು ಗಿರಿವನ ಭುವನ ಮೌ ಮುಚ್ಚಿದುದು ಮೇಣ್ಮಳಲೆ ಹೊಗೆಯಾಯ್ತು ನೊರೆಯೇ ಇಬ್ಬನಿಯಾಯ್ತು ಹೊಗೆಯೇ ಮೇಣ್ಮಣಲೆ ಹೊಗೆಯಾಯ್ತು ನೊರೆಯ ಇಬ್ಬನಿಯಾಯ್ತೋ ತಾನೆಂಬ ಕಡಲಾಗ ದಟ್ಟಿಸು ತೈಕಿಲ್ ಸೋನೆ ಬಳಿರ್ದುಂ ಆ ಬಳಸಿರ್ದ ಮುಳ್ಳನೊಡ್ಡುಂ ಆ ಬಳಸಿರ್ದ ಮುಳ್ಳಿನೊಡ್ಡುಂ ಮಂಜಿನೊಳ್ ಮಸುಳೆ ತೆಪ್ಪವಾದುದು ತೇ ಆಶ್ರಮಂ ತೇಲ್ದುದು ಅವರಾಶ್ರಮಂ ಮೋಹನವಾದ ಮೇಲೆ ಕಲ್ಯಾಣಿ ಹಾಡಿದ್ರು ಶರತ್ತಿನ ನಯ ತೋರಿಸೋದಿಕ್ಕೆ ಆಮೇಲೆ ಅಭೇರಿ ಬಂತು ಉದಯವನ್ನು ತೋರಿಸೋದಿಕ್ಕೆ ಬೌಳಿ ಬಂದು ಈಗ ಮಂಜಿನ ಗೌರ ಮನೋಹರತೆಗೆ ಗೌರಿ ಮನೋಹರಿಯೇ ಬಂದುಬಿಟ್ಟಿದೆ ಆ ಬೆಳಪು ಅದರ ಮನೋಹರತೆ ಅಂಥದ್ದು ಅಂತ ಒಂದು ವಾರ ಕಳೆಯಿತು ಇನ ದಿನಂ ಭಾನುವಾರ ಬಂದಿದೆ ಸೂರ್ಯೋದಯಕ್ಕೆ ಮುನ್ನ ಮೈಥಿಲಿ ಪರ್ಣ ಶಾಲೆಯ ಬಾಗಿಲು ತೆಗೆದಾಗ ನೋಡಿದ್ದೇನು ಶೂನ್ಯತಾ ಜಗತ್ ಶೂನ್ಯತಾ ದೃಶ್ಯ ಮತ್ತೆ ತಕ್ಷಣ ರಾಮನನ್ನ ಕೈಬೀಸಿ ಕರೀತಾಳೆ ಆ ಕೈ ಬಳೆ ಝಣತ್ಕಾರ ಮಾಡುತ್ತದೆ ಅಂತ ಇದು ಕಾವ್ಯದಲ್ಲಿ ಸೈಡ್ ಲೈಟ್ಸ್ ಅಂತೀವಲ್ಲ ಕುಸರಿ ಕೆಲಸ ಅಂತಂದರೆ ಅದು ಶ್ರೀನಾಥ ಮಹಾಕವಿ ತನ್ನ ಪ್ರಸಿದ್ಧವಾದಂಥ ಕಾಶಿಖಂಡ ಅನ್ನುವ ಚಂಪು ಕಾವ್ಯದಲ್ಲಿ ಒಂದು ಕಡೆ ಬರೀತಾನೆ ಒಂದು ಕಡೆ ಆ ಕಾಶಿ ದೇವತೆ ವೇದವ್ಯಾಸರನ್ನ ಕರೀತಾಳೆ ಊಟಕ್ಕೆ ಬಾ ಅಂತ ಹೇಳ್ಬಿಟ್ಟು ಅವಳು ಅನ್ನಪೂರ್ಣೆ ವೇದವ್ಯಾಸರಿಗೆ ಇಷ್ಟೋ ದಿವಸಗಳಿಂದ ಊಟವೇ ಸಿಕ್ಕಿರೋದಿಲ್ಲ
ಶಿವನ ಪರೀಕ್ಷೆಯಿಂದಾಗಿ ಹಾಗಾಗಿರುತ್ತೆ. ಆಗ ಹಾಟಕ ಪೀಠ ಶಿಖಾದಿರೂಢ ಆದಿಮಶಕ್ತಿ ಸಂಯಮಿವರ ಇಟು ರಮ್ಮನಿ ಪಲ್ಕೆ ಕಂಚನ ಕಟಕಂಬುಲು ಜಣಜಂಕ್ರಿಯಲಂಗ ಅನಂಗನನ್ನಂತ ಆ ಜಣಜಣತ್ಕಾರ ಮಾಡಿದಾಗ ಅವಳು ಕೈ ಬೀಸಿ ಕರಿತಾಳೆ ಹೀಗೆ ಅಂತ. ಈ ವಿವರಗಳೇ ಕಾವ್ಯದಲ್ಲಿ ತುಂಬ ವಿಶೇಷವಾಗುವುದು. ಹಾಗಲ್ಲದೆ ಸುಮ್ಮನೆ ಬರ್ಕೊಂಡು ಹೋಗ್ಬಿಟ್ರೆ, ಭೈರಪ್ಪನವರು ಹೇಳ್ತಾರೆ ಸಂಗೀತ ಅತಿ ಗಂಭೀರವಾದಂಥ ಭಾವನೆಗಳಿಗೆ ಒಳ್ಳೆಯ ಮಾಧ್ಯಮ ಅಂತ. ಭೈರಪ್ಪನವರು ಪದ್ಯಕಾವ್ಯ ಸಾಲಂಕೃತವಾದದ್ದು ಗುಣಾಭಿರಾಮವಾದದ್ದು ಬರದಿಲ್ಲವಾದ್ದರಿಂದ ಆ ಮಾತು ಹೇಳ್ತಾರೆ ಅಂತ ನನಗನ್ಸುತ್ತೆ. ಅವರು ಕಾಳಿದಾಸನ ಕಾವ್ಯಗಳನ್ನು ಕುವೆಂಪುನಾಗಲಿ ಕುಮಾರವ್ಯಾಸನಾಗಲಿ ಆ ದೃಷ್ಟಿಯಿಂದ ಓದಿದ್ರೆ ಕಾವ್ಯಕ್ಕೂ ಇದೆ ಆಸಕ್ತಿ, ನೃತ್ಯಕ್ಕೂ ಇದೆ, ಚಿತ್ರಕ್ಕೂ ಇದೆ ಅಂತ ಒಪ್ಪಿಕೊಳ್ಬೇಕಾಗುತ್ತೆ. ಯಾವ ಕಲೆಯೂ ಇಂಟೆನ್ಸ್ ಆದಾಗ ಆಗುತ್ತದೆ, ಕಾವ್ಯದಲ್ಲಿ ಆ ವಿವರಗಳು ಬಂದಾಗ ಹಾಗಾಗುತ್ತದೆ. ಅಂದರೆ ಛಂದಸ್ಸು, ಅಲಂಕಾರ, ರೀತಿ, ಶೈಯೆ, ಗುಣ ಎಲ್ಲ ಸೇರಿಕೊಂಡಾಗ ಆ ಒಂದು ಪಾಕ ಬರುತ್ತೆ. ಯಾವುದರಿಂದಲೂ ಆ ಸಾಕ್ಷಾತ್ಕಾರ ಮಾಡಿಕೊಡಬಹುದು, ಇದು ಅದು ಅಂತ ಅನ್ನುವ ಮಾಧ್ಯಮ ಇಲ್ಲ. ಅಂದರೆ ಮೂಲಭೂತವಾದ ಕಾವ್ಯ, ಚಿತ್ರ, ಗೀತ, ನೃತ್ಯ ಅನ್ನುವ ಬೇಸಿಕ್ ಮೀಡಿಯಂ ಅಂತ ಯಾವುದಿವೆ ಅಲ್ಲಿ ಆ ಶಕ್ತಿ ಉಂಟು ಅಂತ ನನಗನ್ಸುತ್ತೆ. ಆ ಮಾತನ್ನು ಅವ್ರಿಗೆ ಹೇಳಿಯೂ ಇದ್ದೆ, ಅವರು ಒಪ್ಪಲ್ಲ. ಅರೆ ತರ್ಕಯುಕ್ತಿಯನ್ನು ಅವ್ರು ಕೊಡೋಕ್ಕಾಗಲಿಲ್ಲ, ಅಷ್ಟು ಸತ್ಯ. ಇರಲಿ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವರು ತಂದು ತೋರಿಸ್ತಾರೆ ಆ ಭಾವನೆಯನ್ನು, ಆ ರೀತಿಯಾದದನ್ನು ಮಾಡಿಸಿ ತೋರಿಸ್ತಾರೆ. ಅಲ್ಲಿ ನೋಡಿ, ಆ ಸೀತೆ ಕರೆದಾಗ ಆ ನಿಶಬ್ದತೆಯಲ್ಲಿ ಶಬ್ದ ಬರತಕ್ಕಂಥದ್ದು, ಅದೊಂದು ಸಣ್ಣ ಸ್ವಾರಸ್ಯ. ಇನ್ನು ಪ್ರಕೃತಿ ಪ್ರಿಯ ನೋಡ್ತಾನೆ ಎಂಥದ್ದು, ಸೃಷ್ಟಿಯ ಅಭಾವವನ್ನೇ ಚಿತ್ರಿಸಿದಂತೆ ಅಂತ. ಸೃಷ್ಟಿಯ ಅಭಾವವನ್ನು ಚಿತ್ರಿಸೋಕ್ಕಾಗುತ್ತ? ಸೂಕ್ತಿ ಮುಕ್ತಾವಳಿ ಜಲಹಣನ ಒಂದು ಸುಭಾಷಿತ ಸಂಗ್ರಹ, ಅಲ್ಲಿ ಒಂದು ಮಾತು ಬರುತ್ತೆ, ನೋರವಿರ್ನಚ ತಮೋ ನ ತಮೀಶಃ, ರವಿಯಿಲ್ಲ ಮತ್ತು ತಮಿ ಅಂದರೆ ಕತ್ತಲಿಲ್ಲ, ಮತ್ತು ತಮಿಸ್ತ್ರದ ಒಡೆಯ ರಜನೀಶ ಚಂದ್ರ ಇಲ್ಲ, ಮತ್ತು ಇರ್ಗ ನಕ್ಷತ್ರ ಇಲ್ಲ, ತಾರಕೆ ಇಲ್ಲ, ಯಾವುದೂ ಇಲ್ಲ. ಯಾವುದು ಸೃಷ್ಟಿಯ ಮೊದಲಿತ್ತೋ ಯಾದೃಗೇವ ಭುವನಂ ಕಿಲ ಅಭವತ್, ಸೃಷ್ಟಿಪೂರ್ವಂ ಯಾದೃಗೇವ ಅಭವತ್ ಭುವನ, ಸೃಷ್ಟಿಗೆ ಮುಂಚೆ ಭುವನವೆಲ್ಲ ಏನಾಗಿತ್ತೋ ತಾದೃಗೇವ ಸಕಲ ಶ್ರೀಯಮೂಹೆ, ಹಾಗೆ ಇದೆಲ್ಲ ಇದೆ ಅಂತ ಅನಿಸುತ್ತೆ ಅಂತ. ಸೃಷ್ಟಿಗೆ ಮೊದಲು ಜಗತ್ತು ಹೇಗಿತ್ತು ಹಾಗಿತ್ತು ಈ ದೃಶ್ಯ ಅಂತ ಅನಿಸುತ್ತೆ ಅಂತ ಗಾಢವಾದ ಕತ್ತಲಿನ ವರ್ಣನೆ ಒಂದು ಕಡೆ ಬರುತ್ತೆ. ಇಲ್ಲಿ ಬೆಳಪಿನ ವರ್ಣನೆ ಆ ರೀತಿಯಾಗಿ ಬರ್ತಾ ಇದೆ, ಸೃಷ್ಟಿಯ ಅಭಾವವನ್ನೇ ಚಿತ್ರಿಸಿದ ಹಾಗೆ. ಹೇಮಂತ ಮಂಜುಕಲೆ, ಮಂಜು ಅಂದರೆ ಸುಂದರ ಅಂತ ಒಂದು ಅರ್ಥ, ಮಧುರ ಅಂತ. ಇನ್ನೊಂದು ಮಂಜು ಹಿಮ, ಆ ಹೇಮಂತದ ಮಂಜು ಕಲೆ, ರಮಣೀಯವಾದ ಕಲೆ, ಹಿಮದ ಕಲೆ ಎಂಥದ್ದು. ಗಿಡ ಇಲ್ಲ, ಮರ ಇಲ್ಲ, ಮಲೆ ಇಲ್ಲ, ಕಾಡಿಲ್ಲ, ನೆಲವಿಲ್ಲ, ಬಾನಿಲ್ಲ, ಬಿಳಿಯ ಬಣ್ಣವನ್ನುಳಿದು ನೋಟಕ್ಕೇನೊಂದಿಲ್ಲ, ಬೆಳ್ಪೊಂದೆ ಜಗಮೆಲ್ಲ ಮಂ. ನಾಸದಾಸಿ ಇನ್ನೋ ಸದಾಸಿ ಇತ್ತದಾನೀಂ ತಮ ಆಸಿ ತಮ ಸಾಗುಳ್ಳಮಗ್ರೆ ಅಂತ. ಏನೂ ಇರಲಿಲ್ಲ, ಕತ್ತಲಿತ್ತೇ ಅದೂ ಇರಲಿಲ್ಲ, ಯಾವುದಿತ್ತು ಯಾವುದೂ ಇರಲಿಲ್ಲ, ಇತ್ತು ಇಲ್ಲ ಅಂತಕ್ಕಂಥ ದೇಶ ಕಾಲಗಳ ಇತ್ತು ಅಂತಂದರೆ ಭೂತಕಾಲ ಆಯಿತು, ಎಲ್ಲಿ ಅಂತನ್ನುವಾಗ ದೇಶ ಬರುತ್ತೆ. ಹಾಗೆ ಸ್ಪೇಸ್ ಟೈಮ್ ಅನ್ನೋದೇ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿ ಇತ್ತು ಅಂತ ಅನ್ನಬೇಕು. ಯಾಕೆ? ಈ ವ್ಯವಹಾರದ ಮೂಲಕವೇ ವ್ಯವಹಾರಾತೀತವನ್ನು ಹೇಳೋದಕ್ಕೆ ಅಂತ ಸಾಯಣಾಚಾರ್ಯರು ನಾಸದೀಯ ಸೂಕ್ತದ ಭಾಷ್ಯ ಬರೀತಾರೆ. ಹಾಗೆ ಅದೊಂದೇ ಇತ್ತು, ಅದು ಎಲ್ಲವೂ ಆಗಿತ್ತು, ಪರ್ವತ ಮತ್ತು ನದಿ ಮೊದಲಾದದ್ದು ಎಲ್ಲ ಆಗಿತ್ತು, ಎಲ್ಲ ಬೆಳ್ಳಿಯ ಧೂಳನ್ನು ಉಫ್ ಅಂತ ಎಲ್ಲ ಕಡೆ ಊದಿದಂತೆ ಇತ್ತು. ಅದು ನೋಡಿ ಆದಿಮಾಯೆ ಲೋಕಕ್ಕೆ ಒಂದು ಮಂಕು ಬೂದಿ ಕವಿಯಬೇಕು ಅಂತ, ಕವಿಸಬೇಕು ಅಂತ ಅಂದುಕೊಂಡು ಆ ತನ್ನ ದಿವ್ಯ ವಿಭೂತಿಯನ್ನೇ ವಿಭೂತಿಯಾಗಿ ಉಫ್ ಅಂತ ಊದಿಸಿದಾಳ ಅನ್ನುವಂತೆ ಕಾಣಿಸ್ಕೊಳ್ತಾ ಇತ್ತು. ನೊರೆಯೇ ಇಬ್ಬನಿಯಾಯಿತು, ಮಳಲೆ ಹೊಗೆಯಾಯಿತು, ಕಡಲಾಗೆ ದಟ್ಟಿ ತೈಕಿಲ್ ಸೋನೆ ಅಂತ ಹೇಳಿ ಹಾಗೆ ಮಂಜು. ಈ ಮಂಜಿನಲ್ಲಿ ಇವರ ಆಶ್ರಮ ತೇಲು ತೆಪ್ಪ ಆಗಿಬಿಡ್ತು ಮಂಜಿನ ಹೊಳೆಯಲ್ಲಿ ಅಂತ. ಹಾಗೆ ನೋಡ್ತಾ ಇದ್ರೆ ಮೆಲ್ಲ ಮೆಲ್ಲನೆ ಹಿಮ ಸೀಳಿಕೊಳ್ತಾ ಬರ್ತಾ ಇದೆ, ಬೆಳಕು ಕಾಣಿಸ್ತಾ ಇದೆ. ಲಕ್ಷ್ಮಣನ ಎಬ್ಬಿಸೋಣ, ಅವನೆಲ್ಲಿ ಹೋದನೋ ಏನೋ ಅಂತಂದುಕೊಂಡಾಗ ಲಕ್ಷ್ಮಣ ಇಲ್ಲ. ಏನಾಯಿತು ಅಂತಂದಾಗ ಈಗಾಗಲೇ ಲಕ್ಷ್ಮಣ ನದಿ ಸ್ನಾನ ಮಾಡಿ ಬರ್ತಾ ಇದ್ದಾನೆ, ಅವನು ಎಲ್ಲಕ್ಕೂ ಮುಂದು. ಪಾಪ ತುಂಬ ಚೆನ್ನಾಗಿ ಈ ಸಂದರ್ಭದ ವರ್ಣನೆ ಮಾಡ್ತಾರೆ, ಅದನ್ನೀಗ ನಾವು ಕಾಣಬಹುದು. ಮಿದುಳ್ ಬಿಳಿಯ
ಮಂಜುವಗೆ ಇಮ್ಮೂಡಿ ಬಂದುದೆನೆ ಬೆಳ್ಗನಸು ಮಿದುಳ್ ಬಿಳಿಯ ಮಂಜುವಗೆ ಇಮ್ಮೂಡಿ ಬಂದುದೆನೆ ಬೆಳ್ಗನಸು ಇರುಪ್ಪಿಂದೆ ನಾರುಡೆ ತೊಯ್ದು ಕೇಶಮಂ ಮೀಸೆಯಂ ರಜತ ರಜ ಸಮಹಿಮ ಕಣಂ ಪತ್ತಿ ಬೆಳ್ಪೆಸೆಯೇ ಮೈದೋರಿದುದು ಮೈದುನನ ಮೂರ್ತಿ ಏನು ಮಂಜಿದೋ ಕಾಣೆ ಕಂದಪ್ಪಿತೆನಗುಂ ಆ ನಿತ್ಯ ಪರಿಚಿತ ಪಥಂ ಏನು ಮಂಜಿದೋ ಕಾಣೆ ಗೋದಾವರಿಯ ನರಸಿ ತೊಳಲುವಂತಾಯ್ತಲ ಏನು ಮಂಜಿದೋ ಕಾಣೆ ಕಡೆಗೆ ಕೊಂಚಗಳುಲಿಯ ಮತ್ತೆ ಸಾರಸ ಋತಿಯ ಕೈಮರವನಾಲಿಸುತ್ತೆ ತೊರೆಯದ ಕೈದಿದೆನ್ ಮತ್ತೆ ಕೊಂಚೆಗಳೊಲಿಯ ಮತ್ತೆ ಸಾರಸ ಋತಿಯ ಕೈಮರವನಾಲಿಸುತ್ತೆ ತೊರೆಯ ದಡ ಕೈದಿದೆನ್ ಕಾಲೂಹೆಯಿಂ ಪುಳಿನ ಶೈತ್ಯದಿಂದ ಮೇ ಸಲಿಲ ಶಿಶಿರತೆಯನನುಭವಿಸಿ ಮಿಂದನಿಲ್ಲ ಚಳಿಗೆ ಸಡೆತು ಪುಳಿನ ಶೈತ್ಯದಿಂದ ಮೇ ಸಲಿಲ ಶಿಶಿರತೆಯನನುಭವಿಸಿ ಮಿಂದನಿಲ್ಲ ಚಳಿಗೆ ಸಡೆತು ಈ ಮರ್ಬಿನೊಳ್ ಬಟ್ಟೆಗೆಡುವುದೇ ದಿಟಂ ಕೊಳೆವನಲ್ಗುಂ ಈ ಮರ್ಬಿನೊಳ್ ಬಟ್ಟೆಗೆಡುವುದೇ ದಿಟಂ ಕೊಳೆವನಲ್ಗುಂ ಕಾವ್ಯವನ್ನ ನಾಟಕೀಕರಿಸೋದಕ್ಕೆ ಇದಕ್ಕಿಂತ ಉತ್ಕೃಷ್ಟವಾದ ನಿದರ್ಶನ ಇನ್ನೆಲ್ಲೂ ಸಿಗೋದಿಲ್ಲ. ನಿಜವಾಗಿ ಕಾವ್ಯ ವಾಚನಕ್ಕೆ ಇದು ಮಾದರಿಗಳಾಗಿ ಪಾಠಗಳಾಗಿ ನಿಲ್ಲುತ್ತವೆ ಅಂತ ಅನಿಸುತ್ತೆ. ಲಕ್ಷ್ಮಣ ಬರ್ತಾನೆ, ಮಿದುಳ್ ಬಿಳಿಯ ಅಂತಂತಾರೆ. ಘೋರವಾದಂಥ ಹೋಲಿಕೆ, ಆದರೆ ಅದು ಒಂದು ಹೋಲಿಕೆ. ಆ ಮಿದುಳ್ ಬಿಳಿಯ ಮಂಜುವಗೆ ಬುದ್ಧಿಯನ್ನೇ ಮಂಕಾಗಿಸುತ್ತೆ, ದಿಕ್ಕು ಕೆಡಿಸುತ್ತೆ. ಹಾಗಾಗಿ ಅದು ಮಿದುಳ್ ಬಿಳಿಯ ಮಂಜುವಗೆ ಮೂಡಿ ಬಂದುದೇನೆ ಬೆಳ್ಗನಸು, ಬಿಳಿಯ ಕನಸು ಅಲ್ಲಿಂದ ಹೊರೆ ಬಂದಂತೆ ಲಕ್ಷ್ಮಣ ಬಂದ ಅಂತ. ಎಷ್ಟು ಹೊಸ ಹೊಸ ಅಭಿರಾಮವಾದ ಕಲ್ಪನೆಗಳು, ಎಲ್ಲ ಸವದು ಸವದು ಹೋಗಿರ್ತಕ್ಕಂಥ ತುಂಬ ಕೊಳತು ನಾರತಕ್ಕಂಥದ್ದಾಗ್ಬಿಟ್ಟಿರ್ತವೆ ಹೋಲಿಕೆಗಳು. ಮತ್ತೆ ಮತ್ತೆ ಪಾದಪದ್ಮ, ಮುಖಕಮಲ, ನಯನ ಕುಮುದ, ವದನ ಚಂದ್ರ, ಈ ಥರದ್ದು. ಅದನ್ನು ಬಿಟ್ಟು ಹೊಸ ಹೊಸದು ಬೆಳ್ಗನಸು ಮೂಡಿದಂತೆ, ಬಿಳಿಯ ಕನಸು ಬಂದಂತೆ ಲಕ್ಷ್ಮಣ ಬಂದ ಅಂತ. ಲಕ್ಷ್ಮಣ ಬಹಳ ಫೇರ್ ಪರ್ಸನಾಲಿಟಿ ಬೇರೆ. ಇರ್ಪಿಂದೆ ನಾರುಡೆ ತೊಯ್ದು, ಆ ಹಿಮದಿಂದ ನೀರಿಂದ ಒದ್ದೆಯಾಗಿದೆ ಶರೀರ, ಕೂದಲ ಮೇಲೆ ಮೀಸೆ ತುದಿಯಲ್ಲಿ ಆ ಹಿಮ ಹಾಗಾಗೇನೆ ಬೆಳ್ಳಿಯ ಧೂಳನ್ನು ಎರಚಿದಂತೆ ಅಲ್ಲಲ್ಲಿ ನಿಂತಿದೆ ಅಂತ. ಅದನ್ನು ಅನುಭವಿಸಿದರೆ ಮಾತ್ರ ಗೊತ್ತಾಗುತ್ತೆ ಹಿಮವನ್ನು. ನನಗಂತೂ ಒಮ್ಮೆ ತಲೆಗೆ ಇನ್ನೂ ಎಣ್ಣೆ ಹಚ್ಚುತ್ತಾ ಇದ್ದ ಕಾಲ ಆಗ, ಕೊಬ್ಬರಿ ಎಣ್ಣೆ ಗಡ್ಡೆ ಗಟ್ಟಿಬಿಟ್ಟು ತಲೆ ಕೂದಲು ಮುಳ್ಳಹಂದಿಯ ಕೂದಲು ಥರ ಆಗಿಬಿಟ್ಟಿತ್ತು. ಮುಟ್ಟಿ ನೋಡ್ಕೊಡ್ತೀನಿ ಏನು ಚುಚ್ಚುತ್ತಾ ಇದೆಯಲ್ಲ ಅಂತ. ಅದು ಆ ಚಳಿಯಿಂದ ಆಗಿರ್ತಕ್ಕಂಥದ್ದು. ಆಗ ಮೈದುನ ಕಾಣಿಸಿಕೊಳ್ತಾನೆ, ಏನು ಮಂಜಿದೋ ಕಾಣೆ, ನನಗೇ ಕಣ್ ತಪ್ಪಿಸಿ ಹೋಯಿತು. ನಿತ್ಯ ಪರಿಚಿತ ಪಥ, ಗೋದಾವರಿಯನ್ನು ಗುರುತಿಸೋಕ್ಕಾಗಲಿಲ್ಲ. ಅಲ್ಲಿದ್ದ ಜಲಪಕ್ಷಿಗಳ ಕ್ರೇಂಕಾರದಿಂದ ಮಾತ್ರ ಗೋಚರವಾಯಿತು ಆ ಋತಿಯ ಕೈಮರ. ನೋಡಿ, ಆ ಶಬ್ದದ ಕೈಮರವನ್ನು ಆಲಿಸುತ್ತ, ಕೈಮರವನ್ನು ನೋಡಬೇಕು, ಅದನ್ನು ಆಲಿಸುತ್ತ ತೊರೆಯ ದಡಕ್ಕೆ ಐದಿದೆನ್ ಕಾಲೂಹೆಯಿಂದ ಅಂತ. ಕಾಲುಗಳು, ಅಲ್ಲಿ ಹಳ್ಳ ಇದೆ, ಇಲ್ಲಿ ಜಾರಿದೆ, ಇಲ್ಲಿ ಜೌಗಿದೆ, ಇಲ್ಲಿ ನೀರು ಜಿನುಗುತ್ತದೆ, ಇಲ್ಲಿ ಕಲ್ಲಿದೆ, ಇಲ್ಲಿ ಎಡವುತ್ತೆ ಅಂತಂದುಕೊಂಡು ಹೋಗುತ್ತವಲ್ಲ ನಮ್ಮ ಚಪ್ಪಲಿಗಳು ಎಂಥವು ಅಂತ ನಮಗೆ ಗೊತ್ತಾಗುತ್ತವೆ. ಒಂದೇ ಮಾಡೆಲ್ ಚಪ್ಪಲಿ ಇರಬಹುದು, ಒಬ್ಬೊಬ್ಬರು ಹಾಕ್ಕೊಂಡು ಒಂದೊಂದು ರೀತಿ ಸವದಿರುತ್ತೆ. ಒಂದು 6 ತಿಂಗಳಾದ ಮೇಲೆ ನೋಡಿ, ಕತ್ತಲಲ್ಲಿ ನಿಮಗೆ ತಾನೇ ಕಾಲೂಹಿಯಿಂದ ಪಾದರಕ್ಷೆ ಎಂಥದ್ದು ಅಂತ ಗೊತ್ತಾಗ್ಬಿಡುತ್ತೆ. ಆ ಥರದ್ದು ಕಾವ್ಯ. ಈ ರೀತಿ ನಾವು ಆಬ್ವಿಯಸ್ ಇನ್ಸಿಗ್ನಿಫಿಕೆಂಟ್ ಅನ್ನುವಂಥದ್ದನ್ನು ಆಬ್ವಿಯಸ್ ಸಿಗ್ನಿಫಿಕೆಂಟ್ ಅನ್ನುವಂಥ ತಂದು ಕೊಡತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಮತ್ತೆ ಮತ್ತೆ ಹೇಳ್ತೀನಿ, ಪೊಯೆಟ್ರಿ ಸ್ಲೋ ಮೋಷನ್ ಆಫ್ ಲೈಫ್ ಅಂತ. ಆಗ ನಮ್ಮ ಆಯುಷ್ಯ ದೀರ್ಘವಾಗುತ್ತೆ. ಸ್ಲೋ ಮೋಷನ್ನಲ್ಲಿ ಎಷ್ಟು ಹೊತ್ತು ನೋಡಬಹುದು ಸಿನಿಮಾನ? ಆ ರೀತಿ ನಮ್ಮ ಆಯುಷ್ಯ ದೀರ್ಘವಾಗುತ್ತೆ. ಯಾರಿಗೆ ದೀರ್ಘಾಯುಷ್ಯ ಕಾಮ ಇದೆ,
ಯಾರಿಗೆ ಹೆಚ್ಚು ಕಾಲ ಜಗತ್ತಿನಲ್ಲಿ ಉಳಿಯಬೇಕು ಅಂತ ಆಸೆ ಇದೆ ಅವರು ರಸಕ್ಕೆ ಅನುವಾಗಬೇಕು, ಕಾವ್ಯ ಕಲೆಗಳನ್ನು ಆಸ್ವಾದ ಮಾಡಬೇಕು. ಆಮೇಲೆ ದಡದ ಶೈತ್ಯದಿಂದಲೇ ನದಿಯ ಶೈತ್ಯವನ್ನು ಅನುಭವಿಸ್ತೀವಿ ಅಂತ ಹೇಳ್ತಾನೆ ಲಕ್ಷ್ಮಣ. ಪುಲಿನ ಶೈತ್ಯದಿಂದಮೇ ಸಲಿಲ ಶಿಶಿರತೆಯನ್ನು ಅನುಭವಿಸಿ ಮಿಂದೆನಿಲ್ಲ, ಸ್ನಾನ ಮಾಡೋಕ್ಕಾಗಲಿಲ್ಲ, ಆ ಥರ ಇತ್ತು ಚಳಿಗೆ ಸೆಡತು. ಈ ಮಬ್ಬಿನಲ್ಲಿ ದಾರಿ ಗೆಡುವುದೇನೆ ಹೌದು ಅಬ್ಬಬ್ಬಾ ಅಂತ ಹೂ ಅಂತ ಅವನು ಅಂತಾನೆ. ಅದನ್ನು ಅವರು ವಾದನದಲ್ಲಿ ಕೂಡ ಆ ಕಂಪನಗಳನ್ನು ತೋರಿಸಿದರು. ಮತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಎಲ್ಲರೂ ಸೇರಿ ಸ್ಥಾನಕ್ಕೆ ಹೋಗೋಣ ಅಂತ ರಾಮ ಹೇಳ್ತಾನೆ, ಹೊರಡ್ತಾರೆ. ನೋಡಿ ಆ ವರ್ಣನೆ ಎಷ್ಟು ಸೊಗಸಾಗಿದೆ ಅಂತ. ನಂತರಂ ಪೊಳ್ತೇರೆ ಪೊಳ್ತರೆಯ ಕದಿರುಗಳಿಟ್ಟಣಿಸಿದ ಕಿಲಿಗೆ ಗೊಟ್ಟಿ ಗಾಳೆಗವಾಗಿ ಸೋಲ್ತ ಮಂಜಿನ ಸೇನೆ ಸಾಂದ್ರತೆಯನುಳಿದು ವಿರಳತೆಯಂತುಂ ಒಳಸೋರ್ದು ಚದರಿ ದಳಮಾಗಿ ಗಿರಿಶಿಖರ ಸೀಮೆಯಿಂ ಮೆಲ್ಲನೆ ಪೆಡಂ ಮೆಟ್ಟಿ ಸರಿಯ ತೊಡಗಿತು ಸಾನು ನಿಮ್ಮತೆಗೆ ತೂಲ ಸಮಪಿಯೂಷ ಕೋಶದಿಂ ಕೇಶತನುತರ ತಂತುವನ್ನೆಳೆದು ಕುಶಲದಿಂ ನೈದ ಅಮೃತ ಕೌಶೇಯ ಯವನಿಖಾಚ್ಛಾದಿತಂ ಮೆರೆದಿರೆ ಮನೋಹರ ಸ್ಪಷ್ಟ ಕಾನನ ಭೂಮಿ ಹೊಳೆಗಾಗಿ ಹೊರಗೊಂಟನಾಶ್ರಮವನ್ ಇನಕುಲಂ ಹೊಳೆಗಾಗಿ ಹೊರಗೊಂಟನಾಶ್ರಮವನಿನಕುಲಂ ಸೀತಾ ಸಮೇತಂ ಸಲಿಲ ಕಲಶಮಂ ಪಿಡಿದು ಜೊತೆ ನಡೆದ ನೂರ್ಮಿಳೇಶಂ. ಎಂದು ತಪ್ತಪಟ್ಟೆಂದು ಹಿಮಸಿಕ್ತ ಪತ್ರದಿಂ ಬಿಳ್ದವು ತುಹಿನ ಬಿಂದು ಟಪ್ 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 ತೋರ ಮೊಲೆ ಮಳೆ ಹನಿಗಳೋಳ್ ಹಿಮಸಿಕ್ತ ಪತ್ರದಿಂ ಬಿಳ್ದವು ತುಹಿನ ಬಿಂದು ತೂರಿ ಬಂದೆಳೆ ಬಿಸಿಲ್ ಕೋಲು ಕೋಲಾಗಿ ಕಾಡಿನ ನಡುವೆ ಚಲ್ವಾಯಿತು ಛಾಯಾ ಮಾಯೆಯ ಸೃಜಿಸಿ ತೂರಿ ಬಂದೆಳವಿಸಿಲ್ ಕೋಲು ಕೋಲಾಗಿ ಕಾಡಿನ ನಡುವೆ ಚಲ್ವಾಯಿತು ಛಾಯೆಯ ಸೃಜಿಸಿ ನಿಡುಬೆಡದ ಮರನೆಳಲ್ ನಸು ನೀಲಿಯಾಗಿ ನಿಡುಬೆಳೆದ ಮರನೆಳಲ್ ನಸು ನೀಲಿಯಾಗಿ ಮಂಜಿನ ಮೈಗೆ ಚಿತ್ತಾರಮಂ ಕಂಡರಿಸಿದತ್ತು ಮೂಡಿದವು ಮಲೆಬಿಲ್ಗಳು ತಾಮಲ್ಲಲ್ಲಿ ಮೂಡಿದವು ಮಳೆಬಿಲ್ಲುಗಳು ರಥದ ಕಲ್ಪಿತ ಮಿಳಿದು ನನಸಾಗೆ ಪೊರಮಟ್ಟು
பொறமட்டும் அர்த்த மார்க்கதோள் எந்தோ நிந்தவோல் இம்பாதலா துகின தனுவசனே ரிதத கல்பிதமிழிது நனசாகே பொறமட்டும் அர்த்த மார்க்கதோள் எந்தோ நிந்தவோல் ಇಂಬಾದಳಾತುಹಿನತನುವಸನೆ ತನ್ವಂಗಿ ಸಸ್ಯಶಾಲಿನಿ ಪ್ರತಿವೀ ಸಸ್ಯಶಾಲಿನಿ ಪ್ರತಿವೀ ತುಂಬ ತುಂಬ ರಮಣೀಯವಾದ ಮಾಂಡ್ರಾಗ ಆ ಹಿಮದ ಸಮ್ಮೋಹಕತೆಯನ್ನೇ ತಂದಂತೆ ಇದೆ. ಸ್ವಲ್ಪ ಹೊತ್ತು ಏರ್ತಾ ಇದ್ದಂತೆ ಪೊಳ್ತರೆಯ ಕದುರುಗಳ ಅಟ್ಟಣಿಸಿದ ಐಕಿಲಿಗೆ ಗೊಟ್ಟಿಗಾಳಗವಾಗಿ ಸೂರ್ಯನ ಕಿರಣಗಳಿಗೂ ಮಂಜಿಗೂ ಯುದ್ಧ ನಡೆಯಿತಂತೆ. ಆ ಯುದ್ಧದಲ್ಲಿ ಮಂಜು ಸ್ವಲ್ಪ ಹಿಮ್ಮೆಟ್ಟಿತು, ಸ್ವಲ್ಪ ದಾರಿಯಾಯಿತು ಅಂತ ಹೇಳ್ತಾರೆ. ಆಮೇಲೆ ಸೋಲ್ತ ಮಂಜಿನ ಸೇನೆ ಸಾಂದ್ರತೆಯನ್ನು ಉಳಿದು ಅದರ ಫೋರ್ಟಿಫಿಕೇಶನ್, ಅದರ ಸೈನ್ಯ ಗುಪ್ತಿ ಚಮು ವಿಸ್ತಾರ ಏನಿದೆ ಅದು ಸ್ವಲ್ಪ ಕಡಿಮೆಯಾಗಿದೆ. ವಿರಳತೆಯನ್ನು ಅಂತೂ ಮೊಳಸೋರ್ತು ಚದುರಿ ದಳದಳಮಾಗಿ ಈಗ ಯಾವುದೋ ಒಂದು ರೀತಿ ಈ ಒಂದು ಲೈಟ್ ಸ್ಟ್ರೋಕ್ಸ್ ಅಂತ ಹೇಳ್ತಾರೆ. ಅದನ್ನು ಯಾವ ಥರ ಹೇಳ್ತಾರೆ ಅಂತಂದರೆ ಆಕಾಶವರ್ತನಂ ಅಂತ ಕರೀಬಹುದು. ಈ ಯಶೋಧರನ ಒಂದು ಜಯಮಂಗಲ ವ್ಯಾಖ್ಯಾನ ಕಾಮಸೂತ್ರಕ್ಕೆ ಇದೆ, ಅಲ್ಲಿ ಪೇಂಟಿಂಗನ ಬಗ್ಗೆ ಹೇಳ್ತಾ ಷಡಂಗ ಅಂತ ಹೇಳ್ತಾನೆ, ಅದರೊಳಗಡೆ ಒಂದು ವರ್ಣಿಕಾಭಂಗ ಅಂತ. ಈಗ ಅದನ್ನು ಒಂಥರ ಫ್ಲೈಯಿಂಗ್ ಸ್ಟ್ರೋಕ್ಸ್ ಇನ್ ಏರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಬ್ರಷನ್ನು ಕ್ಯಾನ್ವಾಸಿಗೆ ಟಚ್ ಮಾಡದೆ ಗಾಳಿಯಲ್ಲಿ ಹೀಗೆ ಆಡಿಸಿದ್ರೆ ಕೆಲವೊಂದು ಬಣ್ಣದ ಎರಚು ಬರುತ್ತಂತೆ. ಆ ತರಹ ಆ ಮಂಜು ಬೆಟ್ಟಗಳ ಮೇಲೆಲ್ಲ ಅಲ್ಲಲ್ಲಲ್ಲಿ ವಿಸ್ತರಿಸಿಕೊಡುತ್ತೆ. ಆ ರೀತಿಯ ಸಾನು ನಿಮ್ನತೆಗೆ ತೂಲಸಮ ಪಿಯೂಷ ಕೋಶದಿಂ ಕೇಶತನುತರ ತಂತುವನ್ನೆಳೆದು ಕೂದಲಿಗಿಂತ ತೆಳ್ಳಗಿರತಕ್ಕಂಥ ಒಂದು ದುಕೂಲವನ್ನು ಹರಡದಂತೆ ತೋರ್ತಾ ಇದೆ. ಯವನಿಕಾಚ್ಛಾದಿತವಾದಂತೆ ಇದೆ. ಮನೋಹರ ಅಸ್ಪಷ್ಟ ಕಾನನ ಭೂಮಿ. ನಮಗೆ ಬ್ಲರ್ ಆಗಿದ್ದರೆ ಇಷ್ಟ ಆಗೋದಿಲ್ಲ. ಸಿನಿಮಾ ಬ್ಲರ್ ಆಗಿಬಿಟ್ರೆ, ಫೋಟೋ ಬ್ಲರ್ ಆಗಿಬಿಟ್ರೆ ಭಾಳ ಬೇಜಾರಾಗುತ್ತೆ. ಆದರೆ ಹಿಮದ ಪರದೆ ಕವಿದು ಕಾಡು ಬ್ಲರ್ ಆಗಿ ತೋರಿದ್ರೆ ತುಂಬ ಇಷ್ಟವಾಗುತ್ತೆ. ಭಗವಂತ ಏನನ್ನ ಶಾರ್ಪ್ ಮಾಡಲಿ ಬ್ಲರ್ ಮಾಡಲಿ ಚೆನ್ನಾಗಿರುತ್ತೆ. ಮನುಷ್ಯ ಏನನ್ನು ಎಡವಟ್ಟು ಮಾಡಿದ್ರೂ ಬೇಸರವಾಗುತ್ತೆ. ಭಗವತ್ ಕಾವ್ಯದಲ್ಲಿ ಅನೌಚಿತ್ಯ ಅನ್ನುವುದೇ ಇಲ್ಲ, ಮಾನವ ಕಾವ್ಯದಲ್ಲಿ ಈಗ ಅನೌಚಿತ್ಯ ಬರುತ್ತೆ. ಈ ಪ್ರಮಾಣ ಕಡಿಮೆ ಆದಷ್ಟು ಋಷಿಕವಿ ಆಗ್ತಾ ಹೋಗ್ತಾನೆ ಅಂತನ್ಬಹುದು. ಅಲ್ಲಿ ನೋಡಿ, ಆ ಮನೋಹರ ಸ್ಪಷ್ಟ ಕಾನನ ಭೂಮಿ. ಮಕ್ಕಳ ಮಾತು ಅಷ್ಟೇ, ಅವ್ಯಕ್ತ ವರ್ಣ ರಮಣೀಯ ವಚ ಪ್ರವೃತ್ತಿ ಅಂತ ಕಾಳಿದಾಸ ಹೇಳ್ತಾನೆ. ಅದು ಕಾನೋ ತಾನೋ ಗೊತ್ತಾಗೋಲ್ಲ, ರಾನೋ ಲಾನೋ ಗೊತ್ತಾಗೋಲ್ಲ, ಆದರೆ ಮಕ್ಕಳ ಮಾತು ಅದೇ ಚೆನ್ನ ಅಂತ ಅನಿಸುತ್ತೆ. ಅದು ದೈವಿಕವಾಗಿ ತೋರುತ್ತೆ. ದೊಡ್ಡವರು ಹಾಗೆ ಮಾತಾಡಲಿ, ವಾಕರಕ್ಕೆ ಬರುತ್ತೆ. ಅವರೆಲ್ಲರೂ ಹೊರಡ್ತಾರೆ. ಲಕ್ಷ್ಮಣ ಕಲಶ ಮತ್ತು ನಾರುಮಡಿ ಇಟ್ಟುಕೊಂಡು ಜೊತೆಗೆ ನಡೀತಾನೆ. ಅಲ್ಲಿ ಪಟ್ಟ ಪಟ್ಟೆಂದು ಹಿಮಸಿಕ್ತ ಪತ್ರದಿಂ ಬೆಳೆದುವು ತುಹಿನ ಬಿಂದು. ಆ ಇಬ್ಬನಿ ಎಲೆ ಮೇಲೆ ತಂಗಿ ನೀರಾಗಿ ಅದು ಕೆಳಕ್ಕೆ ತಟ್ ತಟನೆ ಬೀಳ್ತಾ ಇದೆ. ಹೇಮಂತದಲ್ಲಿ ಎಲೆ ಉದುರಿದೆ, ಎಲೆಯ ಮೇಲೆ ಬಿದ್ದು ಈ ಶಬ್ದವೂ ಆಗ್ತಾ ಇದೆ. ಆಗ ತೂರಿ ಬಂದ ಎಳೆಬಿಸಿಲು ಕೋಲು ಕೋಲಾಗಿ ಕಾಡಿನ ನಡುವೆ ಚೆಲ್ಲುವಾಗುತ್ತಿದೆ. ಅದನ್ನು ನೋಡಿ ಅನುಭವಿಸಬೇಕಷ್ಟೇ. ಒಂದು ಛಾಯಾ ಮಾಯೆಯನ್ನು ನಿರ್ಮಾಣ ಮಾಡಿದೆ. ಮರಗಳ ನೆಳಲು ನಸುನೀಲಿಯಾಗಿ, ಆ ಬೆಳ್ಪು ಮಂಜಿಗೆ ಮರಗಳು ನಸುನೀಲಿಯಾಗಿ ತೋರ್ಕೊಳ್ತಾ ಇವೆ. ಪೇಂಟಿಂಗ್ನಲ್ಲಿ ಗೊತ್ತಾಗುತ್ತೆ, ದೂರವನ್ನು ತೋರಿಸಬೇಕು ಅಂದರೆ ನಸುನೀಲಿ ಬಣ್ಣವನ್ನು ಬಳಸಬೇಕು. ಆಗಲೇ ಅದರ ಆಳ ಡೆಪ್ತ್ ಬರತಕ್ಕಂಥದ್ದು ಬ್ಲೂ ನೀಲಿಯನ್ನು ಕೊಟ್ಟಾಗಲೇ ಪ್ರಾಯಶಃ ಕೃಷ್ಣನ ವರ್ಣ ನೀಲಾವರ್ಣ ಅಂತ ಆ ಆಳದಿಂದಲೇ ಬಂದದ್ದು ಅಂತ ಅನಿಸುತ್ತೆ. ಮಂಜಿನ ಮೈಗೆ ಚಿತ್ತಾರವನ್ನು ಮಾಡಿಸುತ್ತದೆ. ಆಗ ಎಲ್ಲೆಲ್ಲಿಂದ ಕಾಮನ ಬಿಲ್ಲು ಚಿತ್ರ ರಮಣೀಯತೆಯಿಂದ ತೋರಿಕೊಳ್ಳುತ್ತದೆ. ಋತದ ಕಲ್ಪಿತ ಕರಗಿ ನನಸಾಗಿ ಅರ್ಧ ಮಾರ್ಗದಲ್ಲಿ ನಿಂತಿದೆಯೋ ಎಂಬಂತೆ ತೋರ್ತಾ ಇದೆ ಅಂತ. ಅಂದರೆ ಪರಮಾತ್ಮನದು ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿ ಅಂತ. ಮನಸಾ ಯಥಾರ್ಥಾಚರಣಂ ಋತಂ ಅಂತ, ಮನಸ್ಸಿನಿಂದ ಯಥಾರ್ಥಾಚರಣವೇ ಋತ. ಆ ಋತ ಧರ್ಮವಾಗುವುದಕ್ಕೆ ಕ್ರಿಯೆಯ ಯಥಾರ್ಥಾಚರಣಂ ಧರ್ಮ ಅಂತ ಸಾಯಣರು ಹೇಳ್ತಾರೆ. ಆ ಹಂತಕ್ಕೆ ಬರುವಾಗ ಮಧ್ಯದಲ್ಲೆಲ್ಲೋ ಕರಗಿ ನಿಂತಿದೆ ಅಂತನ್ನುವಂತೆ, ಮಿಡ್ವೇ ಆಫ್ ಕ್ರಿಯೇಷನ್ ಅನ್ನುವಂತೆ ತೋರ್ತಾ ಇದೆ ಅದು ಅಂತ. ಇನ್ನು ಎರಕ ಘನೀಭವಿಸಿಲ್ಲ, ಅದು ಹೆಪ್ಪುಗಟ್ಟಕ್ಕೆ ಸಿದ್ಧವಾಗ್ತಾ ಇದೆ. ಸಂಕ್ರಾಂತಿಯ ಸಕ್ಕರೆ ಅಚ್ಚು ಗಟ್ಟಿಯಾಗಿಲ್ಲ, ಹಾಗಂತ ನೀರಾಗಿಲ್ಲ ಅಂತ ಅಚ್ಚು ತೆಗೆದಾಗ ಒಂದು ಸ್ಥಿತಿ ಇರುತ್ತೆ. ಆ ಒಂದು ಸೆಮಿ ಸಾಲಿಡ್ ಆದಂಥ ಚಿತ್ರ ಸ್ಥಿತಿ ಆ ರೀತಿಯಾದದ್ದು.
ನಿಮಗೆ ಮೈಸೂರು ಪಾಕ್ ಮಾಡುವಾಗ ಅದರ ಗೂಡು ಗೂಡಾಗಿ ಬರ್ತಾ ಇರುತ್ತೆ, ಅಷ್ಟಕ್ಕೆ ಸರಿಯಾಗಿ ತುಪ್ಪದ ಆಹುತಿ ಕೊಡ್ತಾ ಇರಬೇಕು. ಆಗಲೇ ಮೈಸೂರು ಪಾಕ್ ಅಗ್ನಿಗೆ ಸಂತೃಪ್ತಿಯಾಗಿ ಜ್ವಾಲಾಮಾಲ ಮನೋಹರವಾಗಿ ಅದು ಪ್ರದಕ್ಷಿಣಾಕಾರ ಮಾಡುವಂತೆ ಗೂಡು ಗೂಡಾಗಿ ಬರ್ತಾ ಇರುತ್ತೆ ಪಾತ್ರೆಯಲ್ಲಿ. ಅದು ಅನಾಮತ್ತಾಗಿ ಒಂದು ಉಂಡೆಯಂತೆ ಬರ್ತಾ ಇದೆಯೋ ಇಲ್ವೋ ಆಗ ಗಬಕ್ಕಂತ ತಟ್ಟೆಗೆ ಹಾಕಬೇಕು. ಆಗ ಮೋಹದಿಂದ ಹರಡಿ ತಟ್ಟುವುದಕ್ಕೆ ಹೋದರೆ ಮೈಸೂರು ಪಾಕ ಪೂರ್ತಿ ದಮ್ಮಸ್ ಮಾಡದಂತೆ ಆಗಿ ಅದು ಒಂದೇ ಸ್ಲ್ಯಾಬ್ ಆಗುತ್ತೆ. ಅದು ಸಿಮೆಂಟ್ ಕಾಂಕ್ರೀಟ್ ಥರ ಇರುತ್ತೆ ಹೊರತು ಮೈಸೂರು ಪಾಕನಂತೆ ವಾಲ್ಮೀಕದಂತೆ ಇರೋದಿಲ್ಲ. ಆ ರುಚಿ ವಾಲ್ಮೀಕಿ ಅಲ್ಲಿಂದ ಹುಟ್ಟೋಲ್ಲ, ರಸರಾಮಾಯಣ ಅಲ್ಲಿಂದ ಬರೋದಿಲ್ಲ. ಹಾಗಾಗತ್ತೆ, ಆ ರೀತಿ ಇರಬೇಕು. ಹಾಗೆ ಅದು ಆ ಹದ ಅನ್ನುವಂಥದ್ದು ಅದೇ, ಅದು ಪೂರ್ಣವಲ್ಲ, ಪೂರ್ಣವಾಗ್ತಾ ಇದೆ. ಎಷ್ಟೋ ಬಾರಿ ಸಾರ್ವಜನಿಕ ಪ್ರಸೂತಿ ಅವಧಾನ ಅಲ್ಲಿ ಗೊತ್ತಾಗ್ತಾ ಇರುತ್ತೆ, ಪದ್ಯ ನಿರ್ಮಾಣವಾಗ್ತಾ ಇರುತ್ತೆ, ಶಬ್ದಗಳು ತಾನೇ ತಾನಾಗಿ ಬರ್ತಾ ಇರುತ್ತವೆ. ಸಂಗೀತದಲ್ಲಿ ಮನೋಧರ್ಮದ ಸಂಗೀತ ಅನ್ನುವಾಗಲೂ ಹಾಗೇನೆ, ಮನಸ್ಸಿಗೆ ಬಂದದ್ದು ಬಾಯಿಗೆ ಹಾಗಾಗಿ ಈಚೆಗೆ ಬರ್ತಾ ಇರುತ್ತೆ. ಅದು ನಿಜವಾದ ಒಂದು ರಸಸ್ಥಿತಿ, ದಟ್ ಈಸ್ ದಿ ಥ್ರೆಶೋಲ್ಡ್ ಎಫೆಕ್ಟ್ ಅಂತ. ಶ್ರೀ ರಾಮಕೃಷ್ಣ ಪರಮಹಂಸರು ಯಾವ ಒಂದು ಸಗುಣ ನಿರ್ಗುಣಗಳ ಮಧ್ಯದಲ್ಲಿ ನಿಂತು ನಿರ್ಗುಣದ ರಸವನ್ನು ಸಗುಣದ ಆ ಹಂತದ ಅಂಚಿನಲ್ಲಿ ನಿಂತುಕೊಂಡು ಸವಿತಕ್ಕಂಥ ಒಂದು ನೊಣದಂತೆ ನಾನು ಅಂತಂತಾರಲ್ಲ, ಆ ಸ್ಥಿತಿ ಅಂತ ಏನು ಹೇಳ್ತೀವಿ, ಅದು ಬಹಳ ಅದ್ಭುತವಾದದ್ದು. ಗೋಲ್ಡನ್ ಮೀನ್ ಪಾತ್ ಅಂತ ಬುದ್ಧ ಹೇಳದಂತೆ ವ್ಯಕ್ತಾವ್ಯಕ್ತವಾದಂಥ ಸ್ಥಿತಿ. ನಿಜ ಹೇಳಬೇಕು ಅಂದರೆ ತಂತ್ರ ಸಾಧನೆ ಮಾಡುವಾಗ ಇರ್ತಕ್ಕಂಥ ಋತಂಭರ ಪ್ರಕ್ರಿಯೆ ಅಂತ ಯೋಗ ಹೇಳ್ತಕ್ಕಂಥದ್ದು, ಅನುತ್ತರ ಅಂತ ಯಾವ ಶೈವ ದರ್ಶನ ಹೇಳುವುದು, ಅದಕ್ಕೆಲ್ಲ ಇಲ್ಲಿ ಹೋಲಿಕೆ ಕಾಣಿಸ್ಕೊಳ್ತಕ್ಕಂಥದ್ದು. ಆ ಸೃಷ್ಟಿ ಹಾಗೆ ತೋರ್ತಾ ಇದೆ. ಇಂಬಾದಳ ತುಹಿನ ತನುವಸನೆ, ತೆಳ್ಳಗಿರುವ ಬಟ್ಟೆ, ಬಟ್ಟೆ ತೊಟ್ಟಷ್ಟು ಮೈಮಾಟ ಚೆನ್ನಾಗಿ ಕಾಣಬೇಕು. ಇದು ಭಾರತೀಯರ ಬಟ್ಟೆ ತೊಡುವ ಕಲ್ಪನೆ. ಆಧುನಿಕದ್ದು ಏನಂದ್ರೆ ಬಟ್ಟೆ ತೊಡಲೇಬಾರದು ಅಂತಕ್ಕಂಥದ್ದು. ಅರ್ಥೋಗಿರಾಮಪೀತ ಪೀತಶ್ಚ ಕಶ್ಚಿತ್ ಸೌಭಾಗ್ಯಮೇತಿ ಮರಹಟ್ಟ ವಧೂಸ್ತನಾಭ ನೋಗುರ್ಜರಿ ಸ್ತನೈವಾತಿ ತರಾಂ ನಿಗೂಢ ನೋಕೇರಲಿ ಸ್ತನೈವಾತಿ ತರಾಂ ಪ್ರಕಾಶ ಅಂತ ಒಂದು ಮಾತಿದೆ. ಯಾರು ಬೇಸರ ಪಟ್ಟುಕೊಳ್ಬಾರ್ದು. ಮಾತಿಗೆ ಹೇಗಿರಬೇಕು ಅಂತಂದ್ರೆ ಕೇರಳ ಸ್ತ್ರೀಯರಂತೆ ರವಿಕೆಯೇ ಇಲ್ಲದಂತೆ ಇರಬಾರದು, ಗುಜರಾತಿ ಮಹಿಳೆಯರ ತರಹ ಮೈಯೆಲ್ಲ ಮುಸುಕಾಕೊಂಡು ಇರಬಾರದು, ಮಹಾರಾಷ್ಟ್ರ ಮಹಿಳೆಯರ ತರ ಹುಟ್ಟು ಉಡದಂತಿರಬೇಕು ತೊಟ್ಟು ತೊಡದಂತಿರಬೇಕು ಅಂತ ತಮಾಷಾ ನರ್ತಕಿಯರನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದು ಜಗನ್ನಾಥ ಪಂಡಿತರಾಜನ ಕಾವ್ಯಕ್ಕೆ ವ್ಯಾಖ್ಯಾನದ ಒಂದು ಸಂದರ್ಭದಲ್ಲಿ ಒಬ್ಬ ವಿದ್ವಾಂಸ ಬರೆದಿರತಕ್ಕಂಥ ಶ್ಲೋಕ, ಮಾರ್ಮಿಕವಾದದ್ದು. ಹಾಗೆ ಆ ತನು ವಸನೆ, ತುಹಿನ ತನು ವಸನೆ, ತನ್ವಂಗಿ ಸಸ್ಯಶಾಲಿನಿ ಪೃಥ್ವಿ ಕಾಣಿಸಿಕೊಳ್ತಾಳೆ. ಆಗ ಇಬ್ಬನಿಯ ಹನಿಯ ಒಂದು ದಿವ್ಯ ದರ್ಶನ ನೋಡೋಣ ಅಲ್ಲಿ ಬರುತ್ತೆ. ಮೈಥಿಲಿ ನೋಡು ಅಲ್ಲಿ ಪನಿ ತಳ್ತ ಶಾತ್ವಲ ಶಾಮ ವೇದಿಕೆಯಲ್ಲಿ ತೃಣ ಸುಂದರಿಯ ಮೂಗುತಿಯ ಮುತ್ತು ಪನಿಯಂತೆ ಮಿರುಮಿರುಗಿ ತುಪನಿಯಂತೆ ಮಿರುಮಿರುಗಿ ಮಿರುಮಿರುಗಿ ಮೆರವಾಗಿ ಮದ ಬಿಂದು ಜ್ವಲಿಸುತ್ತಿದೆ ನೋಡಿಯಂತೂ ಬಣ್ಣದ ಎಣ್ಣೆಯ ಘನತೆ ಸೊಡರಂತೆ ಸತ್ತರಾಗೋ ಜ್ವಲಂ ಸರ್ವ ಸೃಷ್ಟಿಯ ದೃಷ್ಟಿ ತಾಂ ಸೆರೆಯಾಗಲೊಪ್ಪಿರುವುದಾಘನಿಯ ಹೃದಯದ ಆ ಪುಟ್ಟ ಜ್ಯೋತಿಯಲಿ ಸರ್ವ ಸೃಷ್ಟಿಯ ದೃಷ್ಟಿ ತಾಂ ಸೆರೆಯಾಗಲ್ ಒಪ್ಪಿರುವುದಾಪನಿಯ ಹೃದಯದ ಪುಟ್ಟ ಜ್ಯೋತಿಯಲಿ ದೇವರ ಮುಖದ ದರ್ಶನಕ್ಕೆ ಸಾಲದೇನ್ ಆ ಹನಿಯ ಕಿರುದರ್ಪಣಂ
ದೇವರ ಮುಖದ ದರ್ಶನಕ್ಕೆ ಸಾಲದೇನ್ ಆಘನಿಯ ಕಿರುದರ್ಪಣಂ ನಿಲ್ಲಿಂ ನಿಲ್ಲಿಂ ಆ ಇರ್ಬನಿಯ ಕಿಡಿಯೊಳಾರಾಧನೆಯ ನೆಸಗಿ ಆರಾಧನೆಯ ನೆಸಗಿ ಆ ಕಿಡಿಗುಡಿಯೊಳಾರಾಧನೆಯ ನೆಸಗಿ ಆ ಇರ್ಬನಿಯ ಕಿಡಿಗುಡಿಯೊಳಾರಾಧನೆಯ ನೆಸಗಿ ಮುಂಬರಿಯುವಂ ಈ ದಿನ ಹಿಂದೋಳ ಬರಲಿಲ್ಲವೇ ಅಂತ ಅಂದುಕೋತಾ ಇದ್ದೆ. ಎಲ್ಲ ಮುಗಿದ ಮೇಲೆ ಬೆಲ್ಲ ಇರಬೇಕು ಅಂತ ನನ್ನ ಪ್ರಿಯರಾಗ ಬಂದೇ ಬಿಡ್ತು. ಕುವೆಂಪು ಅವರ ಅತ್ಯದ್ಭುತವಾದ ಪ್ರತಿಭೆಯ ಪರಾಕಾಷ್ಠೆಗಳಲ್ಲಿ ಇಲ್ಲಿ ಒಂದು ದೃಷ್ಟಾಂತ ಇದೆ. ಅವರ ಆರಂಭದಲ್ಲಿಯೇ ಕವಿಕೃತ ದರ್ಶನದಲ್ಲಿ ಹೇಳ್ತಾರೆ, ನಾನು ಮಹಾಕಾವ್ಯವನ್ನು ಬರೆಯ ಹೊರಟಿದ್ದೀನಿ, ಆ ದಾರಿ ಕಷ್ಟ ಅಂತ ಗೊತ್ತು. ರಾಮನ ಕಿರೀಟದ ರಣ್ಣ ಮಣಿಯೊಲೆ ರಮ್ಯಂ ಪಂಚವಟಿಯೋಳ್ ದಿನೇಶನೋದಯದ ಶಾದ್ವಲದ ಪಸುರ್ಗರಿಕೆಯೋಳ್ ತೃಣಸುಂದರಿಯ ಮೂಗುತಿಯ ಮುತ್ತುಪನಿಯಂತೆ ಮಿರುಮಿರುಗಿ ಮೆರವ ಹಿಮಬಿಂದುವುಂ. ರಾಮನ ಕಿರೀಟದ ಮಣಿ ಎಷ್ಟು ಮುಖ್ಯವೋ ನನಗೆ ಪಂಚವಟಿಯ ಪರ್ಣಕುಟಿಯ ಸಮೀಪದ ಹೇಮಂತದ ಆ ಪ್ರಾತಃ ಕಾಲದಲ್ಲಿ ತೃಣಸುಂದರಿಯ ಮೇಲೆ ಮಿರುಗಿ ಮೆರೆತಕ್ಕಿರ್ತಕ್ಕಂಥ ಇಬ್ಬನಿಯ ಮೂಗುತಿ ಕೂಡ ಅದು ನನಗೆ ಮುಖ್ಯ ಅಂತಂತಾರೆ. ಪೂರ್ಣ ದೃಷ್ಟಿಗೆ ಸಮಗ್ರತೆ ಬೇಕು, ಎಲ್ಲ ಮುಖ್ಯ. ಈ ಸಮಗ್ರತೆಯಿಂದ ಮಹಾಕಾವ್ಯ ಬರೆಯೋದೆಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ, ಆದರೂ ಮಾಡಕ್ಕೆ ಹೊರಟಿದ್ದೀನಿ ಅಂತ ಅದನ್ನು 200 ಪುಟ ಆದ ಮೇಲೆ ಇಲ್ಲಿ ಸಾಕ್ಷಾತ್ಕಾರ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಆ ಇಂಟೆಗ್ರಿಟಿ ಆಫ್ ಪೊಯೆಟ್ರಿ ಅಂದರೆ ಹೇಗಿರುತ್ತೆ ಅಂತ ಸೀತೆಗೆ ತೋರಿಸ್ತಾನೆ ರಾಮ. ಪನಿತಳ್ತ ಶಾದ್ವಲಶ್ಯಾಮ ವೇದಿಕೆಯಲ್ಲಿ, ಶಾದ್ವಲ ಅಂತಂದರೆ ಲಾನ್ ಅಂತೀವಲ್ಲ, ಮೆಡೋ ಅಂತೀವಲ್ಲ, ಹುಲ್ಲು ಗಾವಲು, ಅದರ ಶ್ಯಾಮ ವೇದಿಕೆಯಲ್ಲಿ ತೃಣಸುಂದರಿ, ಎಂಥ ರೂಪಕ ಆ ಹುಲ್ಲಿನ ಎಸಳೆ ಒಂದು ಸುಂದರಿ, ಅದರ ಮೂಗುತಿಯ ಮುತ್ತಿನಂತೆ ಒಂದು ಹಿಮ ಬಿಂದು ಬಿದ್ದಿದೆ, ಅದು ಯಾವ ರೀತಿ ಮಿರುಮಿರಿಗೆ ಮೆರುಗುತ್ತಾ ಇದೆ. ಬಣ್ಣದೆಣ್ಣೆಯ ಹಣತೆ ಸೊಡರಂತೆ ಸಪ್ತ ರಾಗೋಜ್ವಲಂ, ಬಣ್ಣದ ಎಣ್ಣೆಯನ್ನು ಒಂದು ಹಣತೆಗೆ ತುಂಬಿ ಅದರ ಕುಡಿಯಲ್ಲಿ ಮೆರಿತಕ್ಕಂಥ ಜ್ಯೋತಿರ್ಮಯವಾದ ಕಿಡಿ ಯಾವ ಬಣ್ಣದಲ್ಲಿರಬಹುದೋ ಆ ಬಣ್ಣದಲ್ಲಿ ಇದೆ ಅಂತ. ಸೂರ್ಯೋದಯದ ಪ್ರಥಮ ಕಿರಣ ಯಾವುದಿದೆ ಅದು ಈ ಹನಿಯ ಒಳಗೆ ಹೋಗಿ ವಿಭಕ್ತವಾಗಿ ಇಂದ್ರಚಾಪವರ್ಣಗಳನ್ನು ದಿಗ್ದಿಶಾಂತಗಳಿಗೆ ಮಾಡಿ ತೋರಿಸ್ತಾ ಇದೆಯಲ್ಲ, ಆಗ ಸರ್ವ ಸೃಷ್ಟಿಯ ದೃಷ್ಟಿ ಸೆರೆಯಾಗಲು ಸಂತೋಷದಿಂದ ಒಪ್ಪಿದೆ ಈ ಹನಿಯ ಹೃದಯದ ಪುಟ್ಟ ಜ್ಯೋತಿಯಲ್ಲಿ ಅಂತ. ಅಂದರೆ ಸೂರ್ಯನ ಕಿರಣ ಸ್ವಾರಸ್ಯವೇ ಆ ಸಪ್ತರಾಗ. ಆ 7 ಬಣ್ಣಗಳು ಬಿಟ್ಟರೆ ನಮ್ಮ ಕಣ್ಣಿಗೆಲ್ಲ ಇನ್ನೇನಿರ್ತಕ್ಕಂಥದ್ದು? ಆ ಸಪ್ತ ಛಂದಸ್ಸುಗಳಿರ್ಬೋದು, ಸಪ್ತ ಸ್ವರಗಳಿರ್ಬೋದು, ಸಪ್ತ ಸಾಮಗಳಿರ್ಬೋದು, ಸಪ್ತರ್ಷಿಗಳಿರ್ಬೋದು, ಸಪ್ತ ನಕ್ಷತ್ರಗಳಿರ್ಬೋದು, ಭೂರ್ಭುವ ಸುವರಾದಿ ಸಪ್ತ ಲೋಕಗಳು ಊರ್ಧ್ವಕ್ಕೆ ಅತಲ ವಿತಲ ಸುತಲಾದಿ ಸಪ್ತ ಅಧೋಲೋಕಗಳಿರ್ಬೋದು, ಎಲ್ಲ ಈ ಸಪ್ತವರ್ಣದ ಸಂಕೇತದೊಳಗೆ ಅಡಗಿ ಹೋಗಿದೆ ಅಂತ. ಹಾಗಿದ್ದರೆ ದೇವರ ಮುಖದ ದರ್ಶನಕ್ಕೆ ಸಾಲದೇನ ಹನಿಯ ಕಿರುದರ್ಪಣ, ಭಗವಂತನ ಕಾಣೋದಕ್ಕೆ ಯಾವುದು ಸಾಲಲ್ವ? ವೇದಾಂತ ವಾದಿಗಳನ್ನು ಬೈತೀನಿ ಅಂತ ನಾನಂದರೆ ಈ ಕಾರಣಕ್ಕೆ. ಒಂದು ಹಿಮ ಬಿಂದುವಿನಲ್ಲಿ ಕಾಣೋದಕ್ಕೆ ಸಾಧ್ಯವಾದರೆ ಕಾವ್ಯದಲ್ಲಿ ಕಾಣೋದಿಲ್ವ? ಯಾವುದ್ರೊಳಗೆ ಕಾಣೋದಿಲ್ವ? ರೈದಾಸನಿಗೆ ತನ್ನ ಚಪ್ಪಲಿ ನೆನೆಸ್ತಕ್ಕಂಥ ನೀರಿನ ಬೋಗುಣಿಯಲ್ಲಿ ಗಂಗಾದೇವಿ ಸಾಕ್ಷಾತ್ಕಾರ ಮಾಡ್ತಾ ಇದ್ಲು ಅಂತ. ಅದು ಆ ಸಾಧ್ಯತೆ ಇದೆ. ಆ ಮಟ್ಟಕ್ಕೆ ಭಾವಕೋಶವನ್ನು ಉಜ್ವಲ ಮಾಡಿಕೊಳ್ಳಬೇಕು. ಅವರು ಅದಕ್ಕೆ ಹೇಳ್ತಾರಲ್ಲ, ನಿನ್ನ ನಾಡಿಯಲ್ಲಿ ಕೆನ್ನೆತ್ತರು ಹಸುರ್ಗಟ್ಟಿ ನೋಡುತ್ತೀರೆ ನೀನೇ ನೋಡುವ ಮರವಾಗಿ ತಂಗಾಳಿಯಲ್ಲಿ ತಳಿರ ತೊಂಗಲ ತಲೆಯ ತೂಗಿ ನಲಿವನ್ನೆಗೆಂ ದೂರ ನೀ ನೋಡಬಲ್ಲಯ್ಯ ನೀನೇರಬಲ್ಲಯ್ಯ ನಾನೇರು ಎತ್ತರಕ್ಕೆ ನೀ ಹಾರಬಲ್ಲಯ್ಯ ನಾ ಹಾರು ಅಗಲಕ್ಕೆ ನೀ ಮುಳುಗಬಲ್ಲಯ್ಯ ನಾ ಮುಳುಗುವ ಅಗಲಕ್ಕೆ ಇಲ್ಲ ನಡೆ ದೂರ ಸರಿ ಹೌದು ಬಾ ಹತ್ತಿರಕ್ಕೆ ಭಾವ ಬುದ್ಧಿಗಳಮಲ ವಿದ್ಯುದಾಲಿಂಗನಕ್ಕೆ ಬಳಿಕ ಬಾ ಮೈಮುಟ್ಟಿ ಅಂತ ಕರೀತಾರೆ. ನನ್ನ ಭಾವದ ಧೀರ ಭಾರಕ್ಕೆ ವೇಗಕ್ಕೆ ಚಟುಲ ರಣತೇಜಿ ಈ ಭೀಮಸುಂದರ ಶೈಲಿ ಹತ್ತದನು ನೀನೆಲವು ನೆತ್ತರಿದ್ದರ ಮೈಲಿ ಇಲ್ಲವಾದರೆ ದೇಹವಪ್ಪುದ ಅಸ್ಥಿ ಚೂರ್ಣದ ತೈಲಿ ಅಂತಲೂ ಇವರು ಬರೀತಾರೆ. ಕೈಲಾಗದೆಯ ಹತ್ತಿ ಮೈನೊಂದರೆ ತಪ್ಪೆ ಕುದುರೆ ಮೈಕೊಬ್ಬೆಂದು ದೂಷಿಸುವೆ ಬಿಡು ಬೆಪ್ಪೆ ನಿನಗಲ್ಲವೀ ತೇಜಿ ಈ ದೈತ್ಯಕವಿ ಶೈಲಿ ನಿನ್ನ ಭಾವದ ಮೈಯ ಪುಷ್ಟಿಗಳಿಸೇ ಮೊದಲು ತೋರ್ಪುದಾಗೆನ್ನ ಶೈಲಿಯ ಮಹಿಮೆ ಅಂತಂತಾರೆ. ಇದು ಆತ್ಮವಿಶ್ವಾಸದ ಮಾತೇ ಹೊರತು ಅಹಂಕಾರದ ಮಾತಲ್ಲ. ಅಹಂಕಾರ ದೂಷಣ, ಆತ್ಮವಿಶ್ವಾಸ ಭೂಷಣ. ಇವರು ಏನಾಡಿಯೂ ದಕ್ಕಿಸಿಕೊಳ್ಳಬಲ್ಲ ಕವಿ, ಅದನ್ನು ನಾವು ಮರೆಯಬಾರದು. ಈ ಇಬ್ಬನಿಯ ಕಿಡಿ ಗುಡಿಯಲ್ಲಿ ಆರಾಧನೆಯನ್ನು ಮಾಡಿ ನಾವು ಮುಂದುವರಿಯೋಣ ಅಂತಾರೆ. ಪೂರ್ಣ ದೃಷ್ಟಿ ಅಂದರೆ ಇದು. ನಾವು ಇನ್ನು ಅವಕಾಶ ಸಿಕ್ಕಿದಾಗ ಮುಂದುವರಿಯೋಣ. ಮಂಗಳದಿಂದ ವಂದನೆ, ನಮಸ್ಕಾರ. ಹಾಂ.
ಅಪ್ಪಣೆ ಪಡೆದು ಎರಡೇ ಎರಡು ಮಾತು ಹೇಳ್ತೀನಿ ಅನ್ನಿಸ್ತು ಹೇಳಬೇಕು ಅಂತೇಳಿ ಎರಡು ನಿಮಿಷವೂ ಇಲ್ಲ. ನನ್ನ ಆತ್ಮೀಯರಂಥ ವಿದ್ವಾನ್ ಕೊರಗಿ ಶಂಕರಾಚಾರ್ಯ ಉಪಾಧ್ಯಾಯರು ಮೊನ್ನೆ ಒಂದು ಎಲ್ಲೋ ಶಂಕರಾಚಾರ್ಯರನ್ನು ಮತ್ತು ಶ್ರೀರಾಮನನ್ನು ಸಮನ್ವಯ ಮಾಡಿ ಇಬ್ಬರೂ ಅನ್ವಯ ಆಗುವಂಥ ಒಂದು ಪದ್ಯವನ್ನು ಬರೀಬೇಕು ಅಂತ ಯಾರೋ ಕೋರಿದಾಗ ಒಂದು ಪದ್ಯವನ್ನು ಬರೆದರು. ಅದರಲ್ಲೊಂದು ಪದವನ್ನು ಅವರು ಪ್ರಯೋಗ ಮಾಡಿದ್ದಾರೆ. ಮೋಹನ ರಾಗವನ್ನು ನುಡಿಸಿದಾಗ ಮೋಹನ ಎಷ್ಟು ಅದು ನನಗೆ ಆನಂದಮಯ ಅಂಥೇಳಿ ಗಣೇಶ್ ಹೇಳ್ತಾ ಇದ್ದರು. ಹಾಗೇ ನಮಗಿರೋ ಎಷ್ಟೋ ಮೋಹವನ್ನು ಅವರು ಖಂಡಿಸಿದ್ದಾರೆ. ಸಂಗೀತಗಾರರಿಗೆ ಬೇಕಾದಷ್ಟು ಮೋಹಗಳು ನನಗಂತೂ ಇದ್ದೇ ಇದೆ. ಏನಂದರೆ ಇವತ್ತಿಗೂ ಇದೆ, ಇನ್ನೂ ಹೋಗಿಲ್ಲ. ದೊಡ್ಡ ಒಂದು ಫೋಟೋ ಹೈಸ್ಕೂಲ್ ಅಂತ ಕಚೇರಿ ಇಲ್ಲಾಂದರೆ ಅಕಾಡೆಮಿ, ಇಲ್ಲಿ ಕೂತ್ಕೊಂಡು ವರ್ಜರಿ ಪಕ್ವಾದ್ಯ ಹಾಕ್ಕೊಂಡು ನುಡಿಸಿ ಹಾಗೆ ಏನೋ ಮೆರಿಬೇಕು ಅನ್ನೋಂಥ ಆ ಮೋಹವೆಲ್ಲ ಇಲ್ಲಿ ಬಂದು ಕರಗಿ ಹೋಗಿದೆ. ಅವರೊಂದು ಪದ ಇಬ್ಬನಿಯಂತೆ, ಅದಕ್ಕೆ ಅವರು ಅಲ್ಲಿ ಮೋಹನ ಶಂಕರ ಮೋಹನ ಆಶಂಕರ ಅಂತ ಒಂದು ಪದವನ್ನು ಬೈದಿದ್ದಾರೆ. ಇಲ್ಲಿ ಮೋಹನ ಆಶಂಕರ ತನಯ ಈ ಗಣೇಶರು ನಮಗೆ ಖಂಡಿತವಾಗಿ ನನ್ನಂಥ ಸಂಗೀತಗಾರಿಗೆ ಎಲ್ಲ ಸಂಗೀತಗಾರಿಗೂ ಅವಕಾಶ ಸಿಗಲಿ, ಅವರ ಮೋಹ ನಾಶವಾಗಲಿ. ಈ ಮೋಹನ ಪ್ರಿಯ ಈ ಮೋಹನ ಶಂಕರರು ನಮಗೆ ನಮ್ಮ ಮೋಹವನ್ನು ನಾಶ ಮಾಡಿದ್ದಾರೆ ಅನ್ನೋದು ಹೇಳಬೇಕು ಅಂತ ಅನಿಸ್ತು. ದಯಮಾಡಿ ಈ ಅವಕಾಶಕ್ಕೆ ಸದ್ಯ ಕೋಸಲೇಂದ್ರ ಕಮನೀಯ ಗುಣಾಬ್ಧಿಗೆ ಕೋಸಲೇಂದ್ರ ಕಮನೀಯ ಗುಣಾಬ್ಧಿಗೆ ಚಕ್ರವರ್ತಿ ಸುತ ಸಾರ್ವಭೌಮನಿಗೆ ಪಿತೃಭಕ್ತಿಯ ಆನಂದಿಸಿ ಜಗವನು ಸೀತ ಸಹೋದರರೊಡನಿಗ ಸ್ವಾಮಿಗೆ ಪಿತೃಭಕ್ತಿ ಆನಂದಿಸಿ ಜಗವನು ಸೀತ ಸಹೋದರರೊಡನಿಗ ಸ್ವಾಮಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಕಾಲ ಕಾಲಕು ಮೇಘ ವರ್ಷಿಸಲಿ ಪೃಥ್ವಿಯಾಗಲಿ ಸಸ್ಯಶಾಲಿನಿ ಕ್ಷೋಭೆಗಳಿಲ್ಲದೆ ದೇಶ ಹದುಳಿರಲಿ ಕ್ಷೋಭೆಗಳಿಲ್ಲದೆ ದೇಶ ಹದುಳಿರಲಿ ಸಾಧುಗ ಭಯ ಜಗಕ್ಕೆಲ್ಲಕ್ಕೂ ಸಮ್ಮುದ ಸಾಧುಗ ಭಯ ಜಗಕ್ಕೆಲ್ಲಕ್ಕೂ ಸಮ್ಮುದ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಜಯ ಮಂಗಳಂ.